ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಂದು ನಾನು ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಮತ್ತು ಸಮಾನ್ವೀಯವಾದಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದ್ರ ಜೊತೆಗೆ ವಿವರಣೆಯನ್ನು ನೀಡ್ತಾ ಬರ್ತೀನಿ ಈ ಪ್ರಶ್ನೆಗಳು ಮುಂದೆ ಬರುವಂಥ ಎಸ್ ಟಿ ಸಿ ಎಫ್ ಡಿ ಸಿ ಕೆ ಎ ಎಸ್ಸು ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅತಿ ಉಪಯುಕ್ತವಾದಂಥವು ಮತ್ತು ಇದರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಆಯ್ಕೆ ಮಾಡೋದಕ್ಕೆ ಅವಕಾಶ ಇದೆ ಅದರಿಂದ ಈ ಟಾಪಿಕ್ಗಳು ಅತ್ಯಂತ ಮುಖ್ಯವಾದಂಥವು ಅಂಥ ಪ್ರಶ್ನೆಗಳಲ್ಲಿ ನಾನು ಇಂದಿನ ತರಗತಿನಲ್ಲಿ ವಿವರಣಾತ್ಮಕವಾಗಿ ಮತ್ತು ವಿಶ್ಲೇಷಣಾತ್ಮಕವಾಗಿ ಚರ್ಚಿಸ್ತಾ ಬಂದಿದ್ದೀನಿ ಮೊದಲನೇದಾಗಿ ಪ್ರಶ್ನೆಯನ್ನು ಎತ್ಕೊತಾ ಇದ್ದೀನಿ ನಲವತ್ತ ಎರಡನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಈ ಕೆಳಗಿನ ಯಾವ ಅಂಶವನ್ನು ಸೇರ್ಪಡೆ ಮಾಡಿಲ್ಲ ಮೊದಲನೇ ಪ್ರಶ್ನೆ ಯೋಚನೆ ಮಾಡೋಣ ಯಾವ ವಿಭಾಗದಲ್ಲಿ ಬರ್ತದಿದು ಭಾರತದ ಸಂವಿಧಾನದಲ್ಲಿ ಬರುವಂಥದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಈ ಕ್ವಶನ್ಸನ್ನು ರೈಸ್ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಕ್ವಶನ್ಸನ್ನು ರೈಸ್ ಮಾಡಿದ್ದಾರೆ ಇವತ್ತಿನ ಟಾಪಿಕನ್ನು ಮಾಡ್ತಾ ಇರಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ರೈಸ್ ಆಗುವಂಥವನ್ನು ರೀಸೆಂಟಾಗಿ ತೆಗಿಬೋದ ಕ್ವಶನ್ಸ್ಗಳನ್ನು ಕೂಡ ನಾನು ಚರ್ಚೆ ಮಾಡ್ತಾ ಬರ್ತೀನಿ ಮೊದಲು ಪ್ರಶ್ನೆಗೆ ಹೋಗೋಣ ನಲವತ್ತೆರಡನೇ ಸಂವಿಧಾತ್ಮಕ ತಿದ್ದುಪಡಿಯಲ್ಲಿ ಈ ಕೆಳಗಿನ ಯಾವ ಅಂಶವನ್ನು ಸೇರ್ಪಡೆ ಮಾಡಿಲ್ಲ ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೋಬೇಕು ಸೇರ್ಪಡೆ ಮಾಡಿಲ್ಲ ಅಂತ ಎಲ್ಲಿ ಸೇರ್ಪಡೆ ಮಾಡಿಲ್ಲ ನಲವತ್ತೆರಡನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ ಸಂವಿಧಾನಕ್ಕೆ ಕೆಲವು ಅಂಶಗಳನ್ನು ಸೇರ್ಪಡೆ ಮಾಡ್ತಾ ಬಂದರು ಆದರೆ ಈ ನಾಲ್ಕು ಆಪ್ಷನ್ ಯಾವುದು ಸೇರ್ಪಡೆ ಮಾಡಿಲ್ಲ ಅಂತ ಕೇಳಿದ್ದಾರೆ ಮೊದಲನೇದು ಬರ್ತೀನಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅದರ ಸೇರ್ಪಡೆ ಆಗಿದೆ ಅದಕ್ಕೆ ಹಂಗಾರೆ ಇದು ಆನ್ಸರ್ ಅಲ್ಲ ಯಾಕೆ ಆನ್ಸರ್ ಅಲ್ಲ ಅಂದರೆ ಸೇರ್ಪಡೆ ಯಾವುದಾಗಿಲ್ಲ ಅಂತ ಕೇಳಿದ್ತು ಎರಡನೇದು ಬರ್ತೀನಿ ಟ್ರಿಬ್ಯುನಲ್ಸ್ಗಳನ್ನು ಸ್ಥಾಪನೆ ಮಾಡೋದು ಗ್ಯಾರಂಟಿ ಇದೆ ಟ್ರಿಬ್ಯುನಲ್ಸ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಹದಿನಾಲ್ಕು ಏನಲ್ಲಿ ಹದಿನಾಲ್ಕು ಎ ಭಾಗವನ್ನು ಸೇರ್ಪಡೆ ಮಾಡಿ ಟ್ರಿಬ್ಯುನಲ್ಸ್ಗಳನ್ನು ಮಾಡಿದೆ ಮುನ್ನೂರ ಇಪ್ಪತ್ತ್ಮೂರು ಎ ಮತ್ತು ಬಿ ಎ ವಿಧಿಯನ್ನು ಸೇರ್ಪಡೆ ಮಾಡಿ ಟ್ರಿಬ್ಯುನಲ್ಸ್ಗಳಿದೆ ನ್ಯಾಯಾಧಿಕರಣಗಳನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ನಲವತ್ತೆರಡನೇ ಅಮೆಂಡ್ಮೆಂಟಾಗಿ ಮತದಾರರ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಇದನ್ನು ನಲವತ್ತೆರಡನೇ ತಿದ್ದುಪಡಿನಲ್ಲಿ ಮಾಡಿಲ್ಲ ಸಂವಿಧಾನಕ್ಕೆ ಸೇರ್ಪಡೆ ಮಾಡೋರೆ ಬಟ್ ನಲವತ್ತೆರಡರ ಮಾಡಿಲ್ಲ ಎಲ್ಲಿದೆ ಅದು ಅರುವತ್ತೊಂದನೇ ತಿದ್ದುಪಡಿ ಸಂವಿಧಾನಾತ್ಮಕ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತ ಎಂಟು ನೈನ್ಟೀನ್ ಏಯ್ಟಿ ಏಯ್ಟು ಇದು ಅಂದು ಪ್ರಧಾನಿಯಾಗಿದ್ದಂಥ ರಾಜೀವ್ ಗಾಂಧಿಯವರು ಈ ಅಮೆಂಡ್ಮೆಂಟನ್ನು ಮಾಡಿಸಿ ಇಪ್ಪತ್ತೊಂದು ವರ್ಷದವರ ಮತದಾನದ ವಯಸ್ಸನ್ನು ಹದಿನೆಂಟು ವರ್ಷ ಕೇಳಿಸಿ ಯುವಕರು ಕೂಡ ಮತದಾನದಲ್ಲಿ ಭಾಗವಹಿಸುವಂತೆ ಮಾಡ್ತಾ ಬಂದರು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಜಾರಿಗೆ ಬಂತು ಎಂಬತ್ತೊಂಬತ್ತಕ್ಕೆ ಜಾರಿ ಬಂದಿದೆ ಅಮೆಂಡ್ಮೆಂಟ್ ಆಗಿರೋದು ಏಯ್ಟಿ ಏಯ್ಟಲ್ಲಿ ಅಮೆಂಡ್ಮೆಂಟ್ ನಂಬರು ಅರವತ್ತೊಂದು ಅಲ್ಲಿಗೆ ಇದು ಸೇರಿಲ್ಲ ಅಂತ ಗೊತ್ತಾಯಿತು ಮುಂದೆ ಹೋಗೋಣ ನ್ಯಾಯಾಲಯದ ನ್ಯಾಯಿಕ ವಿಮರ್ಶೆಯನ್ನು ಮುಟುಕುಗೊಳಿಸಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ನ ಪವರ್ಸನ್ನು ಕಡಿಮೆ ಮಾಡಿ ಸಂಸತ್ತಿಗೆ ಪಾರಮತ್ಯ ಎತ್ತಿ ನೀಡಡೀತೋ ಅಥವಾ ಪಾರಮತ್ಯನ್ನು ನೀಡಲಾಯಿತು ಅಲ್ಲಿಗೆ ಸುಪ್ ಪಾರ್ಲಿಮೆಂಟ್ಗೆ ಸುಪ್ರೀಂ ಮಾಡ್ಲ ಮಾಡಲಾಯಿತು ಇದು ನಲವತ್ತೆರಡನೇ ಅಮೆಂಡ್ಮೆಂಟಾಗಿ ಆಯಿತು ಇಂದಿರಾ ಗಾಂಧಿಯವರು ಮಾಡಿದ್ದು ಇದು ಕರೆಕ್ಟಾಗಿದೆ ಅಲ್ಲಿಗೆ ಇದು ಅದಕ್ಕೆ ಸೇರಿಲ್ಲ ಅಂದಮೇಲೆ ಇದೇ ಆನ್ಸರ್ ಕಾರಣ ನಲವತ್ತೆರಡ್ರಿಗೆ ಈ ಮೂರೂ ಸೇರವೇ ಇದು ಸೇರಿಲ್ಲ ಆನ್ಸರ್ ಗೊತ್ತಾಯ್ತು ಈಗ ಇದೇ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಮುಂದೆ ಯಾವ್ಯಾವ ಪ್ರಶ್ನೆಗಳನ್ನು ತೆಗಿಬೋದು ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮಗೆ ಉಪಯುಕ್ತವಾಗುವಂಥ ಇದೇ ಟಾಪಿಕನ್ನು ಇಟ್ಕೊಂಡು ನಾನು ಚರ್ಚೆ ಮಾಡ್ತಾ ಬರ್ತೀನಿ ನಲವತ್ತೆರಡನೇ ತಿದ್ದುಪಡಿ ಬಗ್ಗೆ ಸ್ವಲ್ಪ ಮಾತಾಡಿಬಿಡೋಣ ಇದು ಅತ್ಯಂತ ಮುಖ್ಯವಾದಂಥ ಸಂವಿಧಾನದ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ ಮಾಡಿರುವಂಥ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಮಾಡಿದ್ದಾರೆ ಎಪ್ಪತ್ತಾರರಲ್ಲಿ ಮಾಡಿರೋದು ಇದು ಜಾರಿಗೆ ಬಂದ ದಿನಾಂಕ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಜನವರಿ ಮೂರರಂದು ಜಾರಿ ಬಂತು ಜಾರಿ ಬಂದಿತ್ತು ಇದರ ತಿದ್ದುಪಡಿ ಮಾಡಿದಂಥ ಅಂಶಗಳೆಲ್ಲ ಜಾರಿಗೆ ಬಂದ ದಿನಾಂಕ ಯಾವುದು ಅಂದರೆ ಎಪ್ಪತ್ತೇಳು ಜನವರಿ ಮೂರು ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ ಇದನ್ನ ಮಿನಿ ಸಂವಿಧಾನ ಅಂತ ಕರಿತಾ ಬರ್ತಾರೆ ಯಾಕೆ ಮಿನಿ ಸಂವಿಧಾನ ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಪುಟ್ಟ ಸಂವಿಧಾನ ಅಂತ ಯಾಕೆ ಕರೀತಾರೆ ಈ ತಿದ್ದುಪಡಿನಲ್ಲೇ ಅತ್ ಸುಮಾರು ಅಂಶಗಳನ್ನು ಹತ್ತೊಂಬತ್ತಕ್ಕಿಂತ ಹೆಚ್ಚು ಅಂಶಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅಲ್ಲಿಗೆ ಇದುವರೆಗೂ ಆಗಿರುವಂಥ ನೂರ ನಾಲ್ಕು ಅಮೆಂಡ್ಮೆಂಟ್ಗಳಲ್ಲಿ ಇಷ್ಟು ಅಂಶಗಳನ್ನು ಯಾವುದ್ರಾಗೂ ಸೇರಿಸಿಲ್ಲ ಅತಿ ಹೆಚ್ಚು ಸೇರಿಸಿರೋದ್ರಿಂದ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಇದನ್ನು ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಅಂತ ಕರೀತಾರೆ ಕಾರಣ ಈ ಅಮೆಂಡ್ಮೆಂಟನ್ನು ಮಾಡಿದಂಥವರು ಆ ಅವಧಿ ಯಾರ್ದು ಅಂದರೆ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಿದ್ದು ಆ ಟೈಮಲ್ಲಿ ನಮ್ಮ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವರು ಅಲ್ಲಿಗೆ ಪ್ರಧಾನಿಯಾಗಿದ್ದವರು ಯಾರು ಅಂದಾಗ ಇಂದಿರಾ ಗಾಂಧಿ ಕ್ವಶನ್ ರೈಸ್ ಮಾಡ್ತಾರೆ ಯಾರು ಪ್ರಧಾನಿಯಾಗಿದ್ದಾಗ ಈ ತಿದ್ದುಪಡಿ ಮಾಡಲಾಗಿತ್ತು ಅಂದರೆ ಇಂದಿರಾ ಗಾಂಧಿಯವರು ಅದಕ್ಕೆ ಇದನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಅಂತ ಕರೀತಾರೆ ನಿಮಗೆ ಮುಂದೆ ಬರ್ತಾ ಇದ್ದೀನಿ ನಾನೀಗ ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಕ್ಕೆ ಇದನ್ನು ಚೇಂಜಸ್ ಮಾಡಿದ್ರೆ ಇದೊಂದು ಭಾಳ ಮುಖ್ಯವಾದಂಥ ಕಾಲ ಏನು ಕಾಲ ಅದು ಭಾರತದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಏರಿದ ಕಾಲ ಆಂತರಿಕ ತುರ್ತು ಪರಿಸ್ಥಿತಿ ಇಂಟರ್ನಲ್ ಎಮರ್ಜೆನ್ಸಿಯನ್ನು ಏರಿದ್ರು ಆ ಟೈಮಲ್ಲಿ ಇದನ್ನು ಮಾಡಲಾಯಿತು ಇಂಟರ್ನಲ್ ಎಮರ್ಜೆನ್ಸಿಯನ್ನು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತ ಐದು ಜೂನ್ ಇಪ್ಪತ್ತೈದರಿಂದ ಜೂನ್ ಇಪ್ಪತ್ತೈದು ಸ್ಟಾರ್ಟ್ ಆಗಿದ್ದು ಅವತ್ತು ಏರ್ತಾ ಬಂದರು ಜೂನ್ ಇಪ್ಪತ್ತಾರರಿಂದ ಬೆಳಗ್ಗೆ ಜಾರಿ ಬಂತು ಇಪ್ಪತ್ತೈದಕ್ಕೆ ಏರಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಮಾರ್ಚ್ ಇಪ್ಪತ್ತೊಂದರ ತನಕ ಜಾರಿಲಿತ್ತು ಆ ಅವಧಿನಲ್ಲಿ ಇದನ್ನು ಏರ್ತಾ ಬಂದ್ರು ಈ ತಿದ್ದುಪಡಿ ಮಾಡಿದ್ದಾರೆ ಅಲ್ಲಿಗೆ ಭಾರತ ದೇಶದ ಮೂರು ಬಾರಿ ಮುನ್ನೂರೈವತ್ತೆರಡನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡು ಅಕ್ಟೋಬರ್ ಇಪ್ಪತ್ತಾರು ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಜಾರಿ ಬಂತು ಮುನ್ನೂರೈವತ್ತೆರಡನೇ ವಿಧಿಯನ್ನು ಜಾರಿ ಮಾಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದ್ರು ಆಗ ಭಾರತ ಮತ್ತು ಚೀನಾ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರಗೆ ಎರಡನೇ ಬಾರಿ ಹೇರಿದ್ರು ಅದು ಭಾರತ ಮತ್ತು ಪಾಕ್ನ ಯುದ್ಧ ಎಪ್ಪತ್ತೊಂದರಗೆ ಬಾಂಗ್ಲಾದ ವಿಮೋಚನೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಕೇರಿದ್ದು ಇಟ್ಸ್ ಎ ಇಂಟರ್ನಲ್ ಎಮರ್ಜೆನ್ಸಿ ಮುನ್ನೂರ ಐವತ್ತ ಎರಡನೇ ವಿಧಿಯನ್ನು ಬಳಸ್ಕೊಂಡು ಏರಿದ್ರು ಆ ಟೈಮಲ್ಲೇ ಈ ಅಮೆಂಡ್ಮೆಂಟನ್ನು ಕೂಡ ಮಾಡಿದ್ದಾರೆ ಭಾಳ ಗಮನಿಸಬೇಕಾಗಿರು ಮುಖ್ಯವಾದ ಅಂಶಗಳಿವೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕೆ ಎಸ್ ಎಲ್ ತೆಗ್ದಿದ್ದಾರೆ ಎಫ್ ಡಿ ಸಿ ಎಸ್ ಟಿ ಸಿ ತೆಗೆದಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಟಿನ್ಯೂಸ್ ಆಗಿ ಅಮೆಂಡ್ಮೆಂಟ್ ಬಗ್ಗೆ ತೆಗಿತಾ ಇದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟು ಅದಕ್ಕೀಗ ಇದ್ರಾಗ ಏನೇನು ಮುಖ್ಯವಾದ ಅಂಶಗಳು ಸೇರಿಸಿದ್ರು ಸ್ವಲ್ಪ ಚರ್ಚೆ ಮಾಡ್ತಾ ಬರ್ತೀನಿ ಮೊದಲನೇದು ಬಂದಾಗ ನಲವತ್ತೆರಡನೇ ತಿದ್ದುಪಡಿನಲ್ಲಿ ಭಾಳ ಮುಖ್ಯವಾಗಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾ ಬಂದರು ಮೂಲಭೂತ ಕರ್ತವ್ಯಗಳು ಅಂತಿದ್ದಂಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತಾ ಬರ್ತೀವಿ ಆದರೆ ಇದು ಸಂವಿಧಾನದ ಮೂಲ ಸಂವಿಧಾನದಾಗ ಇರಲಿಲ್ಲ ಫಂಡಮೆಂಟಲ್ ಡ್ಯೂಟೀಸನ್ನು ನಲವತ್ತೆರಡನೇ ತಿದ್ದುಪಡಿನಲ್ಲಿ ಸೇರ್ಪಡೆ ಮಾಡಿ ನಾಲ್ಕು ಎ ಭಾಗವನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಮೂಲಭೂತ ಕರ್ತವ್ಯಗಳು ಯಾವ ಭಾಗದ ಬರ್ತವೆ ಅಂದರೆ ನಾಲ್ಕು ಏನಲ್ಲಿ ಬರ್ತವೆ ಮೂಲಭೂತ ಕರ್ತವ್ಯಗಳನ್ನು ಯಾವ ಅಮೆಂಡ್ಮೆಂಟಲ್ಲಿ ಸೇರಿಸಿದ್ರು ಅಂದರೆ ನಲವತ್ತೆರಡನೇ ಅಮೆಂಡ್ಮೆಂಟನ್ನು ಸೇರಿಸಿದ್ರು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇದ್ರಾಗೆ ಹತ್ತು ಮೂಲಭೂತ ಹಕ್ಕುಗಳನ್ನು ಮೂಲಭೂತ ಕರ್ತವ್ಯಗಳನ್ನು ಆಡ್ ಮಾಡ್ತಾ ಬಂದರು ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಮೂಲತಃ ಇದ್ದವು ಮೂಲಭೂತ ಕರ್ತವ್ಯಗಳು ಇರಲಿಲ್ಲ ಹತ್ತು ಫಂಡಮೆಂಟಲ್ ಡ್ಯೂಟೀಸನ್ನು ಸೇರಿಸ್ತಾ ಬಂದರು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯವರ ಶಿಫಾರಸ್ಸಿನ ಮೇಲೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇಲೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ವಿ ಆ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ ಅರವಲ್ಪಡ್ಕೊಂಡಿದ್ವಿ ಈಗ ಪ್ರಸ್ತುತವಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಮೂಲಭೂತ ಕರ್ತವ್ಯಗಳು ಟೋಟಲಿ ಸೆ ಲೆವೆನ್ ಇವೆ ಯಾಕೆ ಸರ್ ಈಗ ನಾವು ಲೆವೆನ್ ಅವೆ ಅಂದರೆ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡರಲ್ಲಿ ನಾವು ಮತ್ತೆ ಒಂದನ್ನು ಹಾಡು ಮಾಡಿದ್ದೀವಿ ಈ ತಿದ್ದುಪಡಿನಲ್ಲಿ ಹಾಡು ಮಾಡಿದ್ದೀವಿ ಯಾವುದದು ಶಿಕ್ಷಣದ ಕರ್ತವ್ಯ ಆರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡೋದು ಪೋಷಕರ ಕರ್ತವ್ಯ ಮಾಡಿದ್ವಿ ಈಗ ನಾನು ಹೇಳ್ತಾ ಇದ್ದೀನಿ ಮೂಲಭೂತ ಕರ್ತವ್ಯ ಐವತ್ತೊಂದು ಎ ಕಾಲಮನ್ನು ಕೊಟ್ಟು ಇಲ್ಲಿವರೆಗೂ ಐವತ್ತೊಂದು ಕೆ ವರ್ಗೇ ಇದೆ ಮತ್ತು ಜೆ ಇತ್ತು ಈಗ ಕೆ ಆಗಿದೆ ಅನ್ನೊಂದು ಡ್ಯೂಟೀಸ್ ಸಭೆ ಮುಂದೆ ಬಂದಾಗ ಈ ಇದರೊಳಗಡೆ ಪ್ರಿಯಾಂಬಲ್ಗೆ ಪ್ರಸ್ತಾವನೆಗೆ ಭಾರತದ ಪ್ರಿಯಾಂಬಲ್ ಅನ್ನು ಜವಾಹರ್ಲಾಲ್ ನೆಹರು ನೀಡಿದ್ರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ನೀಡ್ತಾ ಬಂದರು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ನಲವತ್ತಾರು ಡಿಶೆಂಬರ್ ಹದಿಮೂರರಂದು ನೀಡ್ತಾ ಬಂದಿದ್ರು ಸಂವಿಧಾನ ರಚನಾ ಸಭೆಗೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಅದೇ ಮುಂದೆ ಪ್ರಿಯಾಂಬಲ್ ಆಯಿತು ಆ ಪ್ರಿಯಾಂಬಲ್ಗೆ ಮೂರು ಪದಗಳನ್ನು ಸೇರ್ಪಡೆ ಮಾಡ್ತಾ ಬಂದು ಯಾವ್ಯಾವುದು ಒಂದು ಸಮಾಜವಾದಿ ಸಮಾಜವಾದಿ ಯಾವ ಅಮೆಂಡ್ಮೆಂಟಗೆ ನಲವತ್ತೆರಡನೇ ಅಮೆಂಡ್ಮೆಂಟಗೆ ದೇ ಆರ್ ಆಡೆಡ್ ದ ಸೋಷಿಯಲಿಸ್ಟಿಕ್ ಎರಡನೇ ಪದ ಬಂದಾಗ ಜಾತ್ಯತೀತ ಜಾತ್ಯಾತೀತ ಹಂಗಂದರೆ ಸೆಕ್ಯುಲಾರ್ ಅಂತ ಸರ್ವಧರ್ಮ ಸಮಾನ ಧರ್ಮ ನಿರಪೇಕ್ಷ ಇದಕ್ಕೆ ಇರುವಂಥ ಸಮಾನಾರ್ಥಕ ಪದಗಳು ಐಕ್ಯತೆಯನ್ನು ಪದವನ್ನು ಸೇರ್ಪಡೆ ಮಾಡ್ತಾ ಬಂದರು ನಮ್ಮ ಸಂವಿಧಾನ ಪ್ರಿಯಾಂಬಲ್ಲು ಹೆಂಗೆ ಸ್ಟಾರ್ಟ್ ಆಗ್ತಾ ಇತ್ತು ಅಂದರೆ ಮೊದಲು ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯಲ್ಲಿ ಇರ್ತಾ ಇತ್ತು ಮತ್ತೆ ನಲವತ್ತೆರಡನೇ ಮೆಣ್ಮಿಂಟಿಗೆ ಎರಡು ಪದ ಸೇರಿಸಿದ್ರು ಈಗೇನಂತ ಇದೆ ಅಂದರೆ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯಲ್ಲಿ ಮುಂದುವರೆದು ಬಂದಾಗ ಮುಂದೆ ಕೊನೆಯಲ್ಲಿ ಮತ್ತೆ ಏನು ಮಾಡಿದ್ದಾರೆ ಅಂದರೆ ಅನ್ನೋ ಪದವನ್ನು ಸೇರಿಸಿದೆ ಐಕ್ಯತೆ ಭಾತೃತ್ವ ಎಲ್ಲ ಇದೆ ಅದಕ್ಕೆ ಮಧ್ಯಕ್ಕೆ ಐಕ್ಯತೆ ಸೇರಿದ್ದಾರೆ ಅಲ್ಲಿಗೆ ಐಕ್ಯತೆ ಅಂತ ಬಂದಾಗ ಈ ಪದ ವಸ್ತಾಗಿ ಸೇರ್ಪಡೆ ಆಗಿತ್ತು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ ಸೇರ್ಪಡೆಯಾಗಿದೆ ಸುಮಾರು ಎಕ್ಸಾಮಿನೇಷನ್ ಕೇಳಿದರೆ ಪ್ರಿಯಾಂಬಲ್ಗೆ ಸೇರಿಸಿದ ಮೂರು ಪದಗಳೇ ಯಾವ್ಯಾವುದು ಅಂದರೆ ಸೋಷಿಯಲಿಸ್ಟಿಕ್ ಸೆಕ್ಯುಲಾರ್ ಆ್ಯಂಡ್ ಇಂಟಿಗ್ರಿಟಿ ಇನ್ನೂ ಒಂದು ಸಾರಿ ಕೇಳಿದ್ದಾರೆ ಡಿ ಎಫ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಅಮೆಂಡ್ಮೆಂಟಾಗೆ ಈ ಮೂರು ಪದ ಸೇರಿಸಿದ್ರು ಅಂತ ಕೇಳಿದ್ದಾರೆ ನಲವತ್ತೇಳನೇ ಅಮೆಂಡ್ಮೆಂಟು ನೈನ್ಟೀನ್ ಸೆವೆಂಟಿ ಸಿಕ್ಸು ಮುಂದೆ ಇದ್ದೀನಿ ಈ ಅಮೆಂಡ್ಮೆಂಟ್ನ ವಿಶೇಷತೆ ಏನಂದರೆ ಮೂಲಭೂತ ಹಕ್ಕಿಗಿಂತ ರಾಜ್ಯ ನಿರ್ದೇಶಕ ತತ್ವಗಳು ಹೆಚ್ಚಿನ ಮಹತ್ವವನ್ನು ನೀಡ್ತಾ ಬಂತು ನಿರ್ದೇಶಕ ತತ್ವಗಳಿಗೆ ನಿರ್ದೇಶಕ ತತ್ವಗಳಿಗೆ ಹೆಚ್ಚಿನ ಮಹತ್ವ ನೀಡ್ತಾ ಬಂತು ಅಲ್ಲಿಗೆ ಈ ಅಮೆಂಡ್ಮೆಂಟಗೆ ಹೆಚ್ಚಿನ ಮಹತ್ವವನ್ನು ಯಾರು ಪಡ್ಕೊಂಡ್ರು ಅಂದರೆ ಮೂಲಭೂತ ಹಕ್ಕಿಗಿಂತ ರಾಜ್ಯ ನಿರ್ದೇಶಕ ತತ್ವಗಳು ಪಡ್ಕೊಂತು ಒಮ್ಮೆ ಕ್ವಶೊಂಬೆ ಪೇಪರ್ ತೆಗೆದಿದ್ದಾರೆ ಏನಂತ ಈ ಕೆಳಗಿನ ಯಾವ ತಿದ್ದುಪಡಿಯಲ್ಲಿ ಮೂಲಭೂತ ಹಕ್ಕಿಗಿಂತ ಸರ್ವಶ್ರೇಷ್ಠವಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪ್ರತಿನಿಧಿಸಲಾಗಿದೆ ಯಾವುದ್ರಿಗೆ ನಲವತ್ತೆರಡನೇ ಅಮೆಂಡ್ಮೆಂಟಾಗಿ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಇಸ್ ಮೋರ್ ಪ್ರೀಶಿಯಸ್ ದ್ಯಾನ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಅಂದರೆ ಇವು ಕಲ್ಯಾಣ ರಾಜ್ಯವನ್ನು ಉಂಟು ಮಾಡ್ತವೆ ಆ ಉದ್ದೇಶದಲ್ಲಿ ಇದು ಮಾಡ್ತಾ ಬಂದರು ಮುಖ್ಯವಾಗಿ ಗಮನಿಸಬೇಕಾದ್ದೇನೆಂದರೆ ಇಂದಿರಾ ಗಾಂಧಿಯವರು ಲೋಕಸಭೆ ಮತ್ತು ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನಸಭೆಯ ಲೋಕಸಭೆ ಮತ್ತು ವಿಧಾನಸಭೆಯ ಅವಧಿಯನ್ನು ಆಕ್ಚುಲಿ ಇವು ಅವಧಿ ಟರ್ಮು ಲೋಕಸಭೆ ಮತ್ತು ವಿಧಾನಸಭೆ ಅವಧಿಯನ್ನು ಐದು ವರ್ಷದ ಅವಧಿಯನ್ನು ಆರು ವರ್ಷಕ್ಕೆ ವಿಸ್ತರಣೆ ಮಾಡ್ತಾ ಬಂದರು ಐದು ವರ್ಷದ ಅವಧಿಯನ್ನು ಆರು ವರ್ಷಕ್ಕೆ ವಿಸ್ತರಣೆ ಮಾಡ್ತಾ ಬಂದರು ಸಿಕ್ಸ್ ಇಯರ್ಸ್ ಇದು ಭಾಳ ಇಂಪಾರ್ಟೆಂಟ್ ಸಾಮಾನ್ಯವಾಗಿ ಲೋಕಸಭೆ ಐದು ವರ್ಷ ಈಗಲೂ ಐದು ವರ್ಷ ಐತಲ್ಲ ಸರ್ ಅಂದರೆ ಈ ಅವಧಿಯು ಐದರಿಂದ ಆರಕ್ಕೆ ರೈಸ್ ಮಾಡಿದರು ಮೊರಾರ್ಜಿ ದೇಸಾಯರವರು ನಲವತ್ತ್ನಾಲ್ಕನೇ ತಿದ್ದುಪಡಿ ನೈನ್ಟೀನ್ ಸೆವೆಂಟಿ ಏಯ್ಟಗೆ ಮತ್ತೆ ದೇ ಡಿಕ್ರೀಸ್ ಟು ಎಸ್ ಫೈವ್ ಇಯರ್ಸ್ ಅವ್ರು ಮತ್ತೆ ಅಮೆಂಡ್ ಮಾಡಿ ಐದು ವರ್ಷಕ್ಕೆ ತಂದು ನಿಲ್ಲಿಸಿದ್ರು ಮತ್ತೆ ಇಲ್ದಿದ್ರೆ ಇದೇನಾರ ಕಂಟಿನ್ಯೂ ಆಗಿದ್ರೆ ಇವತ್ತು ಲೋಕಸಭೆ ಅವಧಿ ಆರು ವರ್ಷ ಇರೋದು ವಿಧಾನಸಭೆದು ಆರು ವರ್ಷ ಇರೋದು ಇಂದಿರಾ ಗಾಂಧಿಯವರು ಇದನ್ನು ಹೆಂಗ್ ಬಳಸ್ಕೊಂಡ್ರು ಅಂದರೆ ಅವ್ರದ್ದು ಐದನೇ ಲೋಕಸಭೆ ನಡೀತಾ ಇತ್ತು ಐದನೇ ಲೋಕಸಭೆ ಫಿಫ್ತ್ ಲೋಕಸಭಾ ಅದರ ಅವಧಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಈ ಅವಧಿ ಮುಗಿಬೇಕಾಗಿತ್ತು ಈ ಅಮೆಂಡ್ ಮಾಡಿದ್ರಿಂದ ಒಂದು ವರ್ಷ ಜಾಸ್ತಿ ಆಯಿತು ಜೊತೆಗೆ ತುರ್ತು ಪರಿಸ್ಥಿತಿ ಬೇರೆ ಏರಿದ್ದಾರೆ ಈ ಟೈಮಲ್ಲಿ ಎಲೆಕ್ಷನ್ಗೆ ಹೋಗಿಲ್ಲ ಒಂದು ವರ್ಷ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರು ಆಗ ಅವಧಿಯನ್ನು ದೇ ಸೆವೆಂಟಿ ಒನ್ ಟು ಸೆವೆಂಟಿ ಸೆವೆನ್ವರೆಗೆ ವಿಸ್ತರಣೆ ಮಾಡಿಕೊಂಡ್ರು ಆರು ವರ್ಷ ಆಗೋಯ್ತು ಒಂದು ಪ್ರಶ್ನೆ ಕೇಳಿದ್ದಾರೆ ಈ ಕೆಳಗಿನ ಯಾವ ಲೋಕಸಭಾ ಅವಧಿಯು ಆರು ವರ್ಷಗಳಾಗಿತ್ತು ಅಂದರೆ ಐದನೇ ಲೋಕಸಭೆ ಅವಧಿ ಆರು ವರ್ಷ ಆಗಿತ್ತು ಕಾರಣ ನಲವತ್ತೆರಡನೇ ತಿದ್ದುಪಡಿನಲ್ಲಿ ಅದು ಪ್ರಾವಿಷನ್ ಮಾಡಿಕೊಟ್ಟಿದ್ರು ಗಾಂಧಿಯವರು ಭಾಳ ಮುಖ್ಯವಾಗಿ ಗಮನಿಸಬೇಕಾದ್ದೇನಂದರೆ ಇನ್ನು ಏನು ಮಾಡಿದ್ದಾರೆ ಇದಕ್ಕೆ ಮೂವತ್ತೊಂಬತ್ತು ಎ ಅನ್ನು ಆಡ್ ಮಾಡಿದ್ರು ಮೂವತ್ತೊಂಬತ್ತು ಎ ವಿಧಿಯನ್ನು ಇನ್ಸಲ್ಟ್ ಮಾಡಿದ್ರು ಎಲ್ಲಿಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ಸೇರಿಸಿದ್ರು ಮೂವತ್ತೊಂಬತ್ತು ಎ ವಿಧಿಯನ್ನು ಏನದು ಉಚಿತ ಮತ್ತು ಸಮಾನ ನ್ಯಾಯ ಉಚಿತ ಮತ್ತು ಸಮಾನ ನ್ಯಾಯ ಬಡಬಗರಿಗೆ ಉಚಿತವಾಗಿ ಮತ್ತು ಸಮಾನ ನ್ಯಾಯವನ್ನು ಕೊಡಬೇಕು ಯಾರಿಗೆ ಧ್ವನಿ ಇಲ್ಲ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆ ಉಚಿತವಾಗಿ ನ್ಯಾಯವನ್ನು ಒದಗಿಸೋದು ಸಮಾನ ನ್ಯಾಯವನ್ನು ಒದಗಿಸೋದು ಯಾರು ಆ ನ್ಯಾಯವನ್ನು ಪಡೆಯ ಕಷ್ಟವಾಗ್ತಾ ಇದೆ ಅಂತರಿ ಕೊಡೋದಕ್ಕೆ ಮೂವತ್ತೊಂಬತ್ತು ಎನ ನಾಲ್ಕನೇ ಭಾಗಕ್ಕೆ ಸೇರ್ಪಡೆ ಮಾಡ್ತಾ ಬಂದರು ನಲವತ್ತ್ಮೂರು ಎ ವಿಧಿಯನ್ನು ಆಡ್ ಮಾಡಿದ್ರು ನಲವತ್ತ್ಮೂರು ಎ ಕಾರ್ಮಿಕರು ಕಾರ್ಮಿಕ ಸಂಘಟನೆಗಳನ್ನು ಸ್ಥಾಪಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ಅಥವಾ ಕೈಗಾರಿಕೆಗಳಲ್ಲಿ ಕಾರ್ಮಿಕರು ಭಾಗವಹಿಸುವಿಕೆ ಮಾಡ್ತಾ ಬಂದರು ಕಾರ್ಮಿಕರು ಯಾವಾಗ ಭಾಗವಹಿಸ್ತಾರೋ ಕಾರ್ಮಿಕರ ಭಾಗವಹಿಸುವಿಕೆ ಈ ಮೂಲಕ ಈ ಮೂಲಕ ಸಂಘ ಸಂಘಟನೆಗಳು ಆಗ್ತಾ ಬಂತು ಈ ಭಾಗವಹಿಸುವಿಕೆ ಆರಂಭ ಆಗಿದ್ದು ನಲವತ್ತ್ಮೂರು ಇಂದಿರಾ ಗಾಂಧಿಯವರು ಈ ತೀರ್ಪಡಿನಲ್ಲಿ ಹಾಡು ಮಾಡಿದ್ರು ಮತ್ತೆ ಭಾಳ ಮುಖ್ಯವಾದಂಥದ್ದು ಗಮನಿಸಲೇಬೇಕು ನಲವತ್ತೆಂಟು ಎನ್ನು ಆಡ್ ಮಾಡಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ಈ ಮೂರು ಕೂಡ ರಾಜ್ಯ ನಿರ್ದೇಶಕ ತತ್ವಕ್ಕೇನೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡ್ತಾ ಬಂದರು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅತ್ಯಂತ ಮುಖ್ಯವಾದದ್ದು ಇದ್ರ ಜೊತೆಗೆ ಹದಿನಾಲ್ಕು ಎನ್ನು ಆಡ್ ಮಾಡಿದ್ರು ಹದಿನಾಲ್ಕು ಎ ಅಂತ ಹದಿನಾಲ್ಕು ಎ ಭಾಗ ಹದ್ನಾಲ್ಕು ಎನ್ನು ಸೇರ್ಪಡೆ ಮಾಡ್ತಾ ಬಂದರು ಭಾಗವನ್ನು ಸೇರ್ಪಡೆ ಮಾಡಿ ಟ್ರಿಬ್ಯುನಲ್ಸ್ಗಳನ್ನು ಸ್ಥಾಪನೆ ಮಾಡಿ ಟ್ರಿಬ್ಯುನಲ್ಸ್ ಟ್ರಿಬ್ಯುನಲ್ಸ್ಗಳು ಸರ್ ಟ್ರಿಬ್ಯುನಲ್ಸ್ ಅಂದಾಗ ನ್ಯಾಯಾಧಿಕರಣ ಅಂತ ಕರಿತಾ ಬರ್ತೀವಿ ನ್ಯಾಯಾಧಿಕರಣ ಈ ನ್ಯಾಯಾಧಿಕರಣ ಅಂದರೆ ಹೈಕೋರ್ಟ್ಗಳ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಯಾವುದಾದ್ರೂ ಆಡಳಿತಾತ್ಮಕ ವಿಚಾರಗಳು ಮತ್ತು ಇತರ ವಿಚಾರಗಳು ಬಂದರೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿಲ್ಲ ಹೋಗಿ ಮಾಡ್ಕೊಂಡ್ರು ಅಲ್ಲಿಗೆ ಹೀಗೆ ವಿಧಿಗಳನ್ನು ಆಡ್ ಮಾಡಿದ್ರು ಮುನ್ನೂರಿಪ್ಪತ್ತ್ಮೂರು ಎ ಮತ್ತು ಮುನ್ನೂರಿಪ್ಪತ್ತ್ಮೂರು ಬಿ ಅನ್ನು ಆಡ್ ಮಾಡಿದ್ರು ಹದಿನಾಲ್ಕು ಎ ಪಾಕಕ್ಕೆ ಆಡ್ ಮಾಡ್ತಾ ಬಂದರು ಅಲ್ಲಿಗೀಗ ಮುನ್ನೂರ ಇಪ್ಪತ್ತ್ಮೂರು ಎ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಕೆ ಎ ಟಿ ಸಿ ಎ ಸಿ ಎ ಟಿಗಳು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಇಂದ ಸೇಮ್ ಬೇರೆ ಬೇರೆ ಕಡೆಯಲ್ಲೂ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗಳು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಇತರೆ ಟ್ರಿಬ್ಯುನಲ್ಸ್ಗಳು ಬಹಳ ಮುಖ್ಯವಾದಂಥದ್ದು ಇದೇ ಇದರಲ್ಲಿ ನಲವತ್ತೆರಡನೇ ತಿದ್ದಪಡಿನಲ್ಲೇ ಇನ್ನೊಂದು ಮಹತ್ವಪೂರ್ಣವಾದಂಥ ಅಂಶವನ್ನು ಸೇರ್ಪಡೆ ಮಾಡಿದ್ದಾರೆ ಅದು ಯಾವುದು ಅಂದರೆ ಐದು ವಿಷಯಗಳನ್ನು ಐದು ವಿಷಯಗಳು ಎಲ್ಲಿದ್ದವನ್ನ ರಾಜ್ಯ ವಿಷಯಗಳನ್ನು ರಾಜ್ಯಪಟ್ಟಿ ಅಂತಿದ್ದಂಗೆ ನಿಮಗೆ ಗೊತ್ತಿರಬೇಕು ಸ್ಟೇಟ್ ಲಿಸ್ಟ್ ಅಂತ ಕಾನೂನನ್ನು ರಾಜ್ಯ ಮಾಡಬೇಕು ಅರವತ್ತಾರು ವಿಷಯಗಳಿದ್ದು ಅದ್ರಾಗ ಐದನ್ನು ತೆಗೆದುಬಿಟ್ಟು ಸಮವರ್ತಿ ಪಟ್ಟಿಗೆ ಹಾಕಿಬಿಟ್ರು ರಾಜ್ಯ ಪಟ್ಟಿರೋ ವಿಷಯವನ್ನು ತಾಮಂದು ಸಮವರ್ತಿ ಪಟ್ಟಿಗೆ ಆಡ್ ಮಾಡಿದ್ರು ಸಮವರ್ತಿ ಪಟ್ಟಿ ಸಮವರ್ತಿ ಪಟ್ಟಿ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ ಕಾನ್ಸೆಪ್ಟನ್ನು ಆಸ್ಟ್ರೇಲಿಯಾದಿಂದ ಎರಡು ಪಡ್ಕೊಂಡಿದ್ವಿ ಕನ್ಕರೆಂಟ್ ಲಿಸ್ಟ್ ಅನ್ನೋ ಕಾನ್ಸೆಪ್ಟನ್ನು ಎದರಿಂದ ಪಡ್ಕೊಂಡಿರೋದು ಇಲ್ಲಿ ನಾನು ಬರ್ತಾ ಇದ್ದೀನಿ ಐದು ವಿಷಯಗಳು ಯಾವ್ಯಾವು ಮೊದಲನೇದ ಬಂದಾಗ ಶಿಕ್ಷಣ ಎಜುಕೇಷನನ್ನು ಇದರಿಂದ ಸ್ಟೇಟ್ ಲಿಸ್ಟಿಂದ ತಂದು ಸೆಂಟ್ ಕನ್ಕರೆಂಟ್ ಲಿಸ್ಟಿಗೆ ಹಾಕೋದು ಕನ್ಕರೆಂಟ್ ಲಿಸ್ಟ್ ಅಂದಾಗ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಜವಾಬ್ದಾರಿನ ಹೊಂದಿರ್ತಾರೆ ಮುಖ್ಯವಾದಂಥದ್ದು ಆರೋಗ್ಯ ಕೂಡ ತಂದಾಕದ್ರು ವನ್ಯಜೀವಿ ಅರಣ್ಯ ಮತ್ತು ವನ್ಯಜೀವಿ ಅರಣ್ಯ ಮತ್ತು ವನ್ಯಜೀವಿ ವನ್ಯಜೀವಿಯನ್ನು ಕೂಡ ಈ ಪಟ್ಟಿಯಿಂದ ಇಲ್ಲಿ ತಾ ಬಂದ್ರು ನೆಕ್ಸ್ಟ್ ನಾಲ್ಕನೇದು ಬಂದಾಗ ಅಳತೆ ಮತ್ತು ತೂಕ ಅಳತೆ ಮತ್ತು ತೂಕ ವೈಟ್ ಅಂಡೆ ಮೆಸರ್ಮೆಂಟು ನ್ಯಾಯಾಂಗ ಆಡಳಿತ ಎಕ್ಸೆಪ್ಟ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಆಡಳಿತ ಈ ಐದು ವಿಚಾರಗಳನ್ನು ರಾಜ್ಯ ಪಟ್ಟಿಯಿಂದ ಸೆಂಟ್ರಲ್ ಲಿಸ್ಟ್ಗೆ ತಾಮ್ ಕಣಕರೆಂಟ್ ಲಿಸ್ಟ್ ತಾಮಂತ್ರು ಅಲ್ಲಿಗೆ ಪಟ್ಟಿರುವಂಥ ವಿಚಾರಗಳನ್ನು ಕಣ್ಕರೆಂಟ್ ಲಿಸ್ಟ್ ತಂದು ಎರಡಕ್ಕೂ ಜವಾಬ್ದಾರಿ ಕೊಟ್ಟರು ಈ ಪಟ್ಟು ಈ ತಿದ್ದುಪಡಿನಲ್ಲಿ ಮಾಡಿತ್ತು ಇಂಥ ಮಹತ್ವಪೂರ್ಣವಾದಂಥ ಅಂಶಗಳನ್ನು ಸೇರ್ಪಡೆ ಮಾಡಿದ್ರಿಂದ ಇದನ್ನು ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ ಈಗ ನಾನು ಗಮನಿಸಬೇಕಾದಂಥ ಅಂಶ ಏನಂದರೆ ಈ ಕ್ವಶನ್ ಪೇಪರ್ಗೆ ಬರ್ತಾ ಇದ್ದೀನಿ ನಾನೀಗ ಮೊದಲನೇದು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ದಾರೆ ಸರ್ದಾರ್ ಸುವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇಲೆ ನಾಲ್ಕು ಇದು ಕರೆಕ್ಟಾಗಿದೆ ನೆಕ್ಸ್ಟ್ ಎರಡನೇದು ಬಂದಿದ್ದೀನಿ ಟ್ರಿಬ್ಯುನಲ್ಸ್ಗಳನ್ನು ಸ್ಥಾಪನೆ ಹದಿನಾಲ್ಕು ಏನಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಯಿತು ಮತ್ತು ನ್ಯಾಯಾಲಯದ ನ್ಯಾಯಿಕ ವಿಮರ್ಶನ ಪವರ್ಫುಲ್ ಯಾವುದಾಯಿತು ಅಂದರೆ ಸಂಸತ್ತಿ ಕೊಟ್ಬಿಟ್ರು ಸುಮಾರು ವಿಷಯಗಳ ತಿದ್ದುಪಡಿ ಮಾಡಿದ್ರಿಂದ ಈ ಅಮೆಂಡ್ಮೆಂಟು ಅತ್ಯಂತ ಮುಖ್ಯವಾದದ್ದು ಇನ್ನೇನು ಕೇಳಿದ್ರು ಇದ್ರಾಗ ಅಟೆಂಡ್ ಮಾಡ್ಬೋದು ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅತ್ಯಂತ ಮುಖ್ಯವಾದಂಥ ಪಾಯಿಂಟ್ಗಳು ಇಷ್ಟಕ್ಕೆ ನಿಲ್ಲಿಸಲ್ಲ ನಾನು ಒಂಚೂರು ಅಮೆಂಡ್ಮೆಂಟ್ಗಳು ಯಾವ್ಯಾವ ಮುಖ್ಯವಾದವಾಗಿವೆ ಇದರೊಂದಿಗೆ ಇನ್ನೂ ಏನು ತೆಗಿಬೋದು ಕ್ವಶನ್ಸ್ ರೈಸ್ ಮಾಡಿಬಿಡ್ತೀನಿ ಅದನ್ನು ಎತ್ಕೊತಾ ಬರ್ತೀನಿ ನಮ್ಮ ದೇಶದಲ್ಲಿ ಈ ತಿದ್ದುಪಡಿ ವಿಧಾನವನ್ನು ದಕ್ಷಿಣ ಆಫ್ರಿಕಾದಿಂದ ಎರಲು ಪಡ್ಕೊಂಡವ್ರೆ ದಕ್ಷಿಣ ಆಫ್ರಿಕಾ ಗೊತ್ತಿರಲಿ ನಿಮಗೆ ಭಾರತದ ಸಂವಿಧಾನದಲ್ಲಿ ತಿದ್ದುಪಡಿ ವಿಧಾನವನ್ನು ಎಲ್ಲಿಂದ ಇರೋಲ್ಲ ಅಂದರೆ ದಕ್ಷಿಣ ಆಫ್ರಿಕಾದಿಂದ ಇರೋರು ನಮ್ಮಲ್ಲಿ ತಿದ್ದುಪಡಿ ಮಾಡೋಕ್ಕೆ ಇಪ್ಪತ್ತನೇ ಭಾಗದಲ್ಲಿ ಇಪ್ಪತ್ತನೇ ಭಾಗದಲ್ಲಿ ಸೇರ್ಪಡೆ ಮಾಡಿದ್ದಾರೆ ಇಪ್ಪತ್ತನೇ ಭಾಗ ಕಾನ್ಸ್ಟಿಟ್ಯೂಷನ್ಗೆ ಟ್ವೆಂಟಿಯತ್ ಪಾರ್ಟಲ್ಲಿ ಇದೆ ಯಾವ ಭಾಗದಲ್ಲಿ ಸಂವಿಧಾನ ತಿದ್ದುಪಡಿ ಬಗ್ಗೆ ಹೇಳಲಾಗಿದೆ ಇಪ್ಪತ್ತನೇ ಭಾಗದಲ್ಲಿ ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ ಮುನ್ನೂರ ಅರವತ್ತ ಎಂಟನೇ ವಿಧಿ ಪ್ರಕಾರ ತಿದ್ದುಪಡಿ ಮಾಡಲಾಗುತ್ತೆ ಆರ್ಟಿಕಲ್ ನಂಬರ್ ತ್ರೀ ಸಿಕ್ಸ್ಟಿ ಏಟ್ ಮುನ್ನೂರ ಅರವತ್ತೆಂಟರೆ ಇದುವರೆಗೂ ದೇಶದಲ್ಲಿ ನಮ್ಮ ಸಂವಿಧಾನವನ್ನು ನೂರ ನಾಲ್ಕು ಬಾರಿ ತಿದ್ದುಪಡಿ ಮಾಡಿದ್ದಾರೆ ನೂರ ನಾಲ್ಕು ಬಾರಿ ತಿದ್ದುಪಡಿ ಆಗಿದೆ ಟಿಲ್ ಟುಡೇ ಅಲ್ಲಿಗೆ ಇಲ್ಲಿವರೆಗೂ ಕೂಡ ಟೂ ತೌಸಂಡ್ ನೈನ್ ಡಿಶೆಂಬರ್ಗೆ ಕೊನೆ ತಿದ್ದುಪಡಿ ಅದು ಒನ್ ನಾಟ್ ಫೋರ್ ನೂರ ನಾಲ್ಕನೇದು ನೂರ ನಾಲ್ಕು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಅದರಿಂದ ನಮ್ಮದು ಅಷ್ಟು ಬೇಗ ತಿದ್ಪಡಿ ಮಾಡೋಕ್ಕೂ ಆಗೋದು ಇಲ್ಲ ತಿದ್ಪಡಿ ಮಾಡಿದಷ್ಟು ಕಷ್ಟವೂ ಅಲ್ಲ ಅದಕ್ಕೆ ನಮ್ಮದು ನಮ್ಯನೂ ಅದು ಅನಮ್ಯನೂ ಅದು ಭಾರತದ ಸಂವಿಧಾನ ನಮ್ಯ ಸಂವಿಧಾನ ಮತ್ತು ಅನಮ್ಯ ಸಂವಿಧಾನ ಫ್ಲೆಕ್ಸಿಬಲ್ಲೂ ಇದೆ ರಿಜಿಡ್ಡು ಇದೆ ಒನ್ ನಾಟ್ ಫೋರ್ ಆಗಿದೆ ಇಲ್ಲೊಂದು ಗಾಮನ ಹೊರಿಸಬೇಕಾದ್ದು ಅಲ್ಲಿಗೆ ಇದುವರೆಗೆ ಆಗಿರುವಂಥ ಇದುವರೆಗೆ ಆಗಿರುವ ಇದುವರೆಗೂ ಆಗಿರುವಂಥ ಎಲ್ಲಿವರೆಗೆ ಅಂದರೆ ಟೂ ತೌಸಂಡ್ ನೈನ್ ಡಿಸೆಂಬರ್ವರೆಗೆ ಆಗಿರುವಂಥದ್ದು ಇನ್ನು ಮುಂದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರ ಮಾಡಿಲ್ಲ ಅಲ್ಲಿವರೆಗೂ ಆಗಿರೋವು ಟಿ ಟು ತೌಸಂಡ್ ನೈನ್ ಡಿಸೆಂಬರ್ವೇ ಒಟ್ಟು ಒನ್ ನಾಟ್ ಫೋರ್ ಈಗ ಗಮನಿಸಿ ಮೊದಲನೇದು ಯಾವುದು ಅಂತ ಕೇಳಿದೆ ಮೊದಲ ತಿದ್ದುಪಡಿ ಯಾವುದು ಫಸ್ಟ್ ಅಮೆಂಡ್ಮೆಂಟು ಭಾರತ ಸಂವಿಧಾನಕ್ಕಾಗಿರೋದು ಇದನ್ನು ಕೆ ಎಸ್ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ ಗಮನಿಸಬೇಕಾದ್ದು ಸಾವಿರದ ಒಂಬೈನೂರ ಐವತ್ತ ಒಂದು ಜೂನ್ ಹದಿನೆಂಟರಂದು ಮೊದಲ ಬಾರಿಗೆ ತಿದ್ದುಪಡಿ ಮಾಡಲಾಯಿತು ಯಾವುದಾದ್ರು ತಿದ್ದುಪಡಿ ಅಂದರೆ ಭೂ ಸುಧಾರಣೆ ಬಗ್ಗೆ ಮಾಡಲಾಗಿದೆ ಸುಧಾರ ಲ್ಯಾಂಡ್ ರಿಫಾರ್ಮ್ಸ್ ಭಾಳ ಗಮನಿಸಬೇಕಾದಂಥ ಅಂಶ ಇದೆ ಒಂಬತ್ತನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಯಿತು ಒಂಬತ್ತನೇ ಅನುಸೂಚಿ ಒಂಬತ್ತನೇ ಅನುಸೂಚಿ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ವರೆಗೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಟೂ ತೌಸಂಡ್ ನೈನ್ಟೀನ್ ಡಿಸೆಂಬರು ನೈನಲ್ಲ ಟೂ ತೌಸಂಡ್ ನೈನ್ಟೀನ್ ಭೂ ಸುಧಾರಣೆ ಮತ್ತು ಇದಕ್ಕೆ ಗೊತ್ತಿ ಅನುಸೂಚಿ ಅನುಸೂಚಿ ಒಂಬತ್ತನ್ನು ಹಾಡ್ ಮಾಡಿದ್ದಾರೆ ಒಂಬತ್ತು ಒಂಬತ್ತನ್ನು ಆಡ್ ಮಾಡ್ತಾ ಬಂತು ಕ್ವೆಶನ್ ರೈಸ್ ಮಾಡಿದ್ದಾರೆ ಕೇಸಲ್ಲಿ ಮೊದಲ ಬಾರಿಗೆ ಮಾಡಿದಂಥ ತಿದ್ದುಪಡಿ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ ಪ್ರಿಲಿಮ್ಸಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಜೂನ್ ಹದಿನಾರು ಹದಿನೇಳು ಹದಿನೆಂಟು ಐವತ್ತೊಂದು ಸರ್ ಐವತ್ತೊಂದು ಕೆ ನಮ್ಮ ಸಂಸತ್ ಬಂದಿದ್ದು ಚುನಾವಣೆ ನಡೆದು ಐವತ್ತೆರಡಕ್ಕಲ್ವಾ ಮೊದಲ ಅಧಿವೇಶನ ಪ್ರಾರಂಭ ಆಗಿರೋದೆ ಸಾವಿರದ ಒಂಬೈನೂರ ಐವತ್ತೇಳು ಏಪ್ರಿಲಲ್ವಾ ಅಂದರೆ ಗೊತ್ತಿರಲಿ ನಿಮಗೆ ನಮ್ಮ ಸಂವಿಧಾನ ರಚನಾ ಸಭೆಯೇ ಹಂಗಾಮಿ ಸಂಸತ್ತಾಗಿ ಕಾರ್ಯನಿರ್ವಹಿಸಿದೆ ಹಂಗಾಮಿ ಸಂಸತ್ತಾಗಿ ಕಾರ್ಯನಿರ್ವಹಿಸಿ ಮೊದಲ ತಿದ್ದುಪಡಿನಲ್ಲಿ ಯಾವ ವಿಚಾರ ಮಾಡಿದ್ರು ಅಂದರೆ ಲ್ಯಾಂಡ್ರಿ ಫಾರ್ಮ್ಸು ಒಂಬತ್ತನೇ ಅನುಸೂಚಿ ಸೇರ್ಪಡೆ ಮಾಡಿದೆ ಮೂಲ ಸಂವಿಧಾನದಾಗಿದ್ದವೇ ಎಂಟು ಅನುಸೂಚಿ ಏಟ್ ಶೆಡ್ಯೂಲ್ಸ್ ಮಾತ್ರ ಇತ್ತು ಆಮೇಲೆ ಇವಾಗ ಹನ್ನೆರಡು ಆಗವೇ ಹನ್ನೆರಡರ ಒಂಬತ್ತನೇ ಸೇರಿದ್ದು ಫಸ್ಟ್ ಅಮೆಂಡ್ಮೆಂಟಾಗಿ ಈಗ ನಿಮಗೆ ಒಂದು ಕ್ಲಿಯರ್ ಪಿಚ್ಚರ್ ಸಿಗ್ತಾ ಇದೆ ಫಸ್ಟ್ ಕೇಳಿದ್ರೆ ಬರಿಬಹುದು ಡೇಟ್ ಸಮೇತ ಕಳ್ತಾನೆ ಇದನ್ನು ಜೂನ್ ಹದಿನೆಂಟನೇ ತಾರೀಕು ಇಂಪಾರ್ಟೆಂಟ್ ಆ ಕ್ವಶನ್ ಪೇಪರ್ಗೆ ಐವತ್ತೊಂದು ಜೂನ್ ಹದಿನಾರು ಹದಿನೇಳು ಹದಿನೆಂಟು ಅಂತ ಕೊಟ್ಟಿದ್ದಾರೆ ಹದಿನೆಂಟು ಇಂಪಾರ್ಟೆಂಟ್ ಇಲ್ಲಿ ಮುಖ್ಯವಾದವನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬರುವಂಥವು ಮಾತಾಡ್ತಾ ಬರ್ತೀನಿ ಏಳನೇ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ಅಂತ ಅರ್ಥ ಮಾಡ್ಕೋಬೇಕು ನೀವು ಇದನ್ನು ಏಳನೇ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ರಚನೆ ಬಗ್ಗೆ ಮಾಡಲಾಯಿತು ರಾಜ್ಯ ಪುನರ್ರಚನೆ ಪುನರ್ರಚನೆ ಇದು ಗೊತ್ತಿರಲಿ ನಿಮಗೆ ಫಸಲ್ ಅಲಿ ಆಯೋಗದ ಶಿಫಾರಸಿನ ಮೇಲೆ ರಾಜ್ಯಗಳು ಪುನರ್ರಚನೆ ಆಗಿದೆ ಮೊದಲ ಆಯೋಗ ದಾರು ಎರಡನೇದು ಜೆ ಪಿ ಮೂರನೇದು ಫಸಲ್ ಆಲಿ ಆಯೋಗ ಫಸಲ್ ಆಲಿ ಆಯೋಗ ಶಿಫಾರಸಿನ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಲಾಯಿತು ಮೊಟ್ಟ ಮೊದಲ ಬಾರಿಗೆ ಭಾಷೆ ಮೇಲೆ ಆಗಿದ್ದು ಆಂಧ್ರ ಪ್ರದೇಶ ನಂತರ ರಾಜ್ಯ ಪುನರಚನೆಗೆ ಇದಾಗ್ತಾ ಬಂತು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದಕ್ಕೆ ಕರ್ನಾಟಕ ಮೈಸೂರು ಕೂಡ ವಿಶಾಲ ಮೈಸೂರು ಆಗ್ತಾ ಬಂತು ಏಳನೇ ತಿದ್ದುಪಡಿ ದೊಡ್ಡ ಭಾಳ ಮುಖ್ಯವಾದದ್ದು ನೀವು ಇದನ್ನು ಕೋಶಮೆ ಪೇಪರ್ ತೆಗಿಬೋದು ಇದನ್ನು ಡೈರೆಕ್ಟ್ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನೀಗ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಎಪ್ಪತ್ತೊಂದೋ ಇಪ್ಪತ್ನಾಲ್ಕನೇ ತಿದ್ದುಪಡಿ ಇಪ್ಪತ್ನಾಲ್ಕನೇ ಸಂವಿಧಾನದ ತಿದ್ದುಪಡಿ ತಿದ್ದುಪಡಿನಲ್ಲಿ ಇದರ ಭಾಳ ಚೆನ್ನಾಗಿ ಹೇಳೋರೆ ಏನು ತಿದ್ದುಪಡಿ ಮಾಡಿದ್ರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಮಾಡಿದಾಗ ಎರಡು ಹೌಸ್ಗಳು ಅಂಗೀಕಾರ ಮಾಡಿದ್ರೆ ಸಂಸತ್ತಿನ ಎರಡು ಸದನಗಳು ಅಂಗೀಕಾರ ಮಾಡಿ ರಾಷ್ಟ್ರಪತಿ ಬಳಿಗೆ ಬಳಿಗೋದ್ರೆ ತಿದ್ದುಪಡಿ ಮಸೂದೆ ರಾಷ್ಟ್ರಪತಿಗಳು ಅಂಕಿತ ಹಾಕ್ಬೇಕು ಅದು ಕಡ್ಡಾಯ ರಾಷ್ಟ್ರಪತಿಗಳು ತಿರಸ್ಕಾರ ಮಾಡಂಗಿಲ್ಲ ಅಥವಾ ವಿಟೋ ಪವರ್ನ ಬಳಸಂಗಿಲ್ಲ ರಾಷ್ಟ್ರಪತಿ ಅಂಕಿತ ಹಾಕಬೇಕು ಯಾವುದಕ್ಕೆ ಅಂಕಿತ ಹಾಕಬೇಕು ಅಂದರೆ ತಿದ್ದುಪಡಿ ಮಸೂದೆಗೆ ಅಂಗೀಕಾರವಾದ ತಿದ್ದುಪಡಿ ಮಸೂದೆಗೆ ಸಹಿ ಹಾಕ್ಲೇಬೇಕು ಸರ್ ಹಂಗಾರೆ ಏನಿದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲು ಎರಡು ಸಲ ಟೂ ತರ್ಡ್ ಮೆಜಾರಿಟಿಯಿಂದ ಪಾಸ್ ಆಗಿದೆ ರಾಷ್ಟ್ರಪತಿ ಹೋಗಿದೆ ಸಾಮಾನ್ಯ ಮಸೂದೆಗಳಾದರೆ ರಾಷ್ಟ್ರಪತಿಗಳು ನೂರ ಹನ್ನೊಂದನೇ ವಿಧಿ ಪ್ರಕಾರ ವಿಟೋ ಚಲಾಯಿಸ್ತಾರೆ ಬಟ್ ಇವರು ಊಟ ಚಾಯಿಸಿಲ್ಲಲ್ಲಿ ಹಾಕ್ಲೇಬೇಕು ಯಾವುದಕ್ಕೆ ಹಾಕಬೇಕು ಸಂವಿಧಾನಾತ್ಮಕತೆ ಯಾಕೆ ಹಾಕ್ಬೇಕದು ಟೂ ಥರ್ಡ್ ಮೆಜಾರಿಟಿಯಿಂದ ಏನಾಗಿದೆ ಅಪ್ರೂವ್ ಆಗಿದೆ ಎರಡು ಒ ಪಿ ಎಲ್ ಸೂಚಿಸಿದಾವೆ ಆಗ ರಾಷ್ಟ್ರಪತಿಗಳು ಅಂಕಿತ್ ಹಾಕಬೇಕು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೆ ರಿಜೆಕ್ಟ್ ಮಾಡಂಗಿಲ್ಲ ಅದು ಇದು ಅತ್ಯಂತ ಮುಖ್ಯವಾದಂಥ ಪಾಯಿಂಟು ಮುಂದೆ ಬರ್ತಾ ಇದ್ದೀನಿ ನಲವತ್ತ ಎರಡನೇದು ಮಾತಾಡಿಬಿಟ್ಟಿದ್ದೀನಿ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ನಲ್ವತ್ನಾಲ್ಕನೇದು ಮಾತಾಡಬೇಕು ನಲವತ್ತ್ನಾಲ್ಕನೇ ಸಂವಿಧಾನಾತ್ಮಕ ತಿದ್ದುಪಡಿ ಇದು ಆ ಆ ತಿದ್ದುಪಡಿನಲ್ಲಿ ಸುಮಾರು ಬದಲಾವಣೆ ಮಾಡ್ತು ನಲವತ್ತೆರಡನೇ ತಿದ್ದಪಡಿನಲ್ಲಾದಂಥವನ್ನು ಸಾಕಷ್ಟು ಬದಲಾವಣೆ ಮಾಡಿದ್ದೆ ನಲವತ್ನಾಲ್ಕನೇ ತಿದ್ದುಪಡಿ ನಿಮಗೆ ನಲವತ್ನಾಲ್ಕು ತುಂಬ ಇಂಪಾರ್ಟೆಂಟು ಇದು ಮೊರಾರ್ಜಿ ದೇಸಾಯಿರವರ ಅವಧಿನಲ್ಲಿ ಮೊರಾರ್ಜಿ ದೇಸಾಯಿ ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು ನಲವತ್ತೆರಡನೇ ತಿದ್ದುಪಡಿಯಿಂದಾಗ ಇಂದಿರಾ ಗಾಂಧಿ ಅವರು ಯಾಕೆ ಬರ್ದಿಲ್ಲ ಅಂದರೆ ಆಲ್ರೆಡಿ ಜ ಚರ್ಚೆ ಮಾಡಿದ್ದರು ಮೊರಾರ್ಜಿ ದೇಸಾಯಿ ಮೊಟ್ಟ ಮೊದಲ ನಾನ್ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಥರ ಪ್ರಧಾನಮಂತ್ರಿ ಅತ್ಯಂತ ಹೆಚ್ಚು ನಮ್ ನಂಬರ್ ಆಫ್ ಬಜೆಟನ್ನು ಸೆಂಟ್ರಲ್ಲಿ ಮಾಡಿಸಿರುವಂಥವ್ರು ಈ ಮೊರಾದಿದೆ ಸರ್ ನಲವತ್ನಾಲ್ಕನೇ ಅಮೆಂಡ್ಮೆಂಟನ್ನು ಮಾಡ್ತಾರೆ ಅಮೆಂಡ್ಮೆಂಟ್ ಮಾಡಿ ಭಾಳ ಮುಖ್ಯವಾದದಂದರೆ ಮೂವತ್ತೊಂದನೇ ವಿಧಿನಲ್ಲಿದ್ದಂಥ ಆಸ್ತಿ ಹಕ್ಕನ್ನು ಆಸ್ತಿ ಹಕ್ಕನ್ನು ತೆಗೆದಾಕಿ ಫಂಡಮೆಂಟಲ್ ರೈಟ್ಸಿಂದ ತೆಗೆದಾಕಿ ಸಂವಿಧಾನಾತ್ಮಕ ಹಕ್ಕನ್ನಾಗಿ ಉಳಿಸ್ಕೊಂಡ್ರು ಬಟ್ ಆದರೆ ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಇಂದ ಆ ಸ್ಥಾನವನ್ನು ತೆಗೆದುಹಾಕಿ ಇಟ್ಸ್ ಎ ಲೀಗಲ್ ಅನ್ನಾಗಿ ಮಾಡ್ತಾ ಬಂದರು ಅಲ್ಲಿಗೆ ಮುನ್ನೂರು ಏನಲ್ಲಿ ಇಟ್ಸ್ ಎ ಕಾನೂನಾತ್ಮಕ ಹಕ್ಕು ಕಾನೂನಿನ ಹಕ್ಕು ಇದನ್ನು ಹನ್ನೆರಡನೇ ಭಾಗದಲ್ಲಿ ಸೇರಿಸಿದ್ರು ಮೂರನೇ ಭಾಗದಿಂದ ತೆಗೆದಾಕಿದ್ರು ಯಾವ ವಿಧಿ ಮುನ್ನೂರು ಎ ಅಲ್ಲಿಗೆ ನನ್ನ ಆಸ್ತಿಯನ್ನು ನಾನು ಕಾಪಾಡ್ಕೊಳ್ಳೋಕ್ಕೆ ನಾನು ಕಾನೂನಿನ ಮೊರೆ ಹೋಗ್ಬೋದು ಬಟ್ ನನ್ನದು ಫಂಡಮೆಂಟಲ್ ರೈಟ್ಸ್ ಅಲ್ಲ ಮೂವತ್ತೊಂದರಾಗಿದ್ದಾಗ ಫಂಡಮೆಂಟಲ್ ರೈಟ್ಸು ಮೂಲಭೂತ ಹಕ್ಕಿಂದ ತೆಗೆದಾಕಿದ್ರು ಆಸ್ತಿ ಹಕ್ಕು ಮೂವತ್ತೊಂದನೇ ವಿಧಿ ಇಲ್ಲದಿದ್ದ ಮೂಲಭೂತ ಅಕ್ಕಿಯಿಂದ ತೆಗೆದುಹಾಕೋದು ಎರಡನೇ ಪಾಯಿಂಟ್ ಬರ್ತಾ ಇದ್ದೀನಿ ಗಮನಿಸಲೇಬೇಕು ಇವರು ಮಾಡಿದಂಥ ಇನ್ನೊಂದೇನೆಂದರೆ ಐದು ವರ್ಷದ ಅವಧಿಯನ್ನು ಆರು ವರ್ಷದ ಅವಧಿಯನ್ನು ಯಾವುದ್ರದ್ದು ಲೋಕಸಭೆ ಮತ್ತು ವಿಧಾನಸಭೆ ಇದನ್ನು ಐದು ವರ್ಷಕ್ಕೆ ಡಿಕ್ರೀಸ್ ಮಾಡಿದ್ರು ಅವಧಿಯನ್ನು ಡಿಕ್ರೀಸ್ ಮಾಡಿದ್ರು ಅಲ್ಲಿಗೆ ಇಂದಿರಾ ಗಾಂಧಿಯವರು ಐದರಿಂದ ಆರು ಮಾಡಿದರು ಇವರು ಆರರಿಂದ ಐದಕ್ಕೆ ಮತ್ತೆ ತಂದು ನಿಲ್ಲಿಸಿದ್ರು ಇದು ಅತ್ಯಂತ ಮುಖ್ಯವಾಗಿ ನಮ್ಮ ಮೊರಾರ್ಜಿ ದೇಸಾಯ್ ಅವರ ಪೀಡಲು ಆಗಿರುವಂಥದ್ದು ಮತ್ತು ರಾಷ್ಟ್ರಪತಿಗಳ ಆಡಳಿತವನ್ನು ಅವಧಿಯನ್ನು ಇಂದಿರಾ ಗಾಂಧಿಯವರು ಕನಿಷ್ಠ ಆರರಿಂದ ಒಂದು ವರ್ಷಕ್ಕೆ ಹೆಚ್ಚು ಮಾಡಿದರು ಮತ್ತೆ ಬರ್ತಾ ಬಂದರು ಆರು ತಿಂಗಳಿಗೆ ಸಾಕಷ್ಟು ಬದಲಾವಣೆಗಳನ್ನು ನಲವತ್ನಾಲ್ಕನೇ ಅಮೆಂಡ್ಮೆಂಟಲ್ಲೂ ಮಾಡಲಾಗಿದೆ ಇದು ಕೂಡ ಭಾಳ ಮುಖ್ಯವಾದದ್ದು ನಲವತ್ತೆರಡರಾಗಿದ್ದ ಸುಮಾರು ಬದಲಾವಣೆಗಳನ್ನು ನಲ್ವತ್ನಾಲ್ಕರ ಮಾಡಿದ್ರು ಯಾರು ಪೀರಿಯಡು ಅಂದರೆ ಮೊರಾರ್ಜಿ ಅವರ ಪಿರಿಯಡ್ ಅವರು ಪಿ ಎಮ್ ಆಗಿದ್ದಂಥ ಅವಧಿ ಐವತ್ತೆರಡನೇ ಅಮೆಂಡ್ಮೆಂಟು ಐವತ್ತೆರಡನೇ ತಿದ್ದುಪಡಿ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತ ಐದು ಎಂಬತ್ತೈದು ಏನು ಸರ್ ಇದು ಮತ್ತೆ ಸಗೆ ಇದು ಹತ್ತನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತು ಹತ್ತನೇ ಅನುಸೂಚಿ ಟೆನ್ ಶೆಡ್ಯೂಲ್ ಅನ್ಸೆತ್ತು ಏನದು ಪಕ್ಷಾಂತರ ನಿಷೇಧ ಪಕ್ಷಾಂತರ ಆಂಟಿ ಡಿಫೆಕ್ಷನ್ ಅಂತ ಕರಿತಾ ಬರ್ತೀವಿ ಪಕ್ಷಾಂತರ ನಿಷೇಧ ಯಾರೀಗ ಪ್ರಧಾನಿಗಳು ಯಾರಾಗಿದ್ದರು ರಾಜೀವ್ ಗಾಂಧಿ ಇದು ಕೂಡ ಸುಮಾರು ಬಾರಿ ರಿಪೀಟ್ ಆಗಿದೆ ಕ್ವಶನ್ಸ್ ಈ ಈ ಇದನ್ನು ಹತ್ತಾರು ಬಾರಿ ಕೇಳಿದೆ ಹತ್ತನೇನು ಸೂಚನೆ ಯಾವ ಅಮೆಂಡ್ಮೆಂಟಾಗಿ ಆಗಿದ್ದರು ಕೇಳಿ ಯಾರು ಪಿರಿಡಲ್ಲಿ ಅಂತ ಕೇಳಿದರೆ ಒಂದು ಪಕ್ಷದ ಚಿಹ್ನೆಯನ್ನು ಇಟ್ಟು ಗೆದ್ದಂಥವ್ರು ಬೇರೆ ಪಕ್ಷಕ್ಕೆ ಹೋದಾಗ ಅವರು ಅನರ್ಹರಾಗಿಬಿಡ್ತಾರೆ ಅನರ್ಹ ಮಾಡ್ಬೋದು ಅದು ಸ್ಪೀಕರ್ಗೆ ಹೆಚ್ಚಿನ ಪವರ್ಸನ್ನು ಕೊಟ್ಟಿದ್ದಾರೆ ಟೆಂತ್ ಶೆಡ್ಯೂಲಾಗಿದೆ ಅರವತ್ತೊಂದನೇ ತಿದ್ದುಪಡಿ ಆಲ್ರೆಡಿ ಇದು ಮಾತಾಡಿದ್ದೀನಿ ನಾನು ಅರವತ್ತೊಂದನೇ ಸಂವಿಧಾನಾತ್ಮಕ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಎಂಬತ್ತೊಂಬತ್ತು ಜಾರಿ ಬರ್ತದೆ ವಯಸ್ಸನ್ನು ಇಪ್ಪತ್ತೊಂದು ವರ್ಷ ವಯಸ್ಸನ್ನು ಹದಿನೆಂಟಕ್ಕೆ ಇಳಿಸಿದ್ರು ಮತದಾನದ ವಯಸ್ಸನ್ನು ಹದಿನೆಂಟು ವರ್ಷಕ್ಕೆ ಕಳಿಸ್ತಾ ಬಂದರು ಯಾವುದದು ಮತದಾನ ವೋಟಿಂಗ್ ಪವರ್ಸನ್ನು ಏಜನ್ನು ಡಿಕ್ರೀಸ್ ಮಾಡ್ತಾರೆ ಇದು ಜಾರಿಗೆ ಬಂದಿದ್ದು ನೈನ್ಟೀನ್ ಏಯ್ಟಿ ನೈನಾಗೆ ಆ ಚುನಾವಣೆ ಜಾರಿ ಬಂತು ತಿದ್ದುಪಡಿ ಎಂಬತ್ತೆಂಟು ಭಾಳ ಮುಖ್ಯವಾದಂಥ ಅಮೆಂಡ್ಮೆಂಟು ಇದು ಕೂಡ ರಾಜೀವ್ ಗಾಂಧಿ ಅವ್ರದ್ದೇ ರಾಜೀವ್ ಗಾಂಧಿ ಅವ್ರಿಗೆ ಯುವಜನರನ್ನು ಸಲ್ಲಿಸ್ಬೇಕು ಅನ್ನೋ ಆಸೆ ಇತ್ತು ಮುಂದೆ ಬರೋಣ ಇದೇ ಕಾ ಕಾಲ್ ಇನ್ನೇನು ಬರ್ತಾ ಇದೆ ಸರ್ ಯಾವ್ದಾರ ಮತ್ತೆ ಯಾವ್ದಾರ ಆಡ್ ಮಾಡಿದಾರ ಎಸ್ ಮತ್ತೆ ಬರ್ತಾ ಇದ್ದೀನಿ ನಾನೀಗ ಸೆವೆಂಟಿ ತ್ರೀ ಮತ್ತು ಸೆವೆಂಟಿ ಫೋರ್ ಅಮೆಂಡ್ಮೆಂಟು ಎಪ್ಪತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಸಂವಿಧಾನತ್ಮಕ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತೆರಡಿದು ಇದು ಜಾರಿ ಬಂದಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಏನಿದು ಪಂಚಾಯಿತಿಯನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಹೇಳ್ತಾ ಬಂತು ಪಂಚಾಯತ್ ಸ್ಥಾಪನೆ ರೂರಲ್ ಲೋಕಲ್ ಬ್ಯಾಡಿಸ್ ಹನ್ನೊಂದನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಿ ಇಪ್ಪತ್ತೊಂಬತ್ತು ವಿಷಯಗಳನ್ನು ನೀಡ್ತಾ ಬಂತು ಪಂಚಾಯಿತಿಗಳ ವ್ಯಾಪ್ತಿಗೆ ಹಂತದ ಪಂಚಾಯತಿ ಜಾರಿ ಬಂತು ಪಂಚಾಯಿತಿಗಳಿಗೆ ಸಂವಿಧಾನ ಸ್ಥಾನಮಾನ ಸಿಕ್ತು ಎಪ್ಪತ್ತ್ಮೂರನೇ ಅಮೆಂಡ್ಮೆಂಟ್ ಎಪ್ಪತ್ನಾಲ್ಕನೇ ಸಂವಿಧಾನ ಪದ ತಿದ್ದುಪಡಿ ಎಪ್ಪತ್ನಾಲ್ಕನೇದು ಸಾವಿರದ ಒಂಬೈನೂರ ತೊಂಬತ್ತೆರಡು ಜೂನ್ ಒಂದಕ್ಕೆ ಜಾರಿ ಬರ್ತದೆ ನಗರ ಸ್ಥಳೀಯ ಸಂಸ್ಥೆಗಳು ಅರ್ಬನ್ ಲೋಕಲ್ ಬಾಡೀಸ್ ನಗರ ಸ್ಥಳೀಯ ಸಂಸ್ಥೆಗಳು ಅರ್ಬನ್ ಲೋಕಲ್ ಬಾಡೀಸು ಹನ್ನೆರಡನೇ ಅನುಸೂಚಿಗೆ ಸೇರ್ಪಡೆ ಮಾಡ್ತಾ ಬಂತು ಹದಿನೆಂಟು ವಿಷಯಗಳನ್ನು ಸೇರ್ಪಡೆ ಮಾಡಿ ಟೆನ್ ಟೋಲ್ ಶೆಡ್ಯೂಲನ್ನು ಯಾವಾಗ ಹತ್ಯಾವಾಗ ಯಾವಾಗ ನೆರಡು ಹೋಗುತ್ತಾ ಇತ್ತು ನೀವು ಆರಾಮ್ಸೇ ಹೇಳ್ಬೋದು ಇನ್ನೊಂದು ಭಾಳ ಮುಖ್ಯವಾದದ್ದು ಗಮನಿಸಲೇಬೇಕಾದದ್ದು ಎಂಬತ್ತ ಆರನೇ ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡು ಇದನ್ನು ತುಂಬ ಸಾರಿ ಕೇಳಿದ್ದೇನೆ ಇವನ್ ಪಿ ಎಸ್ ಎನ್ ಕೂಡ ರಿಪೀಟ್ ಆಗಿದೆ ಕ್ವಶನ್ಸ್ ಇದರೊಳಗಡೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಫ್ರೀ ಎ ಕಂಪಲ್ಸರಿ ಎಜುಕೇಷನ್ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವಂಥದ್ದು ಇದಕ್ಕೆ ಏನು ಮಾಡ್ತಾ ಬಂದರು ಅಂದರೆ ಇಪ್ಪತ್ತೊಂದು ಎ ವಿಧಿಯನ್ನು ಸೇರಿಸಿದ್ರು ಮತ್ತು ಐವತ್ತೊಂದು ಎ ಸಬ್ ಕಾಲಮ್ ಕೆನಲ್ಲಿ ಫಂಡಮೆಂಟಲ್ ಡ್ಯೂಟಿ ಮಾಡಿದ್ರು ಪೋಷಕರ ನಲವತ್ತೈದನೇ ವಿಧಿಗೆ ತಿದ್ದುಪಡಿ ತಂದರು ಎಂಬತ್ತೊಂಬತ್ತನೇ ತಿದ್ದುಪಡಿ ಏಯ್ಟಿ ನೈನ್ ಅಮೆಂಡ್ಮೆಂಟು ಎಂಬತ್ತೊಂಬತ್ತನೇ ತಿದ್ದುಪಡಿ ಎರಡು ಸಾವಿರದ ಮೂರರಲ್ಲಿ ಟು ತೌಸಂಡ್ ತ್ರೀ ಏನಿದು ರಾಷ್ಟ್ರೀಯ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಯೋಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗ ಇತ್ತು ಆಯೋಗ ಇತ್ತು ಮೊಟ್ಟ ಮೊದಲ ಬಾರಿಗೆ ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಯೋಗ ಅಂತ ಇತ್ತು ಇದನ್ನು ಸ್ಪಿಟ್ ಮಾಡ್ತಾ ಬಂತು ಸ್ಪಿಟ್ ಮಾಡಿ ಸಪ್ರೇಟ್ ಮಾಡಿದ್ದಾರೆ ನ್ಯಾಷನಲ್ ಎಸ್ಸಿ ಕಮಿಷನ್ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಜಾತಿ ಆಯೋಗನೇ ಬೇರೆ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ ಅಲ್ಲಿಗೆ ನಿಮಗೆ ಗೊತ್ತಿರಲಿ ಮೂಲತಃ ಇದೆರಡೂ ಕೂಡ ಮುನ್ನೂರ ಮೂವತ್ತ ಎಂಟನೇ ವಿಧಿನಲ್ಲಿತ್ತು ಈ ವಿಧಿಯನ್ನು ಮುನ್ನೂರ ಮೂವತ್ತೆಂಟನ್ನು ಇದಕ್ಕೆ ಕೊಟ್ಟು ಯಾವುದಕ್ಕೆ ಎಸ್ ಸಿ ಆಯೋಗಕ್ಕೆ ಮುನ್ನೂರ ಮೂವತ್ತೆಂಟು ಎ ವಿಧಿಯನ್ನು ಮಾಡಿ ಆಯೋಗ ಸಪ್ರೇಟ್ ಮಾಡಿದ್ರು ಎಸ್ ಸಿ ಅವರ ಕ್ಷೇಮಾಭಿವೃದ್ಧಿ ಅವರ ಹಿತರಕ್ಷಣೆ ಕಾಪಾಡೋಕ್ಕೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅದಕ್ಕೊಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಮೂರು ಜನ ಸದಸ್ಯರುಗಳು ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಿಕಾಸ್ ತ್ರೀ ತರ್ಟಿ ಏಯ್ಟ್ ಆರ್ಟಿಕಲ್ಲು ತ್ರೀ ತರ್ಟಿ ಏಯ್ಟ್ ಎ ಎಸ್ ಟಿ ಆಯೋಗ ಇದನ್ನು ಎಂಬತ್ತೊಂಬತ್ತನೇ ನೀವು ತೆಗೆದು ನೋಡಿದ್ರೆ ಎಫ್ ಡಿ ಎಕ್ಸಾಮಿನೇಷನ್ಗೆ ಇದೇ ಕ್ವಶನ್ ತೆಗೆದಿದ್ದಾರೆ ಕೆ ಪಿ ಎಸ್ ಸಿ ಅವರು ಇದೇ ಕ್ವಶನ್ಸನ್ನು ಯಾವ ಅಮೆಂಡ್ಮೆಂಟಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದಾಯಕ ಸ್ಪ್ಲಿಟ್ ಆಯಿತು ಅಂತ ಅಲ್ಲಿಗೆ ನವದೆಹಲಿಯಲ್ಲಿ ಇಟ್ಕೊಟ್ಟಿವೆ ಅದಕ್ಕೆ ಅದ್ರದ್ದು ಕಾರ್ಯವ್ಯಾಪ್ತಿಯೇ ಬೇರೆ ಇದ್ರ ಕಾರ್ಯ ಅದು ಪರಿಶಿಷ್ಟ ಜಾತಿಯವ್ರಿಗಾದ್ರೆ ಪರಿಶಿಷ್ಟ ಪಂಗಡದವ್ರಿಗೆ ಏಯ್ಟಿ ನೈನ್ ಅಮೆಂಡ್ಮೆಂಟು ತೊಂಬತ್ತೊಂದನೇ ತಿದ್ದುಪಡಿ ನೈಂಟಿ ಒನ್ ತೊಂಬತ್ತೊಂದನೇ ಸಂವಿಧಾನಾತ್ಮಕ ತಿದ್ದುಪಡಿ ಏನು ಸರ್ ಇದು ತಿದ್ದುಪಡಿನಲ್ಲಿ ಏನು ಹೇಳವ್ರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಸಭೆಯ ಒಟ್ಟು ಸದಸ್ಯರ ಒಟ್ಟು ಸದಸ್ಯರು ಇಲ್ಲಿ ಏನು ನೋಡಿರಿ ಲೋಕಸಭೆಯಲ್ಲಿ ಓಟ್ ಟೋಟಲ್ ಸೆಂತ್ ಇದೆಯಲ್ಲ ಆದರಾ ಹದಿನೈದರಷ್ಟು ಹದಿನೈದು ಅಂದರೆ ಫಿಫ್ಟೀನ್ ಪರ್ಸೆಂಟಷ್ಟು ಮೆಂಬರ್ಸನ್ನು ಏನು ಮಾಡಬೇಕು ಸಚಿವ ಸಂಪುಟ ಹೊಂದಿರಬೇಕು ಅದಕ್ಕಿಂತ ಹೆಚ್ಚಾಗಂಗಿಲ್ಲ ಅಲ್ಲಿಗೆ ಸಚಿವ ಸಂಪುಟದ ಗಾತ್ರವನ್ನು ಫಿಕ್ಸ್ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಪೇಡು ಏನಾದಂಗೆ ಅಂದರೆ ಲೋಕಸಭೆಯಲ್ಲಿ ಇರುವಂಥ ಒಟ್ಟು ಸ್ಟ್ರೆಂತ್ ಅಷ್ಟು ಅದಕ್ಕಿಂತ ಹದಿನೈದು ಪರ್ಸೆಂಟ್ಗಿಂತ ಮೀರಂಗಿಲ್ಲ ಏನು ಸಚಿವ ಸಂಪುಟ ಪ್ರಧಾನಮಂತ್ರಿಯೂ ಸೇರಿದೆ ಟೋಟಲ್ ಸ್ಟ್ರೆಂತ್ಗೆ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಇರಬೇಕು ಇನ್ನೊಮ್ಮೆ ಹೇಳ್ತೀನಿ ಐನೂರ ನಲವತ್ತೈದು ಜನ ಇದ್ದಾರೆ ಇನ್ಕ್ಲೂಡಿಂಗ್ ಪಿ ಎಮ್ ಸೇರಿ ನಮ್ಮ ಸಚಿವ ಸಂಪುಟ ಎಷ್ಟಿರಬೇಕು ಅಂದರೆ ಐನೂರ ನಲವತ್ತೈದರ ಹದಿನೈದು ಪರ್ಸೆಂಟ್ ಇರಬೇಕು ಅದೇ ಥರ ರಾಜ್ಯಗಳ ವಿಧಾನಸಭೆಯ ಒಟ್ಟು ಸದಸ್ಯರ ಶೇಕಡ ಹದಿನೈದರಷ್ಟು ಮೀರಂಗಿಲ್ಲ ಏನು ಸಚಿವ ಸಂಪುಟ ಯಾರನ್ನು ಸೇರಿಸಿ ಸಿ ಎಮ್ ಅನ್ನು ಸೇರಿಸಿ ಇದು ಈ ಅಮೆಂಡ್ಮೆಂಟ್ ಇದರಿಂದ ಗಜಗಾತ್ರದ ಕ್ಯಾಬಿನೆಟನ್ನು ಸೃಷ್ಟಿ ಮಾಡೋದನ್ನು ತಪ್ಪಿಸಿದ್ರು ವಾಜಪೇಯಿ ಅವರು ತೊಂಬತ್ತೊಂದನೇ ಅಮೆಂಡ್ಮೆಂಟ್ ಎರಡು ಸಾವಿರದ ಮೂರರಲ್ಲಿ ಇದನ್ನು ಪ್ರಶ್ನೆಯನ್ನು ಕೆ ಎಸ್ ಅಲ್ಲಿ ತಂದಿದ್ದಾರೆ ಯಾವ ಅಮೆಂಡ್ಮೆಂಟ್ ಆಗಿ ಅಂತ ತೆಗೆದೇವ್ರಿ ಎಷ್ಟಿರಬೇಕು ಸಚಿವ ಸಂಪುಟದ ಗಾತ್ರ ಅಂತ ಕೇಳಿದರೆ ಟೋಟಲ್ ಸಂಖ್ಯೆಯ ಫಿಫ್ಟೀನ್ ಪರ್ಸೆಂಟ್ ಮೀರಂಗಿಲ್ಲ ಮೀರಿರೋದು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗುತ್ತೆ ಈ ಮೂಲಕ ಅನೇಕ ಬಾರಿ ಸ ಗಜಗಾತ್ರದ ಕ್ಯಾಬಿನೆಟನ್ನು ತಪ್ಪಿಸ್ತಾ ಬಂದರು ಹಾಗಾದ್ರೆ ಸ್ವಲ್ಪ ರೀಸೆಂಟಾಗಿರೋ ನಾವು ಮಾತಾಡಿಬಿಡ್ತೀನಿ ಏನೇ ನಾವು ರೀಸೆಂಟಾಗಿರುವಂಥವು ಯಾವ್ಯಾವು ಇದೆ ತೊಂಬತ್ತ ಐದರಿಂದ ಬಂದ್ಬಿಡ್ತೀನಿ ತೊಂಬತ್ತೈದನೇ ಸಂವಿಧಾನಾತ್ಮಕ ತಿದ್ದುಪಡಿ ತಿದ್ದುಪಡಿ ಬಂತು ಸರ್ ನೈಂಟಿ ಫೈವ್ ಏನು ಹೇಳುತ್ತೆ ಇದನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿದ್ದಾರೆ ಏನದು ಮುನ್ನೂರ ಮೂವತ್ತ್ನಾಲ್ಕನೇ ವಿಧಿಗೆ ಮುನ್ನೂರ ಮೂವತ್ತ್ನಾಲ್ಕನೇ ವಿಧಿಗೆ ಏನು ಮಾಡಿದ್ರು ರಿಸರ್ವೇಷನ್ಸನ್ನು ಎಸ್ ಸಿ ಮತ್ತು ಎಸ್ ಟಿಗಳಿಗಿದ್ದಂಥ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಧಾನಸಭೆನಲ್ಲಿದ್ದಂಥ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಯಾರಿಗೆ ಸಿ ಮತ್ತು ಎಸ್ ಟಿಗಳಿಗಿದ್ದಂಥ ಮೀಸಲಾತಿಯನ್ನು ಮೀಸಲಾತಿಯನ್ನು ಹತ್ತು ವರ್ಷ ವಿಸ್ತರಣೆ ಮಾಡಿದ್ರು ಹತ್ತು ವರ್ಷಕ್ಕೆ ವಿಸ್ತರಣೆ ಮಾಡಿದ್ರು ಈಗ ಮತ್ತೆ ಮಾಡಿದ್ದಾರೆ ಹತ್ತು ವರ್ಷಕ್ಕೆ ವಿಸ್ತರಣೆ ಹಂಗಂದ್ರೆ ಸುಶಾ ಅಂತಂದರೆ ಸಂವಿಧಾನ ಜಾರಿಗೆ ಬಂದ ಎಪ್ಪತ್ತು ವರ್ಷಗಳವರೆಗೆ ಎಪ್ಪತ್ತು ವರ್ಷಗಳವರೆಗೆ ಎಪ್ಪತ್ತು ವರ್ಷಗಳವರೆಗೆ ಎಲ್ಲಿ ಮುಗಿದೋಗ್ತಿತ್ತು ಅದು ಎರಡು ಸಾವಿರದ ಹತ್ತು ಜನವರಿ ಇಪ್ಪತ್ತೈದಕ್ಕೆ ಮುಗಿದೋಗ್ತಿತ್ತು ಅಲ್ಲಿಗೆ ಎಕ್ಸ್ಟೆಂಡೆಡ್ ಅಪ್ ಟು ಎ ಟೂ ತೌಸಂಡ್ ಟ್ವೆಂಟಿ ಜನವರಿ ಇಪ್ಪತ್ತೈದರವರೆಗೆ ವಿಸ್ತರಣೆ ಮಾಡಿದ್ರು ಯಾವ ಅಮೆಂಡ್ಮೆಂಟಿಗೆ ತೊಂಬತ್ತೈದು ಸರ್ ಹಂಗಾರೆ ಮುಗ್ದೋಗೈತೆ ಮುಗ್ದೋಗಿರೋದಕ್ಕೆ ಈಗ ಒನ್ ನಾಟ್ ಫೋರನ್ನು ಮಾಡಿದ್ದೀವಿ ಮುಂದೆ ಮಾತಾಡ್ತಾ ಬರ್ತೀನಿ ತೊಂಬತ್ತೈದನೇದು ಏನು ಅಂದರೆ ಎಸ್ ಸಿ ಎಸ್ ಸಿಗಳಿಗೆ ಇದ್ದಂಥ ಮೀಸಲಾತಿಯನ್ನು ವಿಸ್ತರಣೆ ಮಾಡಿ ಸಂವಿಧಾನ ಜಾರಿಗೆ ಬಂದ ಎಪ್ಪತ್ತು ವರ್ಷದವರೆಗೆ ವಿಸ್ತರಿಸಲಾಗಿದೆ ಅಂತ ಹೇಳೋರೆ ಯಾವ ಆರ್ಟಿಕಲ್ಗೆ ತಿದ್ದಪಡಿ ಮಾಡೋರೇ ಮುನ್ನೂರ ಮೂವತ್ತ ನಾಲ್ಕನೇ ವಿಧಿಗೆ ಆದರೆ ಇದು ಎಕ್ಸ್ಪೈರ್ಡ್ ಆಗಿದೆ ಈಗ ಮುಗಿದೋಯ್ತು ಇದು ಕಂಟಿನ್ಯೂಟಿಯನ್ನು ನೂರ ನಾಲ್ಕರ ಕೊಟ್ಟವ್ರೆ ತೊಂಬತ್ತ ಆರನೇದು ತೊಂಬತ್ತಾರನೇ ವಿ ತಿದ್ದುಪಡಿ ಟೂ ತೌಸಂಡ್ ಲೆವೆನ್ನಾಗೆ ಟೂ ತೌಸಂಡ್ ಲೆವೆನ್ ಏನು ಸರ್ ಇದು ಒರಿ ಒರಿಸ್ಸಾ ಬಾ ಒರಿಸ್ಸಾನ ಒರಿಯಾ ಬಾ ಒಡಿಯಾ ಭಾಷೆನ ಒರಿಯಾ ಅಂತ ಕರಿತಾ ಬಂದು ಒರಿಯಾ ಭಾಷೆಯನ್ನು ಒಡಿಸ್ಸಾ ಭಾಷೆನ ಒರಿಯಾ ಅಂತ ಕರೆದಿದ್ದಾರೆ ಒರಿಯಾ ಭಾಷೆಯನ್ನಾಗಿ ಬದಲಾವಣೆ ಮಾಡ್ತಾ ಬಂದು ಸಬ್ಸ್ಟ್ಯೂಟ್ ಮಾಡಿದ್ದಾರೆ ಈಗ ಒರಿಯಾ ಅಂತ ಕರೀತಾರೆ ಒಡಿಸ್ಸಾ ಭಾಷೆನ ಒರಿಯಾ ಅಂತ ಕರಿತಾ ಬರ್ತೀವಿ ಭಾಷೆಯನ್ನು ಬದಲಾವಣೆ ಮಾಡಿತ್ತು ತೊಂಬತ್ತೇಳನೇ ತಿದ್ದುಪಡಿ ತೊಂಬತ್ತೇಳನೇ ತಿದ್ದುಪಡಿಯಲ್ಲಿ ಏನು ಮಾಡ್ತಾ ಬಂದರು ಯಾರು ಹಾಡಾಡಿದ ಇನ್ನು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಜಾರಿ ಬರ್ತದೆ ಯಾಕೆಂದರೆ ಅದು ಇಂಟರ್ನ್ಯಾಷನಲ್ ಕೋಪರೇಟಿವ್ ಇಯರ್ಸ್ ಸಹಕಾರಿ ಸಂಘಗಳಿಗೆ ಸೇರ್ಪಡೆ ಮಾಡಿದೆ ಸಹಕಾರಿ ಸಂಘಗಳು ಸಹಕಾರಿ ಸಂಘಗಳನ್ನು ಹಾಡು ಮಾಡ್ತಾ ಎಲ್ಲಿ ಅದು ಒಂಬತ್ತು ಬಿ ಅನ್ನ ಸೇರ್ಪಡೆ ಮಾಡಿದ್ರು ಭಾಗ ಒಂಬತ್ತು ಬಿ ಇನ್ನೂರ ನಲವತ್ತ್ಮೂರು ಝಡ್ ಜಿಯಿಂದ ಝಡ್ ವರೆಗೆ ಝಡ್ ಜಿ ಝಡ್ ಎಚ್ ಇದನ್ನು ಟಿವರ್ಗೆ ಮಾಡ್ತಾ ಬಂದರು ಸಹಕಾರಿ ಸಂಘಗಳು ಕೋಆಪರೇಟಿವ್ಸ್ ಕೋಆಪ್ರೇಟಿವ್ಸಲ್ಲಿ ಒಂಬತ್ತು ಬೀನಲ್ಲಿ ಸೇರಿಸಿದ್ದಾರೆ ಇದು ತೊಂಬತ್ತೇಳನೇದು ತೊಂಬತ್ತೆಂಟನೇದು ಬಂದಾಗ ತೊಂಬತ್ತೆಂಟನೇದು ನಿಮಗೆ ಗೊತ್ತಿರಲಿದೋ ನಮಗೆ ಭಾಳ ಫೆಮಿಲಿಯರ್ ಆಗಿರುವಂಥದ್ದು ತಿದ್ದುಪಡಿ ಇದು ಯಾತಕ್ಕೆ ಅಂದರೆ ಕಲ್ಯಾಣ ಕರ್ನಾಟಕ ಸಂಬಂಧ ಹೈದರಾಬಾದ್ ಕರ್ನಾಟಕ ಅಥವಾ ಈಗ ಪ್ರಸ್ತುತ ಕಲ್ಯಾಣ ಕರ್ನಾಟಕ ಟೂ ತೌಸಂಡ್ ತರ್ಟೀನ್ ಆದರೆ ತ್ರೀ ಸೆವೆಂಟಿ ಒನ್ ಜೆ ವಿಧಿಯನ್ನು ಸೇರ್ಪಡೆ ಮಾಡ್ತಾ ಬಂದರು ಈಗ ಆರು ಜಿಲ್ಲೆಗಳಿಗೆ ಎಲ್ಪ್ ಆಗ್ತಾ ಇದೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾ ಬಂತು ಇದು ತೊಂಬತ್ತ ಎಂಟನೇದು ತೊಂಬತ್ತೊಂಬತ್ತನೇದು ತೊಂಬತ್ತೊಂಬತ್ತನೇದು ತಿದ್ದುಪಡಿ ತೊಂಬತ್ತೊಂಬತ್ತನೇ ತಿದ್ದುಪಡಿ ಹಾಗಾದರೆ ನೈಂಟಿ ನೈನು ಎನ್ ಜೆ ಎ ಸಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಟೂ ತೌಸಂಡ್ ಫೋರ್ಟೀನ್ ಅಂತ ಇದು ಎರಡು ಸಾವಿರದ ಹದಿನಾಲ್ಕರಿಗೆ ಬಿಲ್ ಪ್ರೆಸೆಂಟ್ ಆಗಿದ್ದು ಹದಿನೈದಕ್ಕೆ ಜಾರಿ ಬರ್ತೆ ಎನ್ ಜೆ ಎ ಸಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಇದನ್ನು ನಮ್ಮ ಸುಪ್ರೀಂ ಕೋರ್ಟ್ ಇದನ್ನು ಎರಡು ಸಾವಿರದ ಹದಿನೈದು ಅಕ್ಟೋಬರ್ಗೆ ರದ್ದು ಮಾಡಿದೆ ಒಂದೇ ಒಂದು ತಿದ್ದುಪಡಿ ಮಾತ್ರ ರದ್ದು ಮಾಡಿರೋದು ಅದು ಯಾವುದು ಅಂದರೆ ಎನ್ ಜೆ ಅಲ್ಲಿಗೆ ಅಲ್ಲಿಗೀಗ ಎನ್ ಜೆ ಎಸ್ ಸಿ ಅಸ್ತಿತ್ವದಲ್ಲಿಲ್ಲ ನ್ಯಾಯಾಧೀಶರು ನೇಮಕ ಮಾಡ್ಬೇಕಾರೆ ಇವಾಗ ಕೊಲಿಷಿಯಂ ಇದೆ ಇನ್ನೊಂದು ಅವಧಿನಲ್ಲಿ ಕೊಲೀಷಿಯಂ ಬಗ್ಗೆ ಮಾತಾಡ್ತಾ ಬರ್ತೀನಿ ಭಾಳ ಮುಖ್ಯವಾದದ್ದು ನೂರನೇ ತಿದ್ದುಪಡಿ ನೂರನೇ ತಿದ್ದುಪಡಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಎರಡು ಸಾವಿರದ ಹದಿನೈದರಾಗೆ ಏನು ಸರ್ ಇದು ಟೂ ತೌಸಂಡ್ ಫಿಫ್ಟೀನಾಗಿರುವಂಥ ನೂರನೇ ತಿದ್ದುಪಡಿ ಏನದು ಭಾಳ ಗಮನಿಸಬೇಕಾದ್ದು ಭಾರತ ಮತ್ತು ಬಾಂಗ್ಲಾದ ನಡುವಿನ ಭಾರತ ಬಾಂಗ್ಲಾದ ನಡುವಿನ ಎನ್ಕ್ಲೇವ್ಸನ್ನು ವಿನಿಮಯ ಮಾಡೋದು ಪ್ರದೇಶಗಳ ವಿನಿಮಯ ಪ್ರದೇಶಗಳ ವಿನಿಮಯ ವಿನಿಮಯ ಇನ್ನು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ಕೂಡ ಇದಾಗಿರೋವನ್ನ ಆರಾಮ್ಸೆ ನೋಡ್ಕೋಬೋದು ಈಗ ಕರೆಂಟ್ ಇವೆಂಟ್ಸಿಗೆ ಬರ್ತಾ ಇದ್ದೀನಿ ಏನು ಕರೆಂಟ್ ಇವೆಂಟ್ಸ್ ಅದು ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಕರೆಂಟ್ ವಿ ರೀಸೆಂಟಾಗಿ ಏನು ತೆಗಿಬೋದು ಇದು ಜಿ ನಲ್ಲಿ ಕೇಳಬಹುದು ಮ್ಯಾಚ್ ಮಾಡುವಂತ ಕೊಡ್ಬೋದು ತೊಂಬತ್ತೈದು ಬಂದಾಗ ಎಕ್ಸ್ಟೆನ್ಷನು ಟೆನ್ ಇಯರ್ಸು ತೊಂಬತ್ತಾರು ಬಂದಾಗ ಒರಿಯಾ ಭಾಷೆ ತೊಂಬತ್ತೇಳು ಕೋಆಪ್ರೇಟಿವ್ಸು ತೊಂಬತ್ತೆಂಟು ಬಂದಾಗ ತ್ರೀ ಸೆವೆಂಟಿ ಒನ್ ಜೆ ತೊಂಬತ್ತೊಂಬತ್ತು ಎನ್ ಜೆ ಎಸ್ ಸಿ ನೂರು ಬಂದಾಗ ಎಸ್ ಎ ಬಾಂಗ್ಲಾ ಮತ್ತು ಭಾರತದ ನಡುವಿನ ಎನ್ಕ್ಲೇಸ್ ವಿನಿಮಯ ನಿಮಗೆ ಭಾಳ ಅದು ಇವಾಗ ಏನು ತೆಗಿಬೋದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕೆ ಎಸ್ ಪರೀಕ್ಷೆಯಲ್ಲಿ ನಿಮ್ಮ ಆಸ್ ಕ್ವಶನ್ ಏನು ತೆಗಿಬೋದು ಅದ್ರಾಗೆ ಇತ್ತೀಚೆಗೆ ಆಗಿರುವಂಥ ಅಮೆಂಡ್ಮೆಂಟ್ಗಳು ತೆಗಿಬೋದು ನಾನು ಅಲ್ಲಿಗೆ ಟೂ ತೌಸಂಡ್ ಸೆವೆಂಟೀನಿಂದ ಕಡೆ ಬರ್ತಾ ಇದ್ದೀನಿ ಇದು ಕರೆಂಟ್ ಇವೆಂಟ್ಸು ಗೊತ್ತಿಲ್ಲ ನಿಮಗೆ ಯಾವುದಾರ ಒಂದು ತಿದ್ದುಪಡಿ ಆಗಬೇಕು ಅಂದರೆ ಮಸೂದೆಗಳನ್ನು ಮಂಡನೆ ಮಾಡಬೇಕು ಇಂಗ್ಲೀಷಾಗೆ ಬಿಲ್ ಅಂತ ಕರಿತೀನಿ ಆ ಬಿಲ್ಲು ಎರಡವು ಸಲ್ಲು ಯಾವುದ್ರ ಬೇಕಾದ್ರೂ ಮಂಡನೆ ಮಾಡ್ಬೋದು ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಮಂಡನೆ ಮಾಡಿದ ಮೇಲೆ ಅಪ್ರೂವ್ ಆದಮೇಲೆ ಇವರು ಅಂಗೀಕಾರ ಆದಮೇಲೆ ಟೂ ಥರ್ಡ್ ಮೆಜಾರಿಟಿನಲ್ಲಿ ಇದು ರಾಷ್ಟ್ರಪತಿಗೆ ಅಂಕಿತಕ್ಕೋಗುತ್ತೆ ರಾಷ್ಟ್ರಪತಿ ಅಂಕಿತ ಹಾಕಿದ್ರೆ ಅದು ತಿದ್ದುಪಡಿಯಾಗಿ ಸಂವಿಧಾನಕ್ಕೆ ಸೇರ್ಪಡೆ ಆಗ್ತದೆ ತಿದ್ದುಪಡಿ ಆಗಬೇಕು ಅಲ್ಲಿಗೆ ಬಿಲ್ಲು ಇಟ್ ಬಿಕಮ್ ಎ ಅಮೆಂಡ್ಮೆಂಟ್ ತಿದ್ದುಪಡಿ ಆಗಬೇಕಾದ್ರೆ ಅಮೆಂಡ್ ಆಗಬೇಕಾದ್ರೆ ಈ ಪ್ರೊಸೆಸ್ ಪಾಠ ಆಗಬೇಕು ಮೊದಲು ಮಂಡನೆ ಮಾಡೋದೆ ಬಿಲ್ಲು ಬಿಲ್ಲು ಎರಡೌ ಸಲ ಅಪ್ರೂವ್ ಆಯಿತು ಅಂದರೆ ಎಲ್ಲರ ಪ್ರೆಸೆಂಟ್ ಮಾಡಲಿ ಲೋಕಸಭೆ ಎಲ್ಲಾರು ಪಾಸ್ಟ್ ಮಾಡಲಿ ರಾಜ್ಯಸಭೆಯಲ್ಲಿ ಎಲ್ಲ ಬೇಕಾದ್ರೂ ಮಾಡ್ಬೋದು ಅದಾಗಿದ್ದ ಮೇಲೆ ರಾಷ್ಟ್ರಪತಿ ತಗೋತೆ ರಾಷ್ಟ್ರಪತಿಗಳು ಅಂಕಿತ ಹಾಕ್ಲೇಬೇಕೋ ಇಪ್ಪತ್ನಾಲ್ಕನೇ ತಿದ್ದುಪಡಿ ನೈನ್ಟೀನ್ ಸೆವೆಂಟಿ ಒನ್ಗೆ ಹೇಳೋರೆ ಇಟ್ಟೋ ಪ ಸಾಮಾನ್ಯ ಮಸೂದೆ ಬೇಕಾದ್ರೆ ಬಳಸ್ಬೋದವ್ರು ಈಗ ತಿದ್ದುಪಡಿ ಆಯ್ತು ಇತ್ತೀಚಿಗಾಗಿರುವಂಥ ಮಸೂದೆಗಳು ಹೇಳ್ತೀನಿ ಒಂದು ನಿಮಿಷ ಎಷ್ಟೋ ಮಸೂದೆಗಳು ಅಂಗೀಕಾರ ಆದಮೇಲೆ ತಿದ್ದುಪಡಿ ಬರ್ತದೆ ಇಲ್ಲಿ ನಂಬರ್ಗಳು ಬೇರೆ ಬೇರೆ ಈಗ ಬತ್ತಿದೀನಿ ನಾನೀಗ ಜಿ ಎಸ್ ಟಿ ಬರೋಣ ನೂರ ಒಂದನೇದು ನೂರ ಒಂದನೇದು ಆಗಬೇಕಾದ್ರೆ ನೂರ ಇಪ್ಪತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಗಮನಿಸಬೇಕು ರೈತರ ಇಲ್ಲಿಗ ಈಗ ಇದು ಮಸೂದೆ ಈ ಲೈನಾಗಿರೋ ಸಕ್ಸಸ್ ಆದಮೇಲೆ ಅಲ್ಲಿಗೆ ಹೋಗೋದು ತಿದ್ದುಪಡಿ ಎಷ್ಟೋ ಮಸೂದೆಗಳು ಅಂಗೀಕಾರ ಆಗದಲ್ಲೇ ಅಲ್ಲೇ ನಿಂತಿರ್ತವೆ ಅಲ್ಲಿಗೀಗ ನೂರ ಇಪ್ಪತ್ತೆರಡನದು ಸಕ್ಸಸ್ ಆದಮೇಲೆ ಅಂಗೀಕಾರ ಆಗಿ ಹೋದ ಮೇಲೆ ಮುಂದಕ್ಕೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಮಂತ್ ಆಫ್ ಆಗಸ್ಟಲ್ಲಿ ರಾಜ್ಯಸಭೆ ಲೋಕಸಭೆಯಲ್ಲಿ ಪ್ರೊಸೆಸ್ಸಾಗಿ ಲಾಸ್ಗೆ ರಾಷ್ಟ್ರಪತಿಗಳು ಅಂಕಿತ ಅಂಕಿತ ಬಿತ್ತ ಮೇಲೆ ದೆನ್ ಇಟ್ ಬಿಕಮ್ ಎ ಅಮೆಂಡ್ಮೆಂಟ್ ಅಷ್ಟೇ ಅಮೆಂಡ್ಮೆಂಟು ನೂರ ಒಂದನೇ ಸಂವಿಧಾನಾತ್ಮಕ ತಿದ್ದುಪಡಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಮೆಂಡ್ಮೆಂಟ್ ಬಿಲ್ ಕೇಳಿದಾಗ ನೂರ ಇಪ್ಪತ್ತೆರಡು ತಿದ್ದುಪಡಿ ಕೇಳಿದರೆ ನೂರ ಒಂದು ಜಿ ಎಸ್ ಟಿದು ತಿದ್ದುಪಡಿ ಎಷ್ಟು ಅಂದರೆ ಒನ್ ನಾಟ್ ಒನ್ ಬಿಲ್ ಎಷ್ಟು ಅಂದರೆ ಬಿಲ್ ಅಂದಾಗ ಇನ್ನೂ ಅಂಗೀಕಾರ ಆಗದಲ್ಲೇ ಕರಡು ರೂಪದಲ್ಲಿರೋದೇ ಬಿಲ್ ಅದು ಪಾಸಾದ ಮೇಲೆ ಅದಕ್ಕೆ ಬೇರೆ ನಂಬರ್ ಕೊಡ್ತಾರೆ ಸರ್ ಯಾಕೆ ಈ ನಂಬರ್ಗೂ ಆ ನಂಬರ್ಗೂ ಯಾಕೆ ವ್ಯತ್ಯಾಸ ಸರ್ ಇನ್ನು ಹಿಂದ್ಗಡೆ ಎಷ್ಟೋ ಕೆಲವು ನೂರ ಎಂಟನೇದು ಮಹಿಳಾ ಮಸೂದೆದಿದೆ ತರ್ಟಿ ತ್ರೀ ಪರ್ಸೆಂಟು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ರಿಸರ್ವೇಷನ್ಸ್ ಕೊಡೋದು ಅದು ಇನ್ನೂ ಅಪ್ರೂವ್ ಆಗಿಲ್ಲ ಅಪ್ರೂವ್ ಆಗಿಲ್ಲ ಅಂದರೆ ನೂರ ಎಂಟು ಆದಮೇಲೆ ಈ ಮಧ್ಯದಾಗ ಎಷ್ಟೋ ಕೆಲವು ಲ್ಯಾಬ್ಸ್ ಆಗಿದ್ದಾವೆ ಮತ್ತು ಇನ್ನು ಪೆಂಡಿಂಗ್ ಇದ್ದಾವೆ ಅಲ್ಲಿಗೆ ಸಕ್ಸಸ್ ಆದ ಹೋಗಿ ಆ ಲೈನಾಗೆ ನಂಬರ್ ಕೊಡ್ತಾ ಬರ್ತಾರೆ ನೂರ ಇಪ್ಪತ್ತೆರಡು ಬಿಲ್ಲು ಇದು ಬಿಲ್ಲು ಆ ಇದು ಅಮೆಂಡ್ಮೆಂಟು ಅಮೆಂಡ್ಮೆಂಟ್ ಇದು ಅಮೆಂಡ್ಮೆಂಟ್ ಅನ್ಬೇಕಾದ್ರೆ ಅಮೆಂಡ್ಮೆಂಟು ಅಪ್ರೂವ್ ಆಗಿರೋದು ಇದು ಅಮೆಂಡ್ಮೆಂಟ್ ಯಾವುದಕ್ಕೆ ರಿಲೇಟೆಡ್ ಅಂತ ಕೇಳ್ತಾ ಬಂದರೆ ಶುಡ್ ರೈಟ್ ಆಸ್ ಎ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಟೂ ತೌಸಂಡ್ ಸೆವೆಂಟೀನ್ ಜುಲೈ ಒಂದಕ್ಕೆ ಜಾರಿ ಬಂದೈತಿ ಅಂತ ಹೇಳ್ತಾ ಬಂತೀವಿ ಹದಿನಾರಕ್ಕೆ ಬಿಲ್ ಇದು ಹದಿನೇಳಕ್ಕೆ ಸಕ್ಸಸ್ ಆಗಿ ಬಂದಿರೋದು ಯಾಕೆ ಕ್ವಶನ್ ಫ್ರೇಮ್ ಮಾಡ್ಬೋದು ಅಂದರೆ ಅಮೆಂಡ್ಮೆಂಟ್ ಬಿಲ್ ಬೇಕಾದ್ರೂ ತೆಗಿಬೋದು ಅಮೆಂಡ್ಮೆಂಟ್ ಬೇಕಾದ್ರೆ ತೆಗಿಬೋದು ಮುಂದೆ ಬರ್ತಾ ಇದ್ದೀನಿ ಇದು ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ನೂರ ಇಪ್ಪತ್ತ ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಮಸೂದೆ ಒಂದು ಸಕೆಂಡ್ ಮಸೂದೆ ಈ ಮಸೂದೆ ಅಂಗೀಕಾರವಾದ ಮೇಲೆ ಇಟ್ ಬಿಕಮ್ಮೆ ಒನ್ ನಾಟ್ ಟು ನೂರ ಎರಡನೇ ಸಂವಿಧಾನಾತ್ಮಕ ತಿದ್ದುಪಡಿ ತಿದ್ದುಪಡಿ ಅಮೆಂಡ್ಮೆಂಟ್ ಇದು ಸರ್ ಏನಾಗಿದೆ ಅಮೆಂಡ್ಮೆಂಟ್ಗೆ ಈ ಅಮೆಂಡ್ಮೆಂಟಲ್ಲಿ ಅಲ್ಲಿ ಗೊತ್ತಿರಬೇಕು ನಿಮಗೆ ಈ ಎಕನಾಮಿ ಬರ್ತದಲ್ಲ ನಮ್ಮ ಹಿಂದುಳಿದ ವರ್ಗದ ಆಯೋಗ ಹಿಂದುಳಿದ ವರ್ಗದ ಆಯೋಗಗಳನ್ನ ಹಿಂದುಳಿದ ವರ್ಗಗಳ ಆಯೋಗವನ್ನ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುದು ಸಂವಿಧಾನಾತ್ಮಕ ಸ್ಥಾನಮಾನ ಅಲ್ಲಿಗೆ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಅನ್ನು ಬಂತು ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ ಎಂಪರ್ಮೆಂಟ್ ಅಂತ ಸಬಲೀಕರಣ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅಡಿದ್ರೆ ತಂದು ಹಾಕವ್ರಿ ಈಗ ಇದು ಮುನ್ನೂರ ಮೂವತ್ತ ಎಂಟು ಬಿ ಆಯಿತು ಬಿ ವಿಧಿ ಅಲ್ಲಿಗೆ ನಿಮಗೆ ಗೊತ್ತಿರಬೇಕು ಎಸ್ ಸಿ ಮತ್ತು ಎಸ್ ಟಿ ಇದೆಲ್ಲ ಇರಲಿ ಮುನ್ನೂರ ಮೂವತ್ತೆಂಟು ಮತ್ತು ಮುನ್ನೂರ ಮೂವತ್ತೆಂಟು ಎ ಎಸ್ ಸಿ ಮುನ್ನೂರ ಮೂವತ್ತೆಂಟು ಎಸ್ ಟಿ ಮುನ್ನೂರ ಮೂವತ್ತೆಂಟು ಎ ಎಸ್ ಈ ಬ್ಯಾಕ್ವರ್ಡ್ ಕಮಿಷನ್ನು ಮುನ್ನೂರ ಮೂವತ್ತೆಂಟು ಬಿ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಸಿಕ್ತು ನೆಕ್ಸ್ಟ್ ಮುಂದೆ ಬರ್ತಾಯಿದ್ದೀನಿ ನೂರ ಇಪ್ಪತ್ತ ನಾಲ್ಕನೇ ಸಂವಿಧಾನಾತ್ಮಕ ತಿದ್ದುಪಡಿ ತಿದ್ದುಪಡಿ ಮಸೂದೆ ನಿಮಗೆ ಗೊತ್ತಿರಬೇಕು ಈ ಮಸೂದೆ ಅನ್ನೋದು ಅಂಗೀಕಾರವಾದರೆ ಮಾತ್ರ ಇದಾಗ್ತಾ ಬರಬೇಕು ಆಟೋಮೆಟಿಕಲಿ ಇದು ಒನ್ ನಾಟ್ ತ್ರೀ ನೂರ ಮೂರನೇ ನೂರ ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಆಯಿತು ತಿದ್ದುಪಡಿ ಆಯಿತು ನಾಟ್ ತ್ರೀ ಸರ್ ಒನ್ ನಾಟ್ ತ್ರೀ ಇದು ಟೂ ತೌಸಂಡ್ ನೈನ್ಟೀನಿಗೆ ಬಂದುಬಿಡ್ತು ಹದಿನೆಂಟರಿಗೆಲ್ಲ ಇದು ಮಾಡ್ಕೊಂಡು ಮಸೂದೆ ಮಾಡಿಕೊಂಡು ಹತ್ತೊಂಬತ್ತು ಜಾರಿ ಆಯಿತು ಹತ್ತೊಂಬತ್ತು ಜಾರಿ ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹದಿನಾಲ್ಕು ಜಾರಿ ಬಂತಿದ್ದು ಏನಿದು ಟೆನ್ ಪರ್ಸೆಂಟ್ ರಿಸರ್ವೇಷನ್ ಮೀಸಲಾತಿ ಯಾರಿಗೆ ಸರ್ ಮೀಸಲಾತಿ ಅದರಲ್ಲೂ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸು ಆರ್ಥಿಕವಾಗಿ ಹಿಂದುಳಿದಂಥ ಮೇಲ್ವರ್ಗದವರಿಗೆ ನನಗೆ ಅರ್ಥ ಆಗಲಿಲ್ಲ ಅಂದರೆ ಇದುವರೆಗೂ ರಿಸರ್ವೇಷನ್ಸ್ ಇದ್ದಿದ್ದಲ್ಲ ಕೆಳವರ್ಗದವ್ರಿಗೆ ಮೇಲ್ವರ್ಗದಲ್ಲೂ ಬಡವರಿದ್ದಾರೆ ಅವ್ರು ಬಡತನ ಅಂದಾಗ ಆರ್ಥಿಕವಾಗಿ ಹಿಂದುಳಿದವ್ರೆ ಅವ್ರ ಮೇಲೆತ್ತಕ್ಕೆ ಶೈಕ್ಷಣಿಕವಾಗಿ ಮೀಸಲಾತಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮೀಸಲಾತಿಯನ್ನು ಕೊಡ್ತಾ ಬಂದು ಟೆನ್ ಪರ್ಸೆಂಟ್ ರಿಸರ್ವೇಷನ್ ಇದನ್ನು ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಇಂಪ್ಲಿಮೆಂಟ್ ಮಾಡ್ತು ಆ ರಾಜ್ಯವೇ ಇಮ್ಮಿಡಿಯೇಟಾಗಿ ಅದೇ ದಿನಾಂಕ ಇಂಪ್ಲಿಮೆಂಟ್ ಮಾಡ್ತು ಗುಜರಾತ್ ರಾಜ್ಯ ಇದನ್ನು ಕೆ ಪಿ ಎಸ್ ಸಿಲ್ ಕ್ವಶನ್ ತಂದಿದ್ದ ಯಾವ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ಸನ್ನು ಅಪ್ಪರ್ ಕ್ಯಾಸ್ಟಿಗೆ ಕೊಡ್ತಾರೆ ಅಪ್ಪರ್ ಕ್ಯಾಸ್ಟ್ ಅಂದಾಗ ಮೊದಲೆಲ್ಲ ಏನಾಯ್ತು ಅಪ್ಪರ್ ಕ್ಯಾಸ್ಟ್ ಜಾತಿಯವ್ರಿಗೆ ಯಾವುದೇ ಕಾರಣಕ್ಕೂ ರಿಸರ್ವೇಷನ್ ಇರಲಿಲ್ಲ ಕಡು ಬಡವಾದ್ರೂ ಕೂಡ ಕ್ರೀಮ್ ಲೇಯರ್ ಅಂತ ಹೇಳ್ತಾ ಇದ್ವಿ ಗೊತ್ತಿಲ್ಲ ನಿಮಗೆ ಪರಿಶಿಷ್ಟ ಜಾತಿ ಪಂಗಡದಲ್ಲೂ ಕೂಡ ಹಿಂದುಳಿದು ಅತ್ಯಂತ ಶ್ರೀಮಂತರಿದ್ದಾರೆ ಅವ್ರಿಗೆ ರಿಸರ್ವೇಷನ್ಸು ಕೊಡಬಾರ್ದು ಅಂದರೆ ಅವರು ಎಕನಾಮಿಕಲಿ ಸ್ಟ್ರಾಂಗ್ ಇದ್ದಾರೆ ಮೇಲ್ವರ್ಗದಲ್ಲೂ ಬಡವರಿದ್ದಾರೆ ಅವ್ರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ಸ್ ಇತ್ತು ಒನ್ ನಾಟ್ ತ್ರೀ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಅಮೆಂಡ್ಮೆಂಟ್ ಬಿಲ್ ಅಂದಾಗ ಎಸ್ ಒನ್ ಟ್ವೆಂಟಿ ಫೋರ್ ಇದನ್ನು ಮಂಡನೆ ಮಾಡಿ ಎರಡು ಸಾವಿರದ ಹದಿನೆಂಟರಿಗೆ ಇದನ್ನು ಬಿಲ್ ಪಾಸ್ ಮಾಡ್ತಾ ಬಂದ್ರು ಇದನ್ನು ಡೇಟ್ ಬೇಡ ಅದನ್ನು ನೋಡಿಕೊಡ್ರಿ ಸಾಕು ನೆಕ್ಸ್ಟ್ ನೂರ ಇಪ್ಪತ್ತ ಆರನೇ ಸಂವಿಧಾನಾತ್ಮಕ ತಿದ್ದುಪಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಮಿಸ್ ಮಾಡ್ಕೊಂಡಿಲ್ಲ ನೂರ ಇಪ್ಪತ್ತೈದನೇದು ಇನ್ನೂ ಪಾಸ್ ಆಗಿಲ್ಲ ನೂರ ಇಪ್ಪತ್ತೈದನೇದು ಆರನೇ ಅನುಸೂಚಿಗೆ ಸಂಬಂಧಪಟ್ಟಿದ್ದು ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ನಾಲ್ಕು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಫೈನಾನ್ಸ್ ಕಮಿಷನ್ಗೆ ಬದಲಾವಣೆ ಮಾಡಬೇಕು ಅಂತ ನೂರ ಇಪ್ಪತ್ತೈದನೇ ತಿದ್ದುಪಡಿ ಮಸೂದೆನ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಅದು ಅಪ್ರೂವ್ ಆಗಿಲ್ಲ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಈ ಮಸೂದೆ ಇನ್ನೂ ಅಂಗೀಕಾರವಾಗಿ ಇನ್ನೂ ತಿದ್ದುಪಡಿ ಆಗಿಲ್ಲ ಅಲ್ಲಿಗೆ ಅದಕ್ಕಿಂತ ಮೊದಲೇ ಯಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ತು ನೂರ ಇಪ್ಪತ್ತಾರಕ್ಕೆ ಸಿಕ್ತು ನೂರ ಇಪ್ಪತ್ತೈದರಾಗ ಏನೇನೈತೆ ಅಂದರೆ ಆರನೇ ಅನುಸೂಚಿನಲ್ಲಿರುವಂಥ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ ಮತ್ತು ಹಣಕಾಸು ಆಯೋಗಕ್ಕೂ ಕೂಡ ತಿದ್ದುಪಡಿ ಮಾಡ್ತಾ ಇದ್ದಾರೆ ಫೈನಾನ್ಸ್ ಕಮಿಷನ್ಗೆ ಇದು ಅಂಗೀಕಾರವಾದ ಮೇಲೆ ತಿದ್ದುಪಡಿ ಆಗುತ್ತೆ ಆದರೆ ಈ ಲೈನಾಗಿ ಇನ್ನೂ ಇಲ್ಲಿ ನಿಂತ ನಿನ್ನ ಮೊದಲೇ ಬಂದವನು ನಿಂತಾನೆ ನೂರಿಪ್ಪ ಇದು ಇವನು ಹಿಂದ್ಗಡೆ ನಿಂತಾನೆ ನೂರ ಇಪ್ಪತ್ತಾರು ಬಂದಲ್ಲ ಇವನಿಗೆ ಅಂಗೀಕಾರ ಸಿಕ್ತು ಎಲ್ಲಿ ರಾಜ್ಯಸಭೆ ಲೋಕಸಭೆಯಲ್ಲಿ ಅವನು ತಿದ್ದುಪಡಿ ಆಗೋಗಿದೆ ಅಲ್ಲಿಗೆ ಅರ್ಥ ನೂರ ಇಪ್ಪತ್ತಾರನೇ ಸಕ್ಸಸ್ ಆಗಿದೆ ನೂರ ಇಪ್ಪತ್ತೈದನೇದು ಇನ್ನೂ ಓಲ್ಡಲ್ಲಿದೆ ಅದು ಸಕ್ಸಸ್ ಆದರೆ ಅದಕ್ಕೆ ನೂರ ಐದು ಅಂತ ಕೊಡ್ಬೋದು ಹಾಗಾದ ಸಕ್ಸಸ್ ಆಗಿರೋರಿಗೆ ಇವ್ರಿಗೆ ಕೊಡಲೇ ಬೇಕೀಗ ಏನು ಕೊಡ್ತಾರೆ ಈಗ ಬರ್ತಾ ಇದ್ದೀವಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡನೆ ಮಾಡಿದ್ರು ಇದನ್ನ ಹತ್ತೊಂಬತ್ತ ಮಂಡನೆ ಮಾಡಿ ಡಿಸೆಂಬರ್ಗೆ ಅಪ್ರತರು ಏನದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಹತ್ತು ವರ್ಷವನ್ನೇ ವಿಸ್ತರಣೆ ಮಾಡಿದ್ರು ಹತ್ತು ವರ್ಷ ಮೀಸಲಾತಿಯನ್ನು ವಿಸ್ತರಣೆ ಮಾಡಿದ್ರು ಮೀಸಲಾತಿ ಎಕ್ಸ್ಟೆನ್ಷನ್ ಮಾಡಿದ್ರು ಮುನ್ನೂರ ಮೂವತ್ತ್ನಾಲ್ಕರಾಗಿದ್ದೇ ಏನಂತ ಇದೆ ಇವ್ರಿಗೆ ಹತ್ತತ್ತು ವರ್ಷಕ್ಕೆ ಏನು ಮಾಡ್ಬೋದು ಕೊಡ್ತಾ ಬಂದಿದೆ ಅಲ್ಲಿಗೆ ಮುನ್ನೂರ ಮೂವತ್ನಾಲ್ಕರಾಗ ಏನು ಹೇಳ್ತಾರೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಹತ್ತು ವರ್ಷಗಳ ಕಾಲ ಸ್ಥಾನಗಳನ್ನು ಮೀಸಲಿಡುವುದು ಇದನ್ನು ಕಾಲ ಕಾಲಕ್ಕೆ ತಿದ್ದಪಡಿ ಮಾಡ್ಕೊಂಡ್ ಬಂದವರೇ ಈಗ ನಿಮಗೆ ಗಮನಿಸಿ ಇಲ್ಲೀಗ ನಾನು ಹಿಂದ್ಗಡೆ ಹೇಳಿದ್ದೆ ತೊಂಬತ್ತೈದನೇ ತಿದ್ದುಪಡಿನಲ್ಲಿ ಎಸ್ ಸಿ ಎಸ್ ಸಿ ಮೀಸಲಾತಿ ಟೆನ್ ಇಯರ್ಸ್ ಎಕ್ಸ್ಟೆಂಡ್ ಮಾಡಿದರು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಜನವರಿ ಇಪ್ಪತ್ತೈದರಿಂದ ಹಿಡಿದು ಜ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೈದು ಮುಗಿದೋಗ್ತಿತ್ತು ಎರಡು ಸಾವಿರದ ಇಪ್ಪತ್ತು ಮುಗಿದೋಗೋದಲ್ಲ ಅದಕ್ಕೆ ಮಾಡಿದರು ಮತ್ತೆ ಇದನ್ನು ವಿಸ್ತರಣೆ ಮಾಡಿದ್ರು ಎಲ್ಲಿಂದ ಸ್ಟಾರ್ಟ್ ಆಗಿದ್ದೀಗ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೈದರಿಂದ ಜಾರಿ ಬರ್ತಾ ಇತ್ತು ಎಲ್ಲಿಂದ ತನಕ ಬರುತ್ತೆ ಅಂದರೆ ಎರಡು ಸಾವಿರದ ಮೂವತ್ತು ಜನವರಿ ಇಪ್ಪತ್ತೈದರವರೆಗೆ ಬರುತ್ತೆ ಎಷ್ಟು ವರ್ಷ ಬರ್ತದೆ ಅಂದರೆ ಟೆನ್ ಇಯರ್ಸ್ ಬರ್ತದೆ ಸಂವಿಧಾನ ಜಾರಿಗೆ ಬಂದ ಎಂಬತ್ತು ವರ್ಷಗಳವರೆಗೆ ಎಂಬತ್ತು ವರ್ಷಗಳವರೆಗೆ ಅಂತ ಓದ್ಕೋಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತೆಗಿಬೋದು ಒನ್ ನಾಟ್ ಫೋರ್ ಏನು ಅಂತ ಒನ್ ನಾಟ್ ಫೋರು ಎಕ್ಸ್ಟೆನ್ಷನ್ ಆಫ್ ದ ರಿಸರ್ವೇಷನ್ ಯಾರಿಗೆ ಎಸ್ ಸಿ ಮತ್ತು ಎಸ್ ಟಿಗೆ ಎಷ್ಟನೇ ತಿದ್ದುಪಡಿ ವಿದ್ಯೆ ವಿಧಿಗೆ ತಿದ್ದುಪಡಿ ಮುನ್ನೂರ ಮೂವತ್ನಾಲ್ಕಕ್ಕೆ ಏನು ಮಾಡ್ತಾರೆ ಟೆನ್ ಇಯರ್ಸ್ ಸರ್ ಹಾಗಾದರೆ ಎರಡು ಸಾವಿರದ ಮೂವತ್ತಕ್ಕೆ ಮುಗಿದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ತಿದ್ದುಪಡಿ ಮಾಡಿ ಅದಕ್ಕೆ ದೆನ್ ದ ಎಕ್ಸ್ಟೆನ್ಷನ್ ಕೊಡ್ತಾರೆ ಟೆನ್ ಇಯರ್ಸ್ ಏನಂತ ಓದ್ಕೋಬೇಕು ತೊಂಬತ್ತು ವರ್ಷ ಈಗ ಏನಂತ ಓದ್ಕೋಬೇಕು ಎಂಬತ್ತು ವರ್ಷ ಮುನ್ನೂರ ಮೂವತ್ತ್ನಾಲ್ಕರಾಗೆ ಇನ್ನೊಂದು ಪಾಯಿಂಟ್ ಇದೆ ಆಂಗ್ಲೋ ಇಂಡಿಯನ್ಸ್ಗೂ ಕೂಡ ಮೀಸಲಾತಿಯನ್ನು ವಿಸ್ತರಿಸೋದು ಈಗ ಸಾರಿ ಈ ನೂರ ನಾಲ್ಕರಾಗ ಏನು ಮಾಡೋವ್ರೆ ಅಂದರೆ ಅವರ ಅವ್ರಿಗೆ ಕೊಡ್ತಾಯಿದ್ದಂಥ ಮೀಸಲಾತಿಯನ್ನು ಎರಡು ಸೀಟನ್ನು ಮುನ್ನೂರ ಮೂವತ್ತೊಂದರ ಪ್ರಕಾರ ಲೋಕಸಭೆಗೆ ಎರಡು ಸೀಟನ್ನು ಕೊಡ್ಬೋದಾಗಿತ್ತು ಮುನ್ನೂರ ಮೂವತ್ತ್ ಮೂರರ ಪ್ರಕಾರ ಒಂದು ಸೀಟನ್ನು ವಿಧಾನಸಭೆಗೆ ಪ್ರಾತಿನಿಧ್ಯ ಇಲ್ಲಾಂದ್ರೆ ಕೊಡ್ಬೋದಾಗಿತ್ತು ಇದೇ ಅಮೆಂಡ್ಮೆಂಟಗೆ ಇದೇ ಅಮೆಂಡ್ಮೆಂಟಗೆ ನೂರ ಎಷ್ಟೇದಿದೋ ನೂರ ನಾಲ್ಕನರಿಗೆ ನೂರ ನಾಲ್ಕನೇ ತಿದ್ದುಪಡಿನಲ್ಲಿ ಕಿತ್ ಮಿಸ್ ಹಾಕಿದ್ದಾರೆ ಏನು ಯಾರಿಗೆ ತೆಗೆದುಹಾಕಿದ್ದಾರೆ ಅಂದರೆ ನೂರ ನಾಲ್ಕನೇ ವಿಧಿ ವಿಧಿಯಲ್ಲ ಇದು ತಿದ್ದುಪಡಿನಲ್ಲಿ ತಿದ್ದುಪಡಿನಲ್ಲಿ ಆಂಗ್ಲೋ ಇಂಡಿಯನ್ಸ ರಿಸರ್ವೇಷನ್ ತೆಗೆದುಹಾಕಿದ್ದಾರೆ ಯಾರು ಕಂಟಿನ್ಯೂ ಮಾಡಿದ್ದಾರೆ ಎಸ್ ಸಿ ಮತ್ತು ಎಸ್ ಟಿಗೆ ಎಷ್ಟು ವರ್ಷ ಕಂಟಿನ್ಯೂ ಮಾಡಿದ್ದಾರೆ ಟೆನ್ ಇಯರ್ಸ್ ಎಲ್ಲಿಂದ ತಕ್ಕಂಥ ಓದ್ಕೆ ಸಂವಿಧಾನ ಜಾರಿಗೆ ಬಂದ ದಿನದಿಂದ ಎಂಬತ್ತು ವರ್ಷದವರೆಗೆ ಅಂದರೆ ಎರಡು ಸಾವಿರದ ಮೂವತ್ತರವರೆಗೆ ಇದೇ ಮುನ್ನೂರ ಮೂವತ್ತ್ನಾಲ್ಕರಲ್ಲಿ ಇನ್ನೊಂದು ಆಪ್ಷನ್ ಇತ್ತು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ಸ್ಗೆ ಇರುವಂಥ ಮೀಸಲಾತಿಯನ್ನು ಕಿತ್ತಾಕಿದ್ದಾರೆ ಹಂಗಾರೆ ಮುಂದಿನ ದಿನಗಳಲ್ಲಿ ನೇಮಕಾತಿ ಮಾಡಲ್ಲ ಯಾರಿಗೆ ನೇಮಕಾತಿ ಮಾಡಲ್ಲ ಆಂಗ್ಲೋ ಇಂಡಿಯನ್ಸ್ಗೆ ಯಾಕೆ ಅಂದರೆ ಸಂಸತ್ತಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇನ್ನೂರ ತೊಂಬತ್ತಾರು ಜನ ಮಾತ್ರ ಆಂಗ್ಲೋ ಇಂಡಿಯನ್ಸ್ ಇದ್ದಾರೆ ಹೆಚ್ಚಿಲ್ಲ ಅವ್ರನ್ನ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ ಇದೇ ಅಮೆಂಡ್ಮೆಂಟಿಗೆ ನೂರ ನಾಲ್ಕರಗೆ ಕಿತ್ತಾಕಿದ್ದಾರೆ ಅದಕ್ಕೆ ಬಿಲ್ ಯಾವುದು ಅಂದರೆ ನೂರ ಇಪ್ಪತ್ತಾರನೇದು ಬಿಲ್ಲು ನೂರ ನಾಲ್ಕನೇದು ತಿದ್ದುಪಡಿ ರೀಸೆಂಟು ಕರೆಂಟ್ ಇವೆಂಟ್ಸು ಹಂಗಾರೆ ನನ್ನ ದೇಶದಲ್ಲಿ ಇದುವರೆಗೂ ಆಗಿರೋವು ಒನ್ ನಾಟ್ ಫೋರು ನೂರ ನಾಲ್ಕನೇದು ಬಂದಾಗ ಎಸ್ ಸಿ ಎಸ್ ಟಿಗೆ ಟೆನ್ ಇಯರ್ಸ್ ಎಕ್ಸ್ಟೆನ್ಷನ್ನು ನೂರ ನಾಲ್ಕು ಟೆನ್ ಇಯರ್ಸ್ ಎಕ್ಸೆನ್ಷನ್ನು ಅಮೆಂಡ್ಮೆಂಟ್ ಬಿಲ್ ಯಾವುದು ನೂರ ಇಪ್ಪತ್ತಾರು ಅದ್ರಾಗ ಇನ್ನೊಂದು ಅಂಶನು ಆಂಗ್ಲೋ ಇಂಡಿಯನ್ಸ್ಗೆ ರಿಸರ್ವೇಷನ್ ಕಿತ್ತಾಕಿದ್ದಾರೆ ಯಾವ ಇದಿಗೆ ತಿಪಡಿ ಮುನ್ನೂರ ಮೂವತ್ತ್ನಾಲ್ಕಕ್ಕೆ ಮುನ್ನೂರ ಮೂವತ್ತ್ನಾಲ್ಕು ಏನು ಹೇಳ್ತದೆ ಈ ಎಕ್ಸ್ಟೆನ್ಷನ್ ಆಫ್ ದ ರಿಸರ್ವೇಷನ್ಸು ಅಲ್ಲಿಗೆ ಯಾವಾಗ ಕೊಟ್ಟಿದ್ದರು ಮೊದಲು ತೊಂಬತ್ತೈದರ ಕೊಟ್ಟಿದ್ದರು ತೊಂಬತ್ತೈದು ಅಮೆಂಡ್ಮೆಂಟಾಗೆ ಎಷ್ಟು ವರ್ಷ ತಕ್ಕ ಕೊಟ್ಟಿದ್ದರು ಟೂ ತೌಸಂಡ್ ಟ್ವೆಂಟಿ ತನಕ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೈದು ಮುಗಿದೋಗ್ತಿತ್ತು ಮುಂದುವರ್ಸ್ಬೇಕಲ್ಲ ಬೇಕಲ್ಲ ಟೆನ್ ಇಯರ್ಸು ಹಾಗಾದರೆ ನಮಗೆ ನಿಮಗೆ ಗೊತ್ತಿರಲಿ ಎಪ್ಪತ್ತೊಂದು ಜನ ಲೋಕಸಭೆಯಲ್ಲಿ 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 ಎಸ್ ಸಿ ಇದ್ದಾರೆ ರಿಸರ್ವೇಷನ್ಸು ನಲ್ ನಲವತ್ತ ಎಪ್ಪತ್ತೊಂಬತ್ತು ಜನ ಇವರು ಎಪ್ಪತ್ತೊಂಬತ್ತು ನಲವತ್ತೊಂದು ಜನ ಎಷ್ಟು ಇದ್ದಾರೆ ಲೋಕಸಭೆಯಲ್ಲಿ 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 ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಎಪ್ಪತ್ತೊಂಬತ್ತು ಎಸ್ ಸಿ ನಲವತ್ತೊಂದು ಜನ ಎಷ್ಟು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಮೂವತ್ತಾರು ಎಸ್ ಸಿ ಸೀಟ್ಗಳು ರಿಸರ್ವೇಷನ್ಸು ತರ್ಟಿ ಸಿಕ್ಸು ಹದಿನೈದು ಎಸ್ ಟಿ ಸೀಟ್ಗಳು ರಿಸರ್ವೇಷನ್ಸ್ ಇವೆ ಇವ್ರದು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೈದಕ್ಕೆ ಮುಗಿದೋಗ್ತಿತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಒನ್ ನಾಟ್ ಫೋರ್ ಸಿಂಪಲ್ಲಾಗಿ ಇಟ್ಕೊಂಡ್ಬಿಡಬೇಕು ಒನ್ ನಾಟ್ ಫೋರು ಎಸ್ ಸಿ ಎಸ್ ಟಿಗೆ ಟೆನ್ ಇಯರ್ಸ್ ಎಕ್ಸ್ಷನ್ನು ಎರಡು ಸಾವಿರದ ಮೂವತ್ತರ ತನಕ ಆಂಗ್ಲೋ ಇಂಡಿಯನ್ಸ್ಗೆ ರದ್ದು ಅಮೆಂಡ್ಮೆಂಟು ನೂರ ಇಪ್ಪತ್ತಾರು ನೂರ ಮೂರು ಬಂದಾಗ ಎಜುಕೇ ಎಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ಸು ನೂರ ಎರಡು ಬಂದಾಗ ನಮ್ಮ ಹಿಂದುಳಿದ ವರ್ಗದ ಆಯೋಗವನ್ನು ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟರು ಮುನ್ನೂರ ಮೂವತ್ತೆಂಟು ಬಿ ವಿಧಿಯನ್ನು ಸೇರಿಸಿದ್ರು ಈಗ ಬ್ಯಾಕ್ವರ್ಡ್ ಕಮಿಷನ್ ಇಸೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಬ್ಬ ಚೇರ್ಮನ್ನು ಡೆಪ್ಟಿ ಚೇರ್ಮನ್ನು ಮತ್ತು ಮೂರು ಜನ ಸದಸ್ಯರನ್ನು ಒಳಗೊಂಡಿದೆ ಮುನ್ನೂರ ಮೂವತ್ತೆಂಟು ಬಿ ವಿಧಿ ಕೊಟ್ಟಿದ್ದಾರೆ ನೂರ ಒಂದು ಬಂದಾಗ ಜಿ ಎಸ್ ಟಿ ನೂರು ಬಂದಾಗ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಪ್ರದೇಶಗಳ ವಿನಿಮಯ ತೊಂಬತ್ತೊಂಬತ್ತು ಬಂದಾಗ ಎನ್ ಜೆ ಎಸ್ ಸಿ ಅದು ರದ್ದಾಗೈತೆ ತೊಂಬತ್ತೆಂಟು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕ ಹಿಂದೆ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು ತೊಂಬತ್ತೇಳು ಬಂದಾಗ ಕೋಆಪ್ರೇಟಿವ್ಸು ಒಂಬತ್ತು ಬಿ ಭಾಗ ಸೇರ್ಸೋರೆ ಮತ್ತೆ ಟೂ ಫಾರ್ಟಿ ತ್ರೀನಲ್ಲಿ ಝಡ್ ಜಿಯಿಂದ ಝಡ್ ಟಿ ವರೆಗೆ ಬಂದಿದೆ ನೆಕ್ಸ್ಟ್ ತೊಂಬತ್ತಾರು ಬಂದಾಗ ಭಾಷೆ ಒರಿಯಾ ಭಾಷೆ ಸೇರಿಸಿದ್ರು ಒಡಿಯಾ ಹೋಗಿ ಒರಿಯಾ ಆಗಿದೆ ನೆಕ್ಸ್ಟ್ ತೊಂಬತ್ತೈದು ಬಂದಾಗ ಎಕ್ಸ್ಟೆನ್ಷನ್ ಅದು ಯಾವುದು ಎಕ್ಸ್ಟೆನ್ಷನು ಟೆನ್ ಇಯರ್ಸು ಎಲ್ಲಿಂದ ಎಲ್ಲಿ ಹತ್ತರಿಂದ ಇಪ್ಪತ್ತರವರೆಗೆ ಈಗ ಇಪ್ಪತ್ತರಿಂದ ಮೂವತ್ತರವರೆಗೆ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಇದೆಲ್ಲ ಕರೆಂಟ್ ಇವೆಂಟ್ಸು ಇದು ಕವರ್ ಮಾಡ್ಕೊಳ್ಳ್ರೆ ಸಾಕು ಇವನ್ ಐ ಎ ಎಸ್ ಕೂಡ ಪಾಸ್ ಮಾಡ್ಬೋದು ಮ್ಯಾಚ್ ಮಾಡು ಅಂತ ಕೊಡ್ತಾನೆ ನೂರ ಒಂದು ನೂರ ಎರಡು ನೂರ ಮೂರು ನೂರ ನಾಲ್ಕು ಇನ್ನೂ ಒಂದು ಕೇಳ್ಬೋದು ಇತ್ತೀಚೆಗೆ ಇನ್ನೂ ಬಿಲ್ಲು ಸಂಸತ್ತಲ್ಲೇ ಇನ್ನೂ ಕಾಯ್ದಿರಿಸಲಾಗಿದೆಯಲ್ಲ ಅಥವಾ ಇನ್ನೂ ಅಪ್ರೂವ್ ಆಗಿಲ್ವಲ್ಲ ಅದು ನೂರ ಇಪ್ಪತ್ತೈದು ಯಾರಿಗೆ ಅದು ಆರನೇ ಅನುಸೂಚಿ ಆರನೇ ಅನುಸೂಚಿನ ಬರೋ ರಾಜ್ಯಗಳು ಅಸ್ಸಾಮು ಮೇಘಾಲಯ ತ್ರಿಪುರ ಮಿಜೋರಾಂ ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ಗೆ ರಿಲೇಟೆಡ್ ಆಗಿ ಈ ಬಿಲ್ ಮಂಡ್ಸವ್ರಿ ಬಿಲ್ ಅಪ್ರೂವ್ ಆದರೆ ಮುಂದಿನ ದಿನಗಳಲ್ಲಿ ಇಟ್ ಬಿ ಕಮ್ಮೆ ಒನ್ ನಾಟ್ ಫೈವ್ ಆಗ್ಬೋದು ಈಗ ಕೊನೆಯದು ಯಾವುದು ಅಂದರೆ ನೂರ ನಾಲ್ಕನೇ ತಿದ್ದುಪಡಿ ಆ ತಿದ್ದುಪಡಿ ಯಾರಿಗೆ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಸ್ನೇಹಿತರೆ ನೀವು ಯಾವುದೂ ಈಡಬೇಡಿ ನೂರ ನಾಲ್ಕು ನೂರ ಮೂರು ನೂರ ಎರಡು ನೂರ ಒಂದು ಇದನ್ನೇ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಓದ್ಕೊಳ್ಳಲ್ಲ ಕಠಿಣ ಅಂತ ಬಿಟ್ಬಿಡ್ತಾರೆ ಸಂವಿಧಾನವನ್ನು ಓದ್ತಾ ಬರಬೇಕಾರೆ ರಾಷ್ಟ್ರಪತಿ ವಯಸ್ಸು ಇಂಥವ್ರು ಓದ್ಕೊತೀರಾ ಇವು ಅಮೆಂಡ್ಮೆಂಟ್ಗಳಿಗೆ ಹೋಗ್ಬೇಕು ಸ್ವಲ್ಪ ಆಡಿದೆ ಅರ್ಥ ಆಗ್ತದೆ ಬಿಲ್ ಅಂದ್ರೇನು ಅಮೆಂಡ್ಮೆಂಟ್ ಅಂದ್ರೇನು ಒಂದೇ ಒಂದು ಪಾ ಚಾರ್ಟ್ ಮಾಡ್ಕೊಂಬಿಡ್ಬೋದು ನೀವು ಅದು ತೊಂಬತ್ತೈದರಿಂದ ಬರ್ಕೊಂಬಂದ್ಬಿಡೋದು ಮ್ಯಾಕ್ಸಿಮಮ್ ಕೇಳಿರಿ ಅಷ್ಟೇ ಸರ್ ಇಂದಲೇ ಹೇಳಿರ ಮುಖ್ಯವಾದ ಬಾವು ಎಕ್ಸಾಮ್ಸ್ ಓರಿಯೆಂಟೆಡಾಗಿ ಹೇಳಿರು ಅಂತ ಹೇಳಿದ್ವಿ ಒಂದನೇದು ಬಂದಾಗ ಭೂ ಸುಧಾರಣೆ ಒಂಬತ್ತನೇ ಅನ್ಸೂಚಿ ಸೇರ್ಪಡೆ ಏಳನೇದು ರಾಜ್ಯಗಳ ಪುನರ್ರಚನೆ ಮಾತಾಡ್ಬೋದು ನೀವು ನಲವತ್ತೆರಡು ನಲವತ್ನಾಲ್ಕು ಐವತ್ತೆರಡು ಅರವತ್ತೊಂದು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಏಯ್ಟಿ ಸಿಕ್ಸ್ ಏಯ್ಟಿ ನೈನ್ ನೈಂಟಿ ಒನ್ ಮುಂದಕ್ಕೆ ಎಲ್ಲ ರೀಸೆಂಟವನ್ನು ಕವರ್ ಮಾಡಿಬಿಟ್ಟಿದ್ದೀನಿ ಯಾಕೆ ಮಧ್ಯವೆಲ್ಲ ಕವರ್ ಮಾಡಲಿಲ್ಲ ಅಂದರೆ ಎಕ್ಸಾಮ್ಸ್ ಓದಬೇಡಿ ಅವನ್ನೆಲ್ಲ ಇವು ಇವು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳು ಒನ್ ಆರ್ ಟು ಇನ್ನೂ ಅವಶ್ಯಕವಾಗಿದ್ದಾವೆ ಅಂದರೆ ಓದ್ಕೊಳ್ಳಿ ಬೇಕಾರೆ ಇವತ್ತು ಕರೆಂಟ್ ಇವೆಂಟ್ಸ್ಗೆ ಅತ್ಯಂತ ಯಾವ್ದಾರ ಕರೆಂಟ್ ಇವೆಂಟ್ಸ್ ಅಂತ ಇದನ್ನು ತೆಗಿಬೋದು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತರ ಅಂತಾರಾಷ್ಟ್ರೀಯ ಪರಿಸರ ದಿನವು ಶುಕ್ರವಾರವಾದರೆ ಅದೇ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನ ಯಾವ ವಾರ ಬರ್ತದೆ ಇಲ್ಲಿ ಈ ಪ್ರಶ್ನೆನಲ್ಲಿ ಎರಡು ಅಂಶ ಗಮನಿಸಬೇಕು ಒಂದೇದು ಪರಿಸರ ದಿನ ಇದು ಮೆಂಟಲಿವಿಟಿ ಪ್ರಾಬ್ಲಮ್ ಪರಿಸರ ದಿನ ಎನ್ವೈರಮೆಂಟಲ್ ಡೇ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಜೂನ್ ಐದನೇ ತಾರೀಕು ಗೊತ್ತಿರಲಿ ನಿಮಗೆ ಪರಿಸರ ದಿನ ಯಾವತ್ತು ಆಚರಣೆ ಮಾಡ್ತಾರೆ ಅಂತ ಕೇಳುವಂಥ ಸಾಧ್ಯತೆ ಇದೆ ಜೂನ್ ಐದನೇ ತಾರೀಕು ಈ ಜೂನ್ ಐದಕ್ಕೆ ಪರಿಸರ ದಿನ ಆಚರಣೆ ಮಾಡ್ತಾರಲ್ಲ ಇದರ ಮಾತು ಏನಂದರೆ ಇವತ್ತು ಶುಕ್ರವಾರ ಅವತ್ತು ಶುಕ್ರವಾರವಾಗಿದ್ದರೆ ಶುಕ್ರವಾರ ಜೂನ್ ಐದು ಶುಕ್ರವಾರ ಆದರೆ ಅದೇ ವರ್ಷ ಅದೇ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನ ಎಷ್ಟೋ ಜನಕ್ಕೆ ಲೆಕ್ಕ ಮಾಡಕ್ಕೆ ಬರ್ತದೆ ರಾಷ್ಟ್ರೀಯ ಕ್ರೀಡಾ ದಿನ ಗೊತ್ತಿರಲ್ಲ ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ ಇಪ್ಪತ್ತೊಂಬತ್ತು ಧ್ಯಾನಚಂದ್ರವರ ಆಕಿ ಮಾಂತ್ರಿಕ ಧ್ಯಾನಚಂದ್ರವರ ಹುಟ್ಟಿದ ದಿನ ಅಲ್ಲಿಗೆ ಇಲ್ಲಿ ಬರ್ತಿದ್ದೀನಿ ರಾಷ್ಟ್ರೀಯ ಕ್ರೀಡಾ ದಿನ ಕ್ರೀಡಾದಿನ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾರ ಜ್ಞಾಪಕಾರ್ಥ ನಮ್ಮ ಹಾಕಿ ಮಾಂತ್ರಿಕ ಅವರು ಜ್ಞಾಪಕಾರ್ಥ ಮೂರು ಗೋಲ್ಡ್ ಮೆಡಲನ್ನು ಒಲಿಂಪಿಕ್ಸಿಗೆ ತೆಗಿತಾ ಬರ್ತಾರೆ ಹಾಕಿ ಮಾಂತ್ರಿಕ ಅಂತ ಕರಿತಾ ಬರ್ತೀವಿ ಇವರು ಹುಟ್ಟಿದ ದಿನವಾದಂಥ ಆಗಸ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಡೇನಾಗಿ ಮಾಡಿ ಅಂದು ರಾಜೀವ್ ಗಾಂಧಿ ಕೇಳರತ್ನ ಪ್ರಶಸ್ತಿ ಅರ್ಜುನ್ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಧ್ಯಾನ ಚಂದ್ ಪ್ರಶಸ್ತಿ ಕೋಚ್ಗಳಿಗೆ ದ್ರೋಣಾಚಾರ್ಯ ದೊಡ್ಡ ಸಾಧನೆ ಮಾಡಿದಂಥವ್ರಿಗೆ ಅತ್ಯುನ್ನತವಾದಂಥ ಕ್ರೀಡಾ ಪ್ರಶಸ್ತಿ ಧ್ಯಾನಚಂದ್ ಅನೇಕ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದವ್ರಿಗೆ ಅರ್ಜುನ್ ಪ್ರಶಸ್ತಿ ಜೀವಮಾನ ಸಾಧನೆಗೆ ಧ್ಯಾನಚಂದ್ ಪ್ರಶಸ್ತಿ ಕೊಡ್ತಾ ಬರ್ತೀವಿ ಈಗ ನಮಗೆ ಮೆಂಟಲಿಬಿಟಿ ಲೆಕ್ಕ ಕೇಳ್ತಾ ಬಂದಾನೆ ಇವತ್ತೇನು ಶುಕ್ರವಾರವಪ್ಪ ಜೂನ್ ಐದನೇ ತಾರೀಕು ಆಗಾರೆ ಇಲ್ಲಿ ಯಾವತ್ತು ಯಾವ ವಾರ ಬರ್ತದೆ ಕೇಳಬೇಕಾಗಿದೆ ಕ್ವಶನ್ಸು ನೀವು ಬಿಡಿಸ್ಬೇಕಾರೆ ಮಾಡಬೇಕಾದ ಕೆಲಸ ಏನಂದರೆ ಇದನ್ನು ಬಿಟ್ಬಿಡ್ಬೇಕು ಜೂನ್ ಐದನ್ನು ಈ ಜೂನಿಂದ ಎತ್ಕೊತಾ ಬರ್ತೀನಿ ಸಣ್ಣದಾಗಿ ನಿಧಾನವಾಗಿ ನೋಡ್ಕೊಂಡು ಬನ್ನಿ ಜೂನ್ ತಿಂಗಳಾಯಿತು ಜುಲೈ ಆಯಿತು ಇದು ಆಗಸ್ಟು ಅಲ್ಲಿಗೆ ಜೂನಲ್ಲಿ ಐದನೇ ತಾರೀಕು ಬಿಟ್ಟರೆ ಜೂನಲ್ಲಿ ಮೂವತ್ತು ದಿನ ಬರ್ತದೆ ಹೆಂಗೆ ಗೊತ್ತಾಗುತ್ತೆ ಸರ್ ಮೂವತ್ತು ದಿನ ಅಂದರೆ ಇದನ್ನು ತಕೊಂಡ್ರೆ ಸಾಕು ಇಲ್ಲಿ ಬರೋವೆಲ್ಲ ಮೂವತ್ತೊಂದು ಕೆಳಗಡೆ ಬರೋವೆಲ್ಲ ಮೂವತ್ತು ಜನವರಿ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಷ್ಟೇ ಮಾರ್ಚ್ ಮೂವತ್ತೊಂದು ಈ ದಿಬ್ಬ ಬರುತ್ತಲ್ಲ ಇವೆಲ್ಲ ಮೂವತ್ತೊಂದು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜೂನ್ ತೆಗೆ ಬಂತು ಮೂವತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈಗ ನನಗೆ ಗೊತ್ತಾಯ್ತು ಜೂನ್ ಇಲ್ಲಿ ಬಂತು ಅಂದಾಗ ದಿನ ಇನ್ನು ಉಳಿದಿದ್ದ ದಿನಗಳೆಷ್ಟು ಅಂದರೆ ಓನ್ಲಿ ರಿಮೈನಿಂಗ್ ಡೇಸ್ ಆರ್ ಟ್ವೆಂಟಿ ಫೈವ್ ಮುಂದಕ್ಕೆ ಇನ್ನು ಇಪ್ಪತ್ತೈದು ದಿನ ಉಳ್ಕೊಂಡೈತಿ ಇಪ್ಪತ್ತೈದು ಆಯಿತು ಈ ಮತ್ತೆ ಬರ್ತೀನಿ ಜೂನ್ ಆಯಿತು ಈಗ ಜುಲೈ ಜುಲೈನಲ್ಲಿ ಮೂವತ್ತೊಂದು ದಿನ ಇದೆ ಜೊತೆಗೆ ಆಗಸ್ಟು ಕೇಳಿದ್ದಾರೆ ಆಗಸ್ಟಲ್ಲಿ ದಿನ ಇದೆ ಯಾಕೆಂದರೆ ಇದಕ್ಕೆ ಸು ನೋಡ್ಕೋಬೇಕು ಈಗ ಬರ್ತಿದ್ದೀನಿ ಇದನ್ನು ಸಿಂಪಲ್ ಮಾಡಿಬಿಡ್ತೀನಿ ಏಳರ ಮಗ್ಗಿನಲ್ಲಿ ಹೋದರೆ ಶುಕ್ರವಾರವೇ ಬರ್ತದೆ ಮೂರು ಇಪ್ಪತ್ತೊಂದು ಶೇಷ ನಾಲ್ಕು ಉಳಿದಿದ್ದೆ ಇಪ್ಪತ್ತೊಂದು ಅಂದಾಗ ಶುಕ್ ಶುಕ್ರವಾರಗಳು ಮೂರು ಶುಕ್ರವಾರ ಬಂತು ಏಳ್ನೂರು ಇಪ್ಪತ್ತೊಂದು ನಾಲ್ಕು ಸರ್ ಏಳಕ್ಕೆ ವಾರದಲ್ಲಿ ಏಳು ದಿನ ಏಳು ನಾಲ್ಕು ಇಪ್ಪತ್ತೆಂಟು ಮೂರು ಉಳಿತು ಏಳು ಇಪ್ಪತ್ತೆಂಟು ಒಂದು ಉಳಿತು ನಾಲ್ಕು ಮೂರು ಏಳು ಏಳು ಒಂದು ಎಂಟು ಎಂಟು ಶೇಷ ಉಳಿದಿದೆ ಎಂಟು ಶೇಷ ಎಂಟು ಶೇಷ ಅಂದರೆ ಶುಕ್ರವಾರದಿಂದ ಎಂಟು ದಿನ ಮುಂದಕ್ಕೆ ಶುಕ್ರವಾರವನ್ನು ಈಗ ನಾವು ಸೊನ್ನೆ ಎಂದುಕೊಳ್ಳೋಣ ಝೀರೋ ಶನಿವಾರ ಒಂದು ಭಾನುವಾರ ಎರಡು ಎಂಟಾದರೆ ಮತ್ತೆ ಏಳರಿಂದ ಹೋಗುತ್ತೆ ಸೆವೆನ್ ಇಂದ ಹೋಯ್ತು ಶೇಷ ಮುಂದೆ ಉಳಿದಿದ್ದೆ ಸರ್ ಯಾಕೆ ಸರ್ ಎಂಟನ್ನು ಏಳು ಏಳರಿಂದ ಕಳೆದ್ರಿ ಮತ್ತೆ ಅದೇ ವಾರ ಬರುತ್ತೆ ಒಂದು ಶೇಷ ಅಂದರೆ ನೆಕ್ಸ್ಟ್ ವಾರವೇ ಶನಿವಾರ ಎರಡಾಗಿದ್ರೆ ಭಾನುವಾರ ಮೂರಾಗಿದ್ರೆ ಸೋಮವಾರ ನಾಲ್ಕಾಗಿದ್ರೆ ಮಂಗಳವಾರ ಬುಧವಾರ ಐದು ಗುರುವಾರ ಆರು ಶುಕ್ರವಾರ ಏಳು ಅಂದರೆ ಮತ್ತೆ ಅದು ಸೊನ್ನೆ ಸರ್ ಶೇಷ ಸೊನ್ನೆ ಬಂದಿದ್ರೆ ಶುಕ್ರವಾರ ಒಂದು ಬಂದಿದ್ರೆ ಈಗಾಗರೆ ಮುಂದೆ ಇದೇ ತಾರೀಕಲ್ಲಿ ಯಾವತ್ತ ಬರ್ತದೆ ಅಂದರೆ ಶನಿವಾರ ಬರ್ತದೆ ಇನ್ನೂ ಒಂದು ಸರ್ ನಿಂಗೆ ಅದು ಇದು ಅರ್ಥ ಆಗಲಿಲ್ಲ ಅಂದರೆ ಮೂರನೂ ಕೂಡಿರಾಯಿತು ಇಪ್ಪತ್ತೈದು ಮೂವತ್ತೊಂದು ಇಪ್ಪತ್ತೊಂಬತ್ತು ಹದಿನೈದಕ್ಕೆ ಐದು ಒಂದು ಮೂರು ಮೂರು ಆರು ಆರು ಎಂಟು ಎಂಟು ಡಿವೈಡೆಡ್ ಬೈ ಸೆವೆನ್ನು ಏಳು ಒಂದು ಏಳು ಹದಿನೈದು ಏಳು ಎಳ್ಳ ಹದಿನಾಲ್ಕು ಶೇಷ ಒಂದು ಶೇಷ ಒಂದು ಶೇಷ ಒಂದು ಅಂತಿದ್ದಂಗೆ ಒಂದು ಶೇಷ ಅಂತಿದ್ದಂಗೆ ಅದು ಶುಕ್ರವಾರದ ನಂತರದ ದಿನ ಅದೇ ಯಾವ ವಾರ ಅಂದರೆ ಶನಿವಾರ ಆನ್ಸರು ಶನಿವಾರ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತು ಜೂನ್ ಐದನೇ ತಾರೀಕು ಶುಕ್ರವಾರ ಬರುತ್ತೆ ಅದೇ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನ ಯಾವತ್ತು ಅಂದರೆ ಜೂನ್ ಐದು ಏಪ್ರಿಲ್ ಇಪ್ಪತ್ತು ಅಲ್ಲಿಗೆ ಮೊದಲು ಈ ದಿನಾಂಕ ಬಿಡ್ತೀನಿ ಇದನ್ನು ಸೇರಿಸ್ಕೊಂತೀನಿ ಬಿಟ್ಟೆ ಅಂದರೆ ಉಳಿದವೆಷ್ಟು ಇಪ್ಪತ್ತೈದು ಜುಲೈನಲ್ಲಿ ಮೂವತ್ತೊಂದು ಆಗಸ್ಟಲ್ಲಿ ಆಗಸ್ಟಲ್ಲಿ ಇಪ್ಪತ್ತೊಂಬತ್ತು ಯಾಕೆಂದರೆ ಇಪ್ಪತ್ತೊಂಬತ್ತರ ತನಕ ಇದೆ ಇವೆಲ್ಲವನ್ನು ಕೂಡಿರೆ ಎಂಬತ್ತೈದು ಬಂತು ಏಳೇಳು ಶುಕ್ರವಾರಗಳು ಬರ್ತವೆ ಹನ್ನೆರಡು ಶುಕ್ರವಾರಗಳು ಅದಾದಮೇಲೆ ಒಂದು ಉಳ್ಕೊತದೆ ಅದೇ ಶನಿವಾರ ಅದರ್ವೈಸ್ ಇಪ್ಪತ್ತೈದರಾಗೆ ಏಳರಿಂದ ಬಾಕ್ಸಿದ್ರೆ ಇಪ್ಪತ್ತೊಂದು ಹತ್ತು ನಾಲ್ಕು ಉಳಿತು ಮತ್ತೆ ಮೂವತ್ತೊಂದು ಇಪ್ಪತ್ತೆಂಟು ಮೂರು ಉಳಿತು ಇಪ್ಪತ್ತೊಂಬತ್ತಕ್ಕೆ ಒಂದು ಉಳಿತು ಇಪ್ಪತ್ತೊಂಬತ್ತಕ್ಕೆ ಹೆಂಗೊಂದು ಉಳಿತು ಅಂದರೆ ನಾಲ್ಕು ಇಪ್ಪತ್ತೆಂಟು ಶೇಷ ಒಂದು ಎಷ್ಟು ಬೇಕಾದ್ರೂ ಮಾಡ್ಬೋದು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇದೇನಾರವಾ ಶನಿವಾರವಾಗಿದ್ದರೆ ಮತ್ತೆ ಶನಿವಾರವೇ ಬಂದಿದ್ದರೆ ಸೊನ್ನೆ ಬರೋದು ಈ ಥರ ಪ್ರಾಬ್ಲಮ್ಸನ್ನು ಬೇಕಾದಷ್ಟು ಮಾಡ್ಬೋದು ಮುಂದಿನ ವಡಿಯೋಗಳಲ್ಲಿ ಬರೀ ಕ್ಯಾಲೆಂಡರ್ನ ಎತ್ಕೊಂಡಾಗ ಸಾಲ್ವ್ ಮಾಡ್ತಾ ಬರ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಮುಂದಿನ ಸಮಸ್ಯೆಗೋತನ ಮೆಂಟಲಿಬಿಟಿ ಪ್ರಾಬ್ಲಮ್ ಅದು ಎಲ್ಲ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಿದ್ದಾರೆ ಈಗ ನೆಕ್ಸ್ಟ್ ಬರ್ತಾ ಇದ್ದೀನಿ ನಾನೀಗ ಈ ಕೆಳಗಿನ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಸೈನ್ಸ್ ವಿಭಾಗದ ಪ್ರಶ್ನೆ ಇದು ನಾಟ್ ಕೆಮಿಕಲ್ ಚೇಂಜ್ ಅಂತ ಕೇಳಿದ್ದಾರೆ ಆನ್ಸರ್ ಮಾಡಿಬಿಡ್ತೀನಿ ನಾನೀಗ ಕಬ್ಬಿಣ ತುಕ್ಕಿಡಿಯುವುದು ರಾಸಾಯನಿಕ ಬದಲಾವಣೆ ಕಾರಮೆಲ್ ಮಾಡಲು ಸಕ್ಕರೆ ಕಾಯಿಸುವುದು ರಾಸಾಯನಿಕ ಬದಲಾವಣೆ ಮಂಜುಗಡ್ಡೆ ನೀರಾಗುವುದು ರಾಸಾಯನಿಕ ಬದಲಾವಣೆ ಅಲ್ಲ ಹಂಗಾರೆ ಇದೆ ಆನ್ಸರ್ ಅವ್ರು ಕೇಳೋದು ಅಲ್ಲ ಅಂತ ಕೇಳಿದ್ರೆ ರಾಸಾಯನಿಕ ಬದಲಾವಣೆ ಅಲ್ಲ ಹಾಲು ಮೊಸರಾಗುವುದು ರಾಸಾಯನಿಕ ಬದಲಾವಣೆ ಈ ಕ್ವಶನ್ಗೆ ಆನ್ಸರ್ ಮಾಡಿದರೆ ಅರ್ಥ ಆಗಲ್ಲ ಯಾಕೆ ಅರ್ಥ ಆಗಲ್ಲ ಅಂದರೆ ನಿಮಗೆ ಕಾನ್ಸೆಪ್ಟ್ ಬರಲಿಲ್ಲ ಅಂದರೆ ಯಾವುದೇ ಕ್ವಶನ್ಸ್ ಆನ್ಸರ್ ಮಾಡೋಕ್ಕಲ್ಲ ಇದನ್ನ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಹೋದಾಗ ನೀವು ಕಾನ್ಸೆಪ್ಟ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ವೇಸ್ಟ್ ಅದು ಒಂಥರ ಮೆಕ್ಯಾನಿಕಲ್ ಲರ್ನಿಂಗ್ ಆಗುತ್ತೆ ಇದು ಆನ್ಸರು ಚೇಂಜ್ ಮಾಡಿದ್ರೆ ಆಗಲ್ಲ ಈ ಟಾಪಿಕಲ್ಲಿ ಏನೇ ಕೊಟ್ಟರು ಅಟೆಂಡ್ ಮಾಡ್ಬೋದು ನೀವು ಒಂಚೂರು ಟಾಪಿಕಲ್ಲಿ ಕಾನ್ಸೆಪ್ಟನ್ನು ಆ ಪರಿಕಲ್ಪನೆಗಳನ್ನು ನೀಟಾಗಿ ಹೊಡ್ರಿಸ್ತಾ ಬರ್ತೀನಿ ಈಗ ನೋಡ್ತಾ ಬನ್ನಿ ನಮ್ಮಲ್ಲಿ ಈ ಬದಲಾವಣೆ ಇದೆಯಲ್ಲ ಈ ಬದಲಾವಣೆನ ಎರಡು ಭಾಗ ಮಾಡ್ತಾ ಬರ್ಬೋದು ಒಂದೇದು ಬಂದಾಗ ಭೌತ ಬದಲಾವಣೆ ಭೌತ ಬದಲಾವಣೆ ಕಾರ್ಡ್ಸೆ ಫಿಸಿಕಲ್ ಚೇಂಜ್ ಅಂತ ಕರಿತೀನಿ ಸಮ್ ಚೇಂಜಸ್ ಆರ್ ಕಾರ್ಡ್ಸೆ ಫಿಸಿಕಲ್ ಚೇಂಜ್ ಕೆಲವನ್ನ ರಾಸಾಯನಿಕ ಬದಲಾವಣೆ ಅಂತ ಕರಿತೀನಿ ರಾಸಾಯನಿಕ ಬದಲಾವಣೆ ಅಂದರೆ ಕೆಮಿಕಲ್ ಚೇಂಜ್ ಅಂತ ಕರಿತೀನಿ ಅವರು ಕೇಳಿರೋದು ಇಲ್ಲೀಗ ಯಾವುದು ಕೆಮಿಕಲ್ ಚೇಂಜು ಯಾವುದು ಫಿಸಿಕಲ್ ಚೇಂಜ್ ಯಾವುದು ಕೆಮಿಕಲ್ ಚೇಂಜ್ ಅಲ್ಲ ಅಂತ ಕೇಳೋದು ನಿಮಗೆ ಈ ಟಾಪಿಕಲ್ಲಿ ಏನಾರ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದರೆ ಎರಡರ ಮಧ್ಯೆ ವ್ಯತ್ಯಾಸ ಗೊತ್ತಿರಬೇಕು ಯಾವುದು ಬದಲಾವಣೆ ಯಾವುದಕ್ಕೆ ಬರುತ್ತೆ ಅಂತ ಗುತ್ಸುವಂಥ ಶಕ್ತಿ ಬರಬೇಕು ಆಗ ಮಾತ್ರ ಆನ್ಸರ್ ಮಾಡೋಕ್ಕೆ ಸಾಧ್ಯ ಈಗ ನಿಮಗೆ ಗೊತ್ತಾಗ್ತಾ ಇದೆ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಎರಡು ಟೈಪ್ ಬದಲಾವಣೆ ಇದೆ ಯಾವುದನ್ನು ನಾವು ಭೌತ ಬದಲಾವಣೆ ಅಂತ ಕರಿತೀವಿ ಯಾವುದನ್ನು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ನಂತರ ಆನ್ಸರ್ಸ್ ಬರ್ತಾ ಬರ್ತೀನಿ ನಿಮ್ಮ ಕೈಯಲ್ಲಿ ಹುಡುಕಿಸ್ತೀನಿ ಇದೇ ಆಗುತ್ತೆ ಅಂತ ಯಾವ್ದು ಇದರಲ್ಲಿ ಸುಮಾರು ಬಾರಿ ಕ್ವಶನ್ ತೆಗೆದಿದ್ದಾರೆ ಕೆ ಪಿ ಎಸ್ಸಿನಲ್ಲಿ ಕಂಟಿನ್ಯೂಸ್ ತೆಗಿತಾ ಇದ್ದಾರೆ ಕ್ವಶನ್ಸನ್ನು ಸಿ ಗ್ರೂಪಲ್ಲಿ ತೆಗೆದಿದ್ದಾರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕಾಮನ್ ಆಗಿ ತೆಗಿತಾ ಇದ್ದಾರೆ ಅದಕ್ಕಾಗಿ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಪರ್ಮನೆಂಟಾಗಿ ಆನ್ಸರ್ ಮಾಡಬೇಕು ನೀವು ಯಾವ್ದು ಚೇಂಜ್ ಮಾಡಿದ್ರೂ ಆನ್ಸರ್ ಮಾಡೋದು ಆಪ್ಷನ್ಸ್ಗಳು ಬದಲಾವಣೆ ಮಾಡ್ಬೋದು ಇದೇ ಕೊಡಲ್ಲ ಕೊಡಬೇಕು ಅಂತ ರೂಲ್ಸ್ ಇಲ್ಲ ಚೇಂಜ್ ಮಾಡ್ಬೋದು ಅದು ರಾಸಾಯನಿಕ ಬದಲಾವಣೆ ಭೌತ ಬದಲಾವಣೆ ಅಂದರೆ ಭೌತ ಬದಲಾವಣೆ ಭೌತ ಬದಲಾವಣೆ ನೋಡಿ ಒಂದು ವಸ್ತು ಇದೆ ಆ ವಸ್ತು ಇನ್ನೊಂದು ವಸ್ತು ಆಗ್ತಾ ಬರ್ತದೆ ವಸ್ತು ಇದ್ದಿದ್ದು ಇನ್ನೊಂದು ರೂಪ ಕನ್ವರ್ಟ್ ಆಗ್ತದೆ ಅದನ್ನೇ ಬದಲಾವಣೆ ಅಂತ ಕರಿತಾರೆ ವಸ್ತು ಇನ್ನೊಂದು ರೂಪ ಪರಿವರ್ತನೆ ಈ ಬದಲಾವಣೆಯಲ್ಲಿ ಒಂದು ವಸ್ತು ಇನ್ನೊಂದು ರೂಪಕ್ಕಾಯಿತು ಈ ಬದಲಾವಣೆಯಲ್ಲಿ ಕೇವಲ ತಾತ್ಕಾಲಿಕವಾದ ಬದಲಾವಣೆ ಆದರೆ ತಾತ್ಕಾಲಿಕ ಬದಲಾವಣೆ ಆದರೆ ಅದನ್ನು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ತಾತ್ಕಾಲಿಕ ಬದಲಾವಣೆ ಮತ್ತೆ ಪ್ರತ್ಯಾವರ್ತ ಅಥವಾ ರಿವರ್ಸಿಬಲ್ ಆಗುತ್ತೆ ಮತ್ತೆ ಈ ವಸ್ತುವನ್ನು ನಾವು ಪಡಿಬೋದು ಈ ವಸ್ತುವನ್ನು ನಾವು ಪಡಿಬೋದು ಅದಕ್ಕೆ ನಾವು ಪಡಿಬಹುದು ಅಂದರೆ ವಸ್ತುವನ್ನು ಮತ್ತೆ ಮತ್ತೆ ಅದೇ ವಸ್ತುವನ್ನು ಅದೇ ವಸ್ತುವನ್ನ ಪಡೆಯಬಹುದು ಅಂದರೆ ಪಡೆಯಬಹುದು ಅದನ್ನು ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ಏನ್ ಥರ ಚೇಂಜ್ ಆಗುತ್ತೆ ಗಾತ್ರದ ಚೇಂಜ್ ಆಗುತ್ತೆ ಆಕಾರದ ಚೇಂಜ್ ಆಗ್ತದೆ ಸ್ಥಿತಿಲಿ ಚೇಂಜ್ ಆಗುತ್ತೆ ಈವನ್ ದ್ರವ್ಯ ರಾಶಿಯಲ್ಲಿ ಬದಲಾವಣೆ ಆಗಲ್ಲ ಮಾಸಲ್ಲಿ ಚೇಂಜ್ ಆಗಲ್ಲ ಬದಲಾವಣೆ ಆಗಲ್ಲ ರಾಶಿ ಬದಲಾವಣೆ ಆಗುವುದಿಲ್ಲ ಮೂಲ ಗುಣಧರ್ಮವನ್ನು ಬಿಟ್ಕೊಡಲ್ಲ ಮೂಲ ಗುಣಧರ್ಮ ಗುಣಧರ್ಮ ಉಳಿಸ್ಕೊಂಡಿದೆ ಸಂಯೋಜನೆಯಲ್ಲಿ ಬದಲಾವಣೆ ಆಗಲ್ಲ ಕಾಂಪೋಸಿಷನ್ ಚೇಂಜ್ ಆಗಲ್ಲ ಕೇವಲ ಭೌತ ಗುಣಗಳಲ್ಲಿ ಮಾತ್ರ ಬದಲಾವಣೆ ಆಗಿದೆ ಇಂಥ ಬದಲಾವಣೆಗೆ ನಾವು ದಟ್ ಇಸ್ ಕಾಲ್ಡ್ ಎಸ್ ಎ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ಫಿಸಿಕಲ್ ಚೇಂಜ್ ಅರ್ಥ ಆಗೋಲ್ಲ ಇಲ್ಲೇ ಕೆಲವು ಎಕ್ಸಾಂಪಲ್ ಕೊಟ್ಟ ಮೇಲೆ ಅರ್ಥ ಆಗ್ತದೆ ಸುಮ್ಮನೆ ನೋಡ್ತಾ ಬನ್ನಿ ಸಾರ್ ರಾಸಾಯನಿಕ ಬದಲಾವಣೆ ಅಂದ್ರೇನು ರಾಸಾಯನಿಕ ಬದಲಾವಣೆನು ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ರಾಸಾಯನಿಕ ಬದಲಾವಣೆ ಕೆಮಿಕಲ್ ಚೇಂಜ್ ಅಂತ ಕರೆದಿದ್ರೆ ಇದು ಶಾಶ್ವತವಾದ ಬದಲಾವಣೆ ಶಾಶ್ವತ ಬದಲಾವಣೆ ಪರ್ಮನೆಂಟ್ ಚೇಂಜ್ ಎಕ್ಸಾಂಪಲ್ ಟ್ಯಾಲಿ ಮಾಡ್ತೀನಿ ಗೊತ್ತಿರಲಿ ನಿಮಗೆ ಇದರಲ್ಲಿ ಮತ್ತೆ ವಸ್ತುವನ್ನು ಪಡೆಯಲು ಸಾಧ್ಯವಿಲ್ಲ ಹೊಸ ವಸ್ತು ಬರ್ತದೆ ಹೊಸ ವಸ್ತು ಬರುತ್ತೆ ಮತ್ತೆ ಪಡೆಯಲು ಸಾಧ್ಯವಿಲ್ಲ ಇರಿವರ್ಸಿಬಲ್ ಇದು ರಿವರ್ಸಿಬಲ್ ರಿವರ್ಸಿಬಲ್ ಮೊದಲು ಯಾವ ವಸ್ತು ಅದನ್ನು ಮತ್ತೆ ಪಡಿಬೋದು ನಾವು ಮತ್ತೆ ಬಿಡೋಕ್ಕಾಗಲ್ಲ ಕಾರಣ ಹೊಸ ವಸ್ತು ಉತ್ಪತ್ತಿಯಾಗಿದೆ ಹೊಸ ವಸ್ತು ಉತ್ಪತ್ತಿ ಮುಂದಿನ ಬರ್ತಾ ಇದ್ದೀನಿ ಇದ್ರಾಗೆ ರಾಸಾಯನಿಕ ಸಂಯೋಜನೆಯಲ್ಲಿ ರಾಸಾಯನಿಕ ಸಂಯೋಜನೆ ಕಾಂಪೋಸಿಷನ್ಗೆ ಚೇಂಜ್ ಆಗೈತೆ ಆಂತರಿಕವಾಗಿ ಚೇಂಜ್ ಆಗೈತೆ ಆಂತರಿಕ ಬದಲಾವಣೆ ಆಗತ್ತೆ ಇದರ ಕ್ಷೇಪು ಸೈಜು ಸ್ಟೇಟಸ್ ಸ್ಟೇಟ್ ಚೇಂಜ್ ಆಗಿರ್ಬೋದು ಆಂತರಿಕವಾಗಿ ಬದಲಾವಣೆ ಆಯ್ತು ದ್ರವ್ಯ ರಾಶಿ ಬದಲಾವಣೆ ಆಗುತ್ತಿದ್ರಾಗೆ ಮಾಸಲ್ಲಿ ಕೂಡ ಚೇಂಜ್ ಆಗ್ತದೆ ದ್ರವ್ಯ ರಾಶಿ ಬದಲಾವಣೆ ಮಾಸ್ ಕೂಡ ಚೇಂಜ್ ಆಗ್ತದೆ ನೆಕ್ಸ್ಟ್ ಕಮ್ತದ ಮೂಲ ಗುಣಧರ್ಮ ಮೂಲ ಗುಣಧರ್ಮವನ್ನು ಬಿಟ್ಟುಕೊಡ್ತದೆ ಮೂಲ ಗುಣಧರ್ಮ ಚೇಂಜ್ ಆಯಿತು ಗುಣಧರ್ಮ ಬದಲಾವಣೆ ಬದಲಾವಣೆ ಆಗಿ ವಾಸ್ತು ಬರ್ತದೆ ಸರ್ ಹೀಗೆ ನನಗೆ ಉದಾಹರಣೆ ಕೊಡಿ ನಾನು ಅಲ್ಲಿರೋ ಕಂಡು ಹಿಡ್ತೀನಿ ಅದಕ್ಕೆ ಒಂದು ಎಕ್ಸಾಂಪಲ್ ಹಾಲು ಇಲ್ಲಿ ಬಂದಾಗ ಮಂಜುಗಡ್ಡೆ ನೀರಾಗುವುದು ಮಂಜುಗಡ್ಡೆ ನೀರಾಗುವುದು ಮಂಜುಗಡ್ಡೆ ನೀರಾಗುವುದು ಹಾಲು ಮೊಸರಾಗುವುದು ಮಂಜುಗಡ್ಡೆ ನೀರಾಗುವುದು ಅಂತಿದ್ದಂಗೆ ನಿಮಗೆ ಗಮನಿಸ್ಬೇಕಿಲ್ಲ ಈಗ ಮಂಜುಗಡ್ಡೆ ನೀರು ಆಗೈತೆ ತಾತ್ಕಾಲಿಕವಾಗಿ ಆಗೈತೆ ಅಷ್ಟೇ ತಾಪಮಾನ ಕೊಟ್ಟಿದ್ದೀನಿ ಟೆಂಪ್ರೇಚರ್ ಜಾಸ್ತಿ ಆಯಿತು ಎ ವಾಟರ್ ಐಸ್ ಬಿಕಮ್ ವಾಟರ್ ಮತ್ತೆ ಅದೇ ವಸ್ತುವನ್ನು ಪಡೆಯಬಹುದು ಟೆಂಪ್ರೇಚರ್ ಕಡಿಮೆ ಮಾಡಿದರೆ ಮತ್ತೆ ಐಸ್ ಸಿಕ್ಕುತ್ತೆ ಐಸ್ ಆಯಿತೆ ಈಗ ವಾಟರ್ ಆಯಿತು ವಾಟರ್ ಪಡಿಬೋದು ಮತ್ತೆ ವಾಟ್ರಿಂದ ಐಸ್ ಪಡಿಬೋದು ಕೂಲ್ ಮಾಡಿರಿ ಗಾತ್ರ ಆಕಾರ ಸ್ಥಿತಿಯಲ್ಲಿ ಬದಲಾವಣೆ ಆಗಿದೆ ಇದು ದ್ರವ ಇದು ದ್ರವ ಇದು ಘನ ನೆಕ್ಸ್ಟ್ ದ್ರವ್ಯ ರಾಶಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ ದ್ರವ್ಯ ರಾಶಿ ಬದಲಾವಣೆ ಆಗೋದಿಲ್ಲ ಇದರ ಬದಲಾವಣೆ ಆಗಲ್ಲ ಎಷ್ಟಿತ್ತೋ ಮಾಸ ಅಷ್ಟೇ ಡೆನ್ಸಿಟಿ ಸಾಂದ್ರತೆ ಚೇಂಜ್ ಆಗ್ಬೋದು ಸಾಂದ್ರತೆ ಮಾತಾಡಿಲ್ಲ ಮಂಚುಗಡ್ಡೆ ಸಾಂದ್ರತೆ ಸಾಂದ್ರತೆ ಕಡಿಮೆ ಇದೆ ಸಾಂದ್ರತೆ ಅಲ್ಲ ದ್ರವ್ಯ ರಾಶಿ ಬದಲಾವಣೆ ಆಗೋದಿಲ್ಲ ಗಡರ್ವೆ ಮೂಲ ಗುಣಧರ್ಮವನ್ನು ಬಿಟ್ಕೊಡಲ್ಲ ವಯಸ್ ಬಾಯ್ದ ಹಾಕ್ಕೊಂಡ್ರೂ ನೀರಿನ ಅನುಭವ ಆಗುತ್ತೆ ನೀರು ನೀರಿನ ಅನುಭವ ಆಗುತ್ತೆ ಮತ್ತೆ ಆ ಕಡೆಗೆ ಇದ್ದೀನಿ ಇನ್ನೂ ನಾಲ್ಕು ಎಕ್ಸಾಂಪಲ್ಸ್ ಕೊಡ್ತೀನಿ ಇದಕ್ಕೆ ಬರೋಣ ಈ ಕಡೆಗೆ ತಗೊಂಡು ಕೊಡಿ ಸರ್ ನೋಡೋಣ ಮೊದಲೇದು ಹಾಲು ಮೊಸರಾಗುವುದು ಹಾಲು ಮೊಸರಾಗೋದು ಸ ಕೆಮಿಕಲ್ ಚೇಂಜ್ ಶಾಶ್ವತ ಬದಲಾವಣೆ ಪಲ್ಟಿ ಹೊಡೆದ್ರೂ ಮತ್ತೆ ಮೊಸರನ್ನು ಹಾಲು ಮಾಡೋಕ್ಕಾಗಲ್ಲ ಎರಡನೇ ಪಾಯಿಂಟು ಬೆಣ್ಣೆ ತುಪ್ಪ ಆಗೋದು ಬೆಣ್ಣೆ ಕರಗೋದು ಭೌತ ಬದಲಾವಣೆ ಬೆಣ್ಣೆ ತುಪ್ಪ ಮಾಡೋದು ರಾಸಾಯನಿಕ ಬದಲಾವಣೆ ಸರ್ ಹಾಲು ಮಸಾಲಾಗೋದು ಹೇಳಿದ್ರಿ ಹೊಸ ವಸ್ತು ಉತ್ಪತ್ತಿಯಾಗಿದೆ ಯಾವುದದು ಕರಡು ಲ್ಯಾಕ್ಟೋ ಬ್ಯಾಸಲಸ್ ಬ್ಯಾಕ್ಟೀರಿಯಾ ಒಳಗಡೆ ಕೆಲಸ ಮಾಡಿ ಮಿಲ್ಕನ್ನು ಕರಡ ಕನ್ವರ್ಟ್ ಮಾಡಿದೆ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಆಗಿದೆ ಇದರ ಲ್ಯಾಕ್ಟೋಸ್ ಇದೆ ಇದರ ಲ್ಯಾಕ್ಟಿಕ್ ಆಸಿಡ್ ಇದೆ ಕೆಮಿಕಲ್ ಚೇಂಜ್ ಆಗಿದೆ ದ್ರವ್ಯ ರಾಶಿಯಲ್ಲಿ ಬದಲಾವಣೆ ಮಾಸ್ ಕೂಡ ಚೇಂಜ್ ಆಗ್ತದೆ ಒಂದಷ್ಟು ಅರಿ ಇನ್ನೊಂದು ಮಾಸಲ್ಲಿ ಪ್ರಮಾಣ ಮಾಸ್ ಚೇಂಜ್ ಆಗಿಲ್ಲ ನೆಕ್ಸ್ಟು ಮೂಲ ಗುಣಧರ್ಮವೂ ಚೇಂಜ್ ಆಗಿದೆ ಗ್ಯಾರಂಟಿ ಮೂಲ ಗುಣಧರ್ಮ ಹಾಲಿನ ಗುಣಧರ್ಮವೇ ಬೇರೆ ಮೊಸರಿನ ಗುಣಧರ್ಮವೇ ಬೇರೆ ಪಿ ಎಚ್ ವ್ಯಾಲ್ಯೂ ಚೇಂಜ್ ಆಗ್ತದೆ ಇದು ಭಾಳ ಗಮನಿಸಬೇಕಾದ್ದು ಈಗ ನಿಮಗೆ ಎರಡರೂ ನಡುವೆ ವ್ಯತ್ಯಾಸ ಗೊತ್ತಾಯಿತು ಈಗ ಎತ್ಕೊಂತೀನಿ ಕಾಗದವನ್ನು ಕಾಗದ ಅರಿಯುವುದು ಅರಿಯೋದು ಕಾಗದ ಅರಿಯುವುದು ಅರಿಯುವುದು ಇದು ಬೌದ್ಧ ಬದಲಾವಣೆ ಪೇಪರ್ನ ಅರ್ಧ ಹಾಕ್ತೀನಿ ಕಾಗದ ಸುಡುವುದು ಕಾಗದವನ್ನು ಸುಟ್ಟಾಕ್ಬಿಟ್ಟೆ ಕಾಗದ ಸುಡುವುದು ರಾಸಾಯನಿಕ ಬದಲಾವಣೆ ಸರ್ ಹೆಂಗೆ ಕಾಗದ ಸುಟ್ಟಾಗ ಪರ್ಮನೆಂಟ್ ಚೇಂಜು ಕಾಗದ ಸುಟ್ಟಾಗ ಇಂಗಾಲ ಬಂತು ಮತ್ತೆ ಕಾಗದ ಪಡೆಯೋಕ್ಕಾಗಲ್ಲ ರಾಸಾಯನಿಕ ಸಂಯೋಜನೆ ಚೇಂಜ್ ಆಗೈತೆ ಮತ್ತೆ ದ್ರವ್ಯ ರಾಶಿಯಲ್ಲಿ ಬದಲಾವಣೆ ಮೂಲ ಗುಣಧರ್ಮದಲ್ಲಿ ಬದಲಾವಣೆ ಆಗಿದೆ ಈಗ ನಾನು ಯಾವ ಕೊಟ್ಟರು ಅಟೆಂಡ್ ಮಾಡ್ಬೋದು ನೀವೀಗ ಮೊಟ್ಟೆ ಬೇಯುವುದು ಮೊಟ್ಟೆ ಬೆಂದಿದೆ ಬೇಯಿಸುವುದು ಮೊಟ್ಟೆ ಬೇಯಿಸೋದು ಮೊಟ್ಟೆ ಬೇಯಿಸಿದ್ರೆ ಮೂಲ ಮೊಟ್ಟೆ ಬರೋಕ್ಕಾಗಲ್ಲ ಇಟ್ಸ್ ಕೆಮಿಕಲ್ ಚೇಂಜ್ ಭಾಳ ಮುಖ್ಯವಾದದ್ದು ಇನ್ನೂ ಗಮನಿಸ್ಬೇಕಾದ್ದು ಒಂದಾಯ್ತು ಎರಡಾಯ್ತು ಮೂರಾಗಿದೆ ನಾಲ್ಕು ಬರ್ತಾ ಇದ್ದೀನಿ ಕಾಯಿ ಹಣ್ಣಾಗುವುದು ಹಣ್ಣಾಗುವುದು ಕಾಯಿ ಹಣ್ಣಾಗುತ್ತೆ ಮತ್ತೆ ಕಾಯಿ ಪಡೆಯೋಕ್ಕಾಗಲ್ಲ ಸ ಕೆಮಿಕಲ್ ಚೇಂಜ್ ತರಕಾರಿ ಬೇಯುವುದು ತರಕಾರಿ ಬೆಂದಿದೆ ಬೇಯುವುದು ಬೇಯೋದಾಗ ತರಕಾರಿ ಬೆಂದಿದೆ ಅಂದಾಗ ಮತ್ತೆ ತರಕಾರಿ ಪಡೆಯೋಕ್ಕಾಗಲ್ಲ ಎಲೆ ಹಣ್ಣಾಗುವುದು ಜಠರದಲ್ಲಿ ಅನ್ನ ಜಠರದಲ್ಲಿ ಅನ್ನ ಪಚನವಾಗೋದು ಅನ್ನ ಪಚನವಾಗೋದು ಜೀರ್ಣವಾಗೋದು ಸರ್ ಕೆಮಿಕಲ್ ಚೇಂಜ್ ಎಲ್ಲ ರಾಸಾಯನಿಕ ಬದಲಾವಣೆಗಳು ನೀವು ಯಾವುದು ಕೊಟ್ಟರು ನೀವು ನೀವೀಗ ಸರ್ ಇದು ಕೇಳಿ ನೋಡೋಣ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸೋದು ಸಕ್ಕರೆ ನೀರಿನಲ್ಲಿ ಕರಗುವುದು ನೀರಿನಲ್ಲಿ ಕರಗುವುದು ಸಾರ್ ಕರಗಿರೆ ಮತ್ತೆ ಬೇಕಾರೆ ನಾವು ಸಕ್ಕರೆನ ಪಡಿಬೋದು ಉಪ್ಪಿನಲ್ಲಿ ಉಪ್ಪನ್ನು ನೀರಿನಲ್ಲಿ ಕರಗಿಸೋದು ಬಟ್ಟೆಯನ್ನು ಹರಿಯೋದು ಆದರೆ ಒಂದಷ್ಟು ಸುಟ್ಟಿದ್ದೀವಿ ಅಂದರೆ ಅದಲ್ಲೇ ಕಲ್ ಸಕ್ಕರೆನ ಪುಡಿ ಮಾಡ್ತೀನಿ ಇಟ್ಸ್ ಎ ಫಿಸಿಕಲ್ ಚೇಂಜ್ ತಾತ್ಕಾಲಿಕ ಬದಲಾವಣೆ ಮತ್ತೆ ಅದನ್ನು ಪಡಿಬೋದು ಬೇಕಾರೆ ಗಟ್ಟಿ ಮಾಡಿ ಗಾತ್ರ ಆಕಾರದ ಚೇಂಜ್ ಆಗೈತೆ ದ್ರವ್ಯರಾಶಿನಲ್ಲಿ ಬದಲಾವಣೆ ಆಗಿಲ್ಲ ಎಷ್ಟಿತ್ತು ಅಷ್ಟೇ ಇರ್ತದೆ ಒಂದು ಕೆ ಜಿತ್ತು ಕುಟ್ಟೆ ಒಂದು ಕೆ ಜಿ ಇರ್ತದೆ ಮತ್ತೆ ಮೂಲ ಗುಣಧರ್ಮ ಚೇಂಜ್ ಆಗಿಲ್ಲ ಅದನ್ನು ಹಾಕ್ಕೊಂಡ್ರು ಸಿಹಿ ಇದನ್ನು ಹಾಕ್ಕೊಂಡ್ರು ಸಿಹಿನೇ ನೋಡಿ ಇಲ್ಲಂಗಲ್ಲ ಆಲೆ ಬೇರೆ ಟೇಸ್ಟು ಮೊಸರೆ ಬೇರೆ ಟೇಸ್ಟು ಐವತ್ತು ಎಕ್ಸಾಂಪಲ್ಸ್ ಕೊಡಲಿ ಅಟೆಂಡ್ ಮಾಡ್ಬೋದು ಯಾವ್ದು ಕೊಟ್ಟರು ಈಗ ನಿಮಗೀಗ ಯಾವ ಥರ ಸಾಮರ್ಥ್ಯ ಬಂದಿದೆ ಅಂದರೆ ಈ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಆಪ್ಷನ್ ಕೊಟ್ಟರು ಕಂಡು ಹಿಡೀಬೋದು ಅದಕ್ಕೆ ಮೊದಲು ಆ ಆ ಪಾಯಿಂಟ್ಸೆಲ್ಲ ಮೈಂಡಲ್ಲಿ ಇಟ್ಕೊಂಡು ವಿಶ್ಲೇಷಣೆ ಮಾಡಬೇಕು ಒಂದು ನಿಮಿಷ ನೋಡೋಣ ಕಬ್ಬಿಣ ತುಕ್ಕು ಹಿಡಿಯುವುದು ಬರ್ತೀನಿ ಕಬ್ಬಿಣ ಹಿಡಿಯೋದು ಕಬ್ಬಿಣ ತುಕ್ಕು ಹಿಡಿಯುವುದು ಆಗುತ್ತಾ ಚೆಕ್ ಮಾಡೋಣ ತುಕ್ಕು ಹಿಡಿಯುವುದು ಸರ್ ಕೆಮಿಕಲ್ ಚೇಂಜ್ ಯಾಕೆ ಸಾರ್ ಅಂದರೆ ಕಬ್ಬಿಣ ಇತ್ತಲ್ಲ ಆ ಕಬ್ಬಿಣ ತೇವಾಂಶದ ಗಾಳಿಯೊಂದಿಗೆ ಸೇರಿ ಕಬ್ಬಿಣದ ಚಲಿ ಆಕ್ಸೈಡ್ ಆಗುತ್ತೆ ತೇವಾಂಶದಗೆ ಹಾಗಾದರೆ ಎಫ್ ಇ ಟು ಓತ್ರಿ ಆಯಿತು ಇದನ್ನು ನಾನು ತುಕ್ಕು ಅಂತ ಕರೆದೆ ತುಕ್ಕು ಅಂತ ಕರೆದೆ ಬಣದಲ್ಲೂ ಚೇಂಜ್ ಆಗೈತೆ ಸ್ಟ್ರೆಂತಲ್ಲಿ ಚೇಂಜ್ ಆಗೈತೆ ಇದು ಈ ಗುಣವನ್ನು ಬಿಟ್ಕೊಟ್ಟಿದೆ ಸ್ಟ್ರೆಂತ್ ಇಲ್ಲ ಅಷ್ಟು ಸೆ ಕೆಮಿಕಲ್ ಚೇಂಜ್ ತುಕ್ಕಿಡ್ದಿದೆ ತುಕ್ಕಿಡಿದಾಗ ಇದರ ತೂಕ ಹೆಚ್ಚಾಗುತ್ತೆ ತೂಕ ಹೆಚ್ಚಾಗುತ್ತದೆ ಕ್ವಶನ್ ಪ್ರೈಸ್ ಮಾಡಿದ್ದಾರೆ ಕಬ್ಬಿಣಕ್ಕೆ ತುಕ್ಕಿಡ್ದಾಗ ಏನಾಗ್ತದೆ ತೂಕ ಹೆಚ್ಚಾಗುತ್ತೆ ತುಂಬ ಜನ ಕಬ್ಬಿಣ ತುಕ್ಕಿಡ್ದಾಗ ತೂಕ ಕಡಿಮೆ ಆಗುತ್ತೆ ಅಂತ ಬರೆದು ಬಿಡ್ತಾರೆ ಮಾರ್ಕ್ಸ್ ಕಡಿಮೆ ಆಗ್ತವೆ ತೂಕ ಕಡಿಮೆ ಆಗೋಲ್ಲ ತೂಕ ಹೆಚ್ಚಾಗ್ತದೆ ನೋಡಿದ್ದೀರಾ ಅದ್ರ ಸುತ್ತ ಏನೋ ಒಂಥರ ಇದಾಗದ ಬಂದಿರುತ್ತೆ ಅಂಟ್ಕೊಂಡಿರ್ತಿ ಬಟ್ ಸ್ಟ್ರೆಂತ್ ಕಡಿಮೆ ಆಗೈತೆ ಅವ್ನಿಗೆ ಸ್ಟ್ರೆಂತ್ ಕೇಳಿಲ್ಲ ತೂಕ ಕೇಳಿದ್ದಾನೆ ಇದೊಂದು ಕೆಮಿಕಲ್ ಚೇಂಜು ಮತ್ತೆ ಮೂಲ ಕಬ್ಬಿಣವನ್ನು ಪಡೆಯೋಕಾಗಲ್ಲ ನಮ್ಮ ಕೈಲಿ ಇನ್ನೇನು ಪಾಯಿಂಟ್ ಅಲರ್ಟ್ ಹೇಗೆ ಮಾಡ್ಬೋದು ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಆಗಿದೆ ತೂಕ ಹೆಚ್ಚಾಯಿತು ಅಂತ ಕರೆದೆ ಈ ಕಬ್ಬಿಣವನ್ನು ತುಕ್ಕಿಡಿಯೋದನ್ನ ತುಕ್ಕು ಹಿಡಿಯೋದನ್ನು ಕಡಿಮೆ ಮಾಡಬೇಕು ಅಂದರೆ ಅಥವಾ ನಿವಾರಣೆ ಮಾಡಬೇಕು ಅಂದರೆ ಪೇಂಟ್ ಮಾಡಬೇಕು ಪೇಂಟ್ ಮಾಡಬೇಕು ಅದಕ್ಕೆ ಕಬ್ಬಿಣಕ್ಕೆ ಪೇಂಟ್ ಮಾಡ್ತಾ ಬರ್ತಾರೆ ಎರಡನೇದು ಗ್ಯಾಲ್ವನೀಕರಣ ಗ್ಯಾಲ್ವನೀಕರಣ ಮಾಡ್ತಾರೆ ಗ್ಯಾಲ್ವನೀಕರಣ ಅಂದರೆ ಸತುವಿನ ಲೇಪನ ಮಾಡೋದು ಕಬ್ಬಿಣಕ್ಕೆ ಸತುವಿನ ಲೇಪನ ಲೇಪನ ಸತುವಿನ ಲೇಪನವನ್ನು ಕಬ್ಬಿಣಕ್ಕೆ ಮಾಡೋ ವಿಧಾನಕ್ಕೆ ಗ್ಯಾಲ್ವನೈಜೇಷನ್ ಅಂತ ಕರಿತೀವಿ ಇದು ಏನಕ್ಕಾಗಿ ಅಂದರೆ ತುಕ್ಕನ್ನು ಏನು ಮಾಡೋಕ್ಕೆ ನಿವಾರಣೆ ಮಾಡೋಕ್ಕೆ ಎತ್ಕೊಂಡಿದ್ದೀನಿ ಅಂದರೆ ಇದನ್ನು ಸುಮಾರು ಬಾರಿ ಕ್ವಶನ್ ತೆಗೆದಿದ್ದಾನೆ ಗ್ಯಾಲ್ವನೀಕರಣದ ಬಗ್ಗೆ ತೆಗೆದಿದ್ದಾನೆ ಜ್ಞಾಪಕ ಬಂತು ಅದಕ್ಕೆ ಮಾತಾಡ್ತಾ ಬಂದೆ ಮೂರನೇ ಪಾಯಿಂಟು ಮಿಶ್ರಲೋಹವನ್ನು ಮಾಡೋದು ಮಿಶ್ರಲೋಹನ ಮಾಡಿ ಅದಕ್ಕೆ ನಾವೇನಂತ ಕರಿತೀವಿ ಹೋದು ಮಿಶ್ರ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿತೀವಿ ಸ್ಟೈನ್ಲೆಸ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿತೀವಿ ಬರೋ ಸ್ಟೀಲು ತುಕ್ಕ ಹಿಡಿತಾರೆ ಸ್ಟೈನ್ಲೆಸ್ ಸ್ಟೀಲ್ ಏನು ಹಾಡು ಮಾಡ್ತೀರಾ ಫೆರಸ್ ಇದೆ ಅದು ಕ್ರೋಮಿಯಮ ಮತ್ತು ನಿಕ್ಕಲನ್ನು ಆಡ್ ಮಾಡ್ತೀವಿ ಫೆರಸ್ ಕ್ರೋಮಿಯಂ ನಿಕ್ಕಲ್ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಬಳಸ್ತಾರೆ ಇದನ್ನು ಯಾಕೆಂದ್ರೆ ಹಿಡಿಬಾರ್ದು ವೈದ್ಯರು ಬಳಸುವಂಥವ್ರಿಗೆ ಅದು ತುಕ್ಕ್ಯಾಕಿಡಿಯಲ್ಲ ಅಂದರೆ ಅದಕ್ಕೆ ಬೇರೆ ಬೇರೆ ಲೋಹಗಳನ್ನು ಆಡ್ ಮಾಡಿದೀವಿ ತುಕ್ಕನ್ನು ಕಡಿಮೆ ಮಾಡಿದೀವಿ ಕಬ್ಬಿಣ ತುಕ್ಕ ಹಿಡಿಯೋದು ಇದೊಂದು ರಾಸಾಯನಿಕ ಬದಲಾವಣೆ ಮತ್ತೆ ಆ ಮೂಲ ಕಬ್ಬಿಣವನ್ನು ಪಡೆಯೋಕ್ಕಾಗಲ್ಲ ರಾಸಾಯನಿಕ ಗುಣಧರ್ಮದ ಚೇಂಜ್ ಆಗೈತೆ ಎರಡನೇ ಪಾಯಿಂಟ್ ಬರ್ತಾ ಇದ್ದೀನಿ ದ ಮೋಸ್ಟ್ ಇಂಪಾರ್ಟೆಂಟ್ ಅದೇ ಕಾರ್ಮೆಲ್ಲನ್ನು ಮಾಡೋದು ಸಕ್ಕರೆ ಕಾಯಿಸ್ ಕಾಯಿಸ್ತದೆ ಸಕ್ಕರೆ ಕಾಯಿಸಿದ್ರೆ ಮತ್ತೆ ಆ ಸಕ್ಕರೆ ಪಡೆಯೋಕ್ಕಾಗಲ್ಲ ಹೊಸ ರೂಪವನ್ನು ಪಡೀತದೆ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ ಇದು ಕೂಡ ಕೆಮಿಕಲ್ ಚೇಂಜೇ ಮಂಜುಗಡ್ಡೆ ನೀರಾಗುವುದು ನೀರನ್ನು ಮತ್ತೆ ಮಂಜುಗಡ್ಡೆ ಮಾಡ್ಬೋದು ಪ್ರಾಪರ್ಟಿ ಬಿಟ್ಕೊಟ್ಟಿಲ್ಲ ಹಾಲು ಮೊಸರಾಗುವುದು ಏನು ಮಾಡಿದ್ರು ಮೊಸರು ಮತ್ತೆ ಮಾಡೋಕ್ಕಾಗಲ್ಲ ಕೆಮಿಕಲ್ ಚೇಂಜ್ ಪರ್ಮನೆಂಟ್ ಚೇಂಜ್ ನೀವು ಇದನ್ನು ನೋಡ್ಕೊಂಡ್ರೆ ಐವತ್ತು ಎಕ್ಸಾಂಪಲ್ಸ್ ಕೊಟ್ಟಿರಲಿ ಯಾರದೇ ಬುಕ್ಕಲ್ಲಿ ಕೊಟ್ಟಿರಲಿ ನೀವು ಅಟೆಂಡ್ ಮಾಡ್ಬೋದು ಮೇಸ್ಟು ಪಾಠ ಮಾಡಿ ಎಲ್ಲ ಮುಗಿದ ಮೇಲೆ ಅವ್ರಿಗೋಗ ಪ್ರಶ್ನೆ ಕೇಳಬೇಕು ಅನ್ನಿಸ್ತು ಒಂದು ಮಗುರು ಕೇಳ್ತಾ ಬಂದರು ಎಷ್ಟು ಅರ್ಥ ಆಗೈತಿ ಅಂತ ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ ಎಲ್ಲ ಪಾಠ ಮಾಡಿದ್ರು ಪೇಪರ್ ಹರಿದ್ರೆ ಭೌತ ಬದಲಾವಣೆ ಪೇಪರ್ ಸುಟ್ಟರೆ ರಾಸಾಯನಿಕ ಬದಲಾವಣೆ ಅಂದರು ಹಿಂಗಾಲಾಗ್ತದೆ ಅಂತ ಹುಡುಗನ ಚೆಕ್ ಮಾಡಬೇಕು ಅಂದರು ಭಾಳ ಶರಣೆ ಬುದ್ಧಿವಂತ ಇದ್ದ ಹುಡುಗ ಅವ್ನು ಕೇಳಿದ್ರು ಬಟ್ಟೆ ಅರಿಯುವುದು ಯಾವ ಬದಲಾವಣೆ ಅಂದರು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಭೌತ ಬದಲಾವಣೆ ಹೇಳ್ತಾನೆ ಇಲ್ಲ ರಾಸಾಯನಿಕ ಬದಲಾವಣೆ ಅರ್ಥ ಅಂತ ಚೆಕ್ ಮಾಡಬೇಕು ಅಂತ ಬಟ್ಟೆ ಅರಿಯೋದು ಸರ್ ಇದು ಮಾನಸಿಕ ಬದಲಾವಣೆ ಯಾತಕ್ಕೆ ಅಂದರೆ ಬಟ್ಟೆ ಹರ್ಕಂತ ಅವ್ರು ಮೆಂಟಲಿ ಚೇಂಜು ಅಂತ ಬಟ್ ಬಟ್ಟೆ ಹರ್ಕೊಳ್ಳೋದು ಅಂದ್ರೂ ಭೌತ ಬದಲಾವಣೆ ಬಟ್ಟೆನ ಸುಟ್ಟಾಕಿದ್ರೆ ರಾಸಾಯನಿಕ ಬದಲಾವಣೆ ಇದನ್ನು ಸಕ್ಕರೆನ ಕರಗಿಸೋದು ನೀರಲ್ಲಿ ಪುಡಿ ಮಾಡೋದು ನುಚ್ಚು ಮಾಡೋದು ಭೌತ ಬದಲಾವಣೆ ಸಕ್ಕರೆಗೆ ಸುಡೋದು ಕಾರ್ಬನ್ ಆಗ್ತದೆ ಅದನ್ನು ಕೆಮಿಕಲ್ ಚೇಂಜ್ ಅಂತ ಕರಿತಾ ಬರ್ತೀವಿ ಒಂದು ಕಡ್ಡಿಯನ್ನು ಮುರಿಯೋದು ಭೌತ ಬದಲಾವಣೆ ಕಡ್ಡಿನ ಸುಟ್ಟಾಕೋದು ರಾಸಾಯನಿಕ ಬದಲಾವಣೆ ಇನ್ಯಾವ ಎಕ್ಸಾಮಾಗ ಯಾವ ಕ್ವಶನ್ ಕೊಡುವೆ ಆನ್ಸರ್ ಮಾಡ್ಬೋದು ಜಠರದಲ್ಲಿ ಅನ್ನ ಪಚನವಾಗುವುದು ರಾಸಾಯನಿಕ ಬದಲಾವಣೆ ಮೊಟ್ಟೆ ಬೇಯುವುದು ರಾಸಾಯನಿಕ ಬದಲಾವಣೆ ತರಕಾರಿ ಬೇಯುವುದು ರಾಸಾಯನಿಕ ಬದಲಾವಣೆ ಹಣ್ಣು ಮಾಗುವುದು ರಾಸಾಯನಿಕ ಬದಲಾವಣೆ ಮಂಜುಗಡ್ಡೆ ನೀರಾಗುವುದು ಭೌತ ಬದಲಾವಣೆ ಮೇಣದ ಒತ್ತಿ ಕರಗುವುದು ಕರಗುವುದು ಅಂದಾಗ ನಾವು ಬೆಂಕಿ ಸುಡೋದಲ್ಲ ಸುಮ್ಮನೆ ಅಲ್ಲಿ ಈಟ್ ಕೊಟ್ಟುಬಿಟ್ಟು ಕರಗಸ್ತಾ ಬರ್ತೀವಿ ಅದನ್ನು ಮ ಇದನ್ನು ಮೇಣವನ್ನು ಮೇಣ ಕರಗ್ಸ್ರೆ ವ್ಯಾಕ್ಸ್ ಅಲ್ಲೇ ಉಳ್ಕೊತದೆ ನೀವು ಕನ್ಫ್ಯೂಸ್ ಉರಿತಾ ಇದೆ ಅಂತ ಅಲ್ಲ ಉರಿದ ಕರಗೋಗೋದಲ್ಲ ಸುಮ್ಮನೆ ಕೊಟ್ಟಿದ್ದೀವಿ ಅದೇನಾಗುತ್ತೆ ಗೊತ್ತಾ ಬೇರೆ ಲಿಕ್ವಿಡ್ ಟೈಪ್ ಆಗ್ಬಿಡುತ್ತೆ ಅಲ್ಲಿಗೆ ನಮ್ಮ ನೀರು ಆಕಾಶದಲ್ಲಿ ಕಂಡನ್ಸೇಷನ್ ಆಗಿ ಮೋಡ ಕಟ್ಟಿಕೊಂಡು ಆಲಿಕಲ್ ಬೀಳೋದು ಅದು ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ ಅಲ್ಲ ಇವೆಲ್ಲವೂ ಕೂಡ ಉತ್ತಮ ಉದಾಹರಣೆಗಳು ಈ ಟೈಪಲ್ಲಿ ಓದ್ಕೊಂಡ್ರೆ ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ವಿ ನಿಮಗೆಲ್ಲ ಇದರಗಿನ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸಾಮ್ಸ್ ಬಂದರೂ ಕೂಡ ಅಟೆಂಡ್ ಮಾಡೋ ಶಕ್ತಿ ನಿಮ್ಗೆ ಬಂದಿದೆ ನೀವೇ ಅನಿಸ್ ಯಾವುದೇ ಕಾರಣಕ್ಕೂ ಕೂಡ ಇದೇ ಆಪ್ಷನ್ಸ್ ಕೊಡಲ್ಲ ಯಾವ ಈ ನಾಲ್ಕು ಕೊಟ್ಟಿದ್ದೀನೋ ಇವನೇ ಕೊಡಲ್ಲ ಬೇರೆ ಕೊಡ್ಬೋದು ಇವರ ಒಂದೂ ಬರದೇ ಇರ್ಬೋದು ಬಟ್ ಬಂದರೂ ಕೂಡ ನೀವು ಅಟೆಂಡ್ ಮಾಡೋ ಶಕ್ತಿ ಇದೆ ಯಾಕೆಂದರೆ ಭೌತ ಬದಲಾವಣೆ ಪ್ರಾಪರ್ಟೀಸ್ ಗೊತ್ತಿದೆ ರಾಸಾಯನಿಕ ಬದಲಾವಣೆ ಅಂದರೆ ಅಂತ ಗೊತ್ತಿದೆ ಎರಡರ ಮಧ್ಯೆ ವ್ಯತ್ಯಾಸ ಗೊತ್ತಿದೆ ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾನೆ ವ್ಯತ್ಯಾಸಗಳು ಮತ್ತು ಸಾಮ್ಯತೆಗಳು ಗೊತ್ತಾದ ಮಾತ್ರ ಆ ವ್ಯಕ್ತಿ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಬರ್ತಾನೆ ಅಂತ ಹೇಳ್ತಾ ಬರ್ತಾನೆ ಚೆನ್ನಾಗಿ ಅರ್ಥ ಆಗಿದ್ದೆ ಇದು ನೋಡ್ಕೊಂಡ್ರೆ ಇನ್ನೊಂದು ರೌಂಡು ಯಾವ ಕ್ವಶನ್ಸ್ ಬಂದರೂ ಅಟೆಂಡ್ ಮಾಡ್ಬೋದು ಯಾವ್ದಾದ್ರು ಬುಕ್ ಓದಿದ್ರು ಕೂಡ ನಿಮಗೆ ಅರ್ಥ ಆಗ್ತಾ ಬರ್ತದೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಕೆಳಗಿನ ಯಾವ ದಿನದೊಂದು ಉತ್ತರಾರ್ಧಗೋಳದಲ್ಲಿ ಅಧಿಕ ಹಗಲು ಇರುತ್ತದೆ ಡೇ ಲಾಂಗೆಸ್ಟ್ ಇರಬೇಕು ಎಲ್ಲಿ ಅದು ಉತ್ತರಾರ್ಧ ಗೋಳ ನಮ್ಮಲ್ಲಿ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಮಾಹಿತಿ ಕೊಡ್ತಾ ಬರ್ತೀನಿ ಆಮೇಲೆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಬರೋಣ ನಿಮ್ಮ ಕೈಲಿ ಆನ್ಸರ್ ಮಾಡಿಸ್ತೀನಿ ನಾನು ನಮ್ಮಲ್ಲಿ ಚಲನೆ ಇದೆ ಭೂಮಿಯ ಭೂಮಿಯ ಚಲನೆ ಇದೆ ಭೂಮಿಗೆ ಚಲನೆ ಭೂಮಿಯ ಚಲನೆಗಳು ಎರಡು ಚಲನೆಗಳಿವೆ ಯಾವ್ಯಾವುದು ಒಂದು ಅಕ್ಷಭ್ರಮಣ ಇನ್ನೊಂದು ಪರಿಭ್ರಮಣ ಅಕ್ಷಭ್ರಮಣ ಅಂತ ಕರಿತೀವಿ ರೊಟೇಷನ್ ಅಂತ ಕರಿತೀವಿ ಇನ್ನೊಂದು ಪರಿಭ್ರಮಣ ಪರಿಭ್ರಮಣ ಅಂತ ಕರಿತಾ ಬರ್ತೀವಿ ಎರಡು ಥರದ ಇದೆ ಅಕ್ಷಭ್ರಮಣ ಅಂದರೆ ತನ್ನ ಸುತ್ತ ತಾನು ಸುತ್ತಕೊಳ್ಳೋದು ಭೂಮಿ ರೊಟೇಶನ್ ಅಂತ ಕರೆದೆ ಇದು ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಸೆಕೆಂಡ್ ಬೇಕು ಒಂದು ರೌಂಡ್ ಬರೋಕ್ಕೆ ಯಾವ ಕಡೆಯಿಂದ ಯಾವ ಕಡೆಗೆ ಒಂದೊಂದು ಪಾಯಿಂಟ್ ಕೂಡ ಎಕ್ಸಾಮ್ ಓರಿಯೆಂಟೆಡ್ ತನ್ನ ಸುತ್ತ ತಾನು ಸುತ್ತಕೊಳ್ತದೆ ಅಂದರೆ ಹಿಂಗೆ ಸುತ್ತುತ್ತೆ ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಸುತ್ತುತ್ತೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಸುತ್ತುತ್ತೆ ಭೂಮಿ ಅದಕ್ಕೆ ಸೂರ್ಯನ ಉಗಮ ಪೂರ್ವದ ಕಂಡ ಕಾಣುತ್ತೆ ಒಂದು ಎಕ್ಸಾಂಪಲ್ ಇದು ಸೂರ್ಯ ಇದು ಭೂಮಿ ಹಿಂಗೆ ಸುತ್ತಾ ಇದೆ ಇದು ಪೂರ್ವದ ಪ್ಲೇಸ್ಗಳು ಮೊದಲು ಸನ್ಲೈಟನ್ನು ಪಡಿತಾ ಬರ್ತೀವಿ ಹಿಂಗೆ ಸುತ್ತುತ್ತೆ ಸುತ್ತುತ್ತೆ ಅಂದಾಗ ಹಿಂಗೆ ಸುತ್ತಿದಾಗ ಮೊದಲು ಪಡೀತದೆ ಜಪಾನ್ ಫಸ್ಟ್ ಕಂಟ್ರಿ ಅದಕ್ಕೆ ಜಪಾನನ್ನು ಸೂರ್ಯ ಉದಯಿಸುವ ನಾಡು ಆಮೇಲೆ ಭಾರತ ಪಡ್ಕೊತೀವಿ ಇಂಗ್ಲೆಂಡು ಅಮೇರಿಕ ಅಲ್ಲಿಗೆ ಅಮೇರಿಕ ಯಾಕೆ ಲೇಟು ಅಂದರೆ ಪಶ್ಚಿಮದಲ್ಲಿದೆ ಪೂರ್ವದಾಗಿರೋ ರಾಷ್ಟ್ರಗಳೆಲ್ಲ ಮತ್ತೆ ಹಿಂಗೆ ಪಶ್ಚಿಮದಿಂದ ಪೂರ್ವಕ್ಕೆ ರೊಟೇಷನ್ ಯಾವತ್ತು ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಯಾಕೆ ಪೂರ್ವದಾಗ ಹುಟ್ಟಂಗೆ ಕಾಣ್ತಾನೆ ಅಂದರೆ ಪಶ್ಚಿಮದ ಮುಳಿದಂಗೆ ಕಾಣ್ತಾನೆ ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ರೊಟೇಷನ್ನು ಅವಧಿ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ಇದಕ್ಕೆ ಒಂದು ನಕ್ಷತ್ರಿಕ ದಿನ ಅಂತ ಕರೀತಾರೆ ಸಿಡ್ರಲ್ ಡೇ ಇದನ್ನು ಇಪ್ಪತ್ನಾಲ್ಕು ಗಂಟೆ ಕನ್ವರ್ಟ್ ಮಾಡಿ ಸೌರ ದಿನವನ್ನು ಮಾಡಿದ್ವಿ ಸೌರ ದಿನ ಸೌರ ದಿನ ಅಂದರೆ ಸೋಲಾರ್ ಡೇ ಇದರ ಪರಿಣಾಮ ಹಗಲು ಮತ್ತು ರಾತ್ರಿ ಉಂಟಾಗ್ತದೆ ಹಗಲು ಮತ್ತು ರಾತ್ರಿ ನನ್ನ ಕ್ವಶನ್ ಅದು ಗಮನ ಇದೆ ಅದಕ್ಕೆ ಆನ್ಸರ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಬೇಸಾಗಿಬಿಡ್ತೀನಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಬರ್ತಾ ಬರ್ತೀವಿ ಅದಕ್ಕಾಗಿ ಮಾತಾಡ್ತೀನಿ ರೋಮನ್ ರೆವಲ್ಯೂಷನ್ ಅಂದೆ ಇದೇನು ಗೊತ್ತಾ ಸೂರ್ಯನ ಸುತ್ತ ಸುತ್ತೋದಕ್ಕೆ ಭೂಮಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ಭೂಮಿ ಸೂರ್ಯನ ಸುತ್ತ ನಿಮಗೆ ಗೊತ್ತಿರಲಿ ಸೂರ್ಯನ ಸುತ್ತ ಸುತ್ತ ಇದ್ದಾನೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಆರ್ಯಭಟ್ಟ ಹೇಳಿದ್ದು ಅದನ್ನು ಡೆವಲಪ್ ಮಾಡಿದ್ರು ಕುಪರ್ನಿಕಸ್ ಅದಕ್ಕೆ ಸೌರಸ್ ಕೇಂದ್ರ ಸಿದ್ಧಾಂತ ಅಂತ ಕರಿತೀವಿ ಈ ಸುತ್ತೋದ್ರಿಂದ ಇದನ್ನು ಇದನ್ನು ದೈನಂದಿನ ಚಲನೆ ಅಂತ ಕರೆದ್ರೆ ದೈನಂದಿನ ಚಲನೆ ಇದಕ್ಕೆ ವಾರ್ಷಿಕ ಚಲನೆ ಅಂತ ಕರಿತೀವಿ ವಾರ್ಷಿಕ ಚಲನೆ ಇದರ ಪರಿಣಾಮವಾಗಿ ಋತುಮಾನಗಳು ಉಂಟಾಗುತ್ತೆ ಋತುಮಾನ ಸೀಸನ್ಸ್ ಆಗುತ್ತೆ ಇನ್ಕ್ಲಿನೇಷನ್ ಆಗಿದೆ ರೌಂಡ್ ಹಾಕುತ್ತೆ ಸೂರ್ಯಂದ ಅದಕ್ಕೆ ಋತುಮಾನಗಳು ಉಂಟಾಗುತ್ತೆ ಮುನ್ನೂರ ಅರವತ್ತೈದು ಕಾಲ್ ದಿನ ಬೇಕಾಗುತ್ತೋ ಒಂದು ರೌಂಡ್ ಬರೋಕ್ಕೆ ಅದನ್ನೇ ಒಂದು ವರ್ಷ ಅಂತ ಕರಿತೀವಿ ಕಾಲ್ ಕಾಲು ದಿನ ಸೇರಿಸಿ ಅಧಿಕ ವರ್ಷವನ್ನು ಮಾಡಿದ್ದೀವಿ ಆ ವರ್ಷ ಮುನ್ನೂರ ಅರವತ್ತಾರು ದಿನ ಇರ್ತದೆ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನ ಇರ್ತದೆ ಅಧಿಕ ವರ್ಷ ಎರಡು ಸಾವಿರದ ಇಪ್ಪತ್ತು ಅಧಿಕ ವರ್ಷ ಫೆಬ್ರವರಿ ದಿನ ಇದೆ ನಾಲ್ಕರಿಂದ ನಿಶೇಷವ ಭಾಗವಾಗುತ್ತೆ ಮುನ್ನೂರ ಅರವತ್ತೈದು ಕಾಲು ದಿನ ವರ್ಷ ಮುಂದೆ ಬರ್ತಾ ಇದ್ದೀನಿ ಇದರಲ್ಲಿ ಈ ಕ್ವಶನ್ಸ್ ಉತ್ತರಾರ್ಧ ಗೋಳದಲ್ಲಿ ಅದಕ್ಕಾಗಲು ಹೆಂಗೆ ಅಂತ ನಾನೀಗ ಪರಿಭ್ರಮಣದ ಬಗ್ಗೆ ಮಾತಾಡಬೇಕು ಪರಿಭ್ರಮಣ ಯಾವತ್ತೂ ಕೂಡ ಪೂರ್ವದಿಂದ ಪಶ್ಚಿಮ ಪೂರ್ವದಿಂದ ಪಶ್ಚಿಮದ ಕಡೆಗೆ ಪಶ್ಚಿಮದ ಕಡೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀನಿ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಹಿಂಗೆ ಆಂಟಿ ಕ್ಲಾಕ್ ವೈಸ್ ಆ ಪ್ರದಕ್ಷಿಣೆ ಆ ಪ್ರದಕ್ಷಿಣೆ ಆಗ್ತಾ ಬರ್ತದೆ ಕ್ಲಿಯರ್ ಆಯಿತು ಈಗ ನಾನು ನೀವು ಆನ್ಸರ್ ಮುಟ್ಟಿಲ್ಲ ನಿಮ್ಮ ಕೈಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ನಾನೀಗ ಗಮನಿಸಿ ಭೂಮಿ ಸೂರ್ಯ ಇದೆ ಸೌರ ಕೇಂದ್ರ ಸಿದ್ಧಾಂತ ಅಂತ ಕರೆದೆ ಭೂಮಿ ಸುತ್ತುತ್ತೆ ಹಿಂಗೆ ಹಂಡಾಕಾರ ಎಲಿಪ್ಟಿಕಲ್ ಮಾಡಲ್ಲ ಸುತ್ತುತ್ತೆ ಎಲಿಪ್ಟಿಕಲ್ ಮಾಡಲ್ಲ ಸುತ್ತೋದ್ರಿಂದಲೇ ಸಮಟೈಮ್ಸ್ ಹತ್ರ ಬರ್ತಾನೆ ಸಮಟೈಮ್ಸ್ ದೂರ ಹೋಗ್ತಾನೆ ಸಾಮಾನ್ಯವಾಗಿ ಸರಾಸರೀ ಇರ್ತಾನೆ ಅಲ್ಲಿಗೆ ಭೂಮಿ ಹಿಂಗ್ ರೌಂಡ್ ಆಗ್ತಾ ಇದ್ದಾನೆ ಪೂರ್ವದಿಂದ ಪಶ್ಚಿಮ ಇದು ಪೂರ್ವ ಪೂರ್ವ ಪಶ್ಚಿಮದ ಕಡೆಗೆ ಹೋಗ್ತಾನೆ ಪಶ್ಚಿಮದ ಕಡೆಗೆ ಅಂಡಾಕಾರದ ಎಲಿಪ್ಟಿಕಲ್ ಮಾಡಲ್ಲ ಸುತ್ತಾನೆ ಹತ್ರ ಬಂದಾಗ ಎಲಿಪ್ಟಿಕಲ್ ಮಾಡಲ್ಲ ಅಂದಾಗ ಸರ್ಕಲ್ ಆಗಿದ್ರೆ ದೂರ ಹತ್ರ ಆಗ್ತಿರ್ಲಿಲ್ಲ ಈಗ ಹತ್ರ ಬರ್ತಾನೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಇದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ ಪೆರಿಲಿಯನ್ ಅಂತ ಕರಿತೀವಿ ಪೆರಿಲಿಯನ್ ನೀಚಸ್ಥಾನ ಅಂತ ಕರೆದಿ ನೀಚಸ್ಥಾನ ಅಂದರೆ ಹತ್ರಕ್ಕೆ ಬರೋದು ನೂರ ನಲವತ್ತೇಳು ದಶಲಕ್ಷ ಕಿಲೋಮೀಟರ್ ಇರ್ತದೆ ದಶಲಕ್ಷ ಕಿಲೋಮೀಟರ್ ಇದು ಸಾಮಾನ್ಯವಾಗಿ ಜನವರಿ ನಾಲ್ಕನೇ ತಾರೀಕು ಸಂಭವಿಸುತ್ತೆ ಪ್ರಶ್ನೆ ಕೇಳ್ತಾನೆ ಒಂದೊಂದು ಒಂದೊಂದು ವರ್ಷ ಒಂದೊಂದು ದಿನ ವ್ಯತ್ಯಾಸ ಆಗ್ಬೋದು ಜನವರಿ ಮೂರಕ್ಕೆ ಬರ್ಬೋದು ಸಾಮಾನ್ಯ ವರ್ಷ ಅಧಿಕ ವರ್ಷಗಳಲ್ಲಿ ವ್ಯತ್ಯಾಸ ಆಗ್ತಾ ಬರುತ್ತೆ ಸಾಮಾನ್ಯ ಸಂಭವಿಸೋದು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತರ ಜನವರಿ ನಾಲ್ಕಕ್ಕೆ ಸಂಭವಿಸಿದೆ ಹತ್ರ ಬಂದಿದೆ ದೂರ ಬರ್ತಾನೆ ಅಂದಾಗ ಅಂಡಾಕಾರದ ಸುತ್ತು ಸ್ವಲ್ಪ ದೂರ ಹೋಗ್ತಾನೆ ಇದಕ್ಕೆ ಅಪಿಲಿಯನ್ ಅಂತ ಕರಿತೀನಿ ಅಪಿಲಿಯನ್ ಇದಕ್ಕೆ ಉಚ್ಚಸ್ಥಾನ ಅಂತ ಕರೆದು ಉಚ್ಚಸ್ಥಾನ ಉಚ್ಚಸ್ಥಾನದಲ್ಲಿ ಸೂರ್ಯನು ಒಸು ಭೂಮಿಯು ಸೂರ್ಯನಿಂದ ದೂರ ಇರ್ತಾನೆ ಸೂರ್ಯ ಸುತ್ತ ಇಲ್ಲ ಭೂಮಿ ಸುತ್ತ ಇದ್ದಾನೆ ಯಾಕೆಂದರೆ ಭೂಮಿ ಗ್ರಹ ಸೂರ್ಯ ನಕ್ಷತ್ರ ಈಗ ದೂರ ನೂರ ಐವತ್ತ ಎರಡು ದಶಲಕ್ಷ ಕಿಲೋಮೀಟರು ಇದು ಸಾಮಾನ್ಯವಾಗಿ ಜುಲೈ ನಾಲ್ಕನೇ ತಾರೀಕು ಕಂಡು ಬರ್ತದೆ ಜುಲೈ ನಾಲ್ಕು ಕ್ವಶನ್ ರೈಸ್ ಮಾಡಿದ್ದಾನೆ ಅಪೀಲಿಯನ್ ಯಾವಾಗ ಎಷ್ಟನೇ ತಾರೀಕು ಆಗುತ್ತೆ ಜುಲೈ ನಾಲ್ಕು ಪೆರಿಲಿಯನ್ ಜನವರಿ ನಾಲ್ಕು ಹತ್ರ ಬಂದರೆ ಇವೆರಡು ಹತ್ರ ಇದೆ ಪೆರಿಲಿಯನ್ ಹತ್ರ ದೂರ ಹೋದರೆ ಅಪಿಲಿಯನ್ನು ಸರಾಸರಿ ದೂರ ಸರಾಸರಿ ದೂರ ನೂರ ನಲವತ್ತ ಒಂಬತ್ತು ದಶಲಕ್ಷ ಕಿಲೋಮೀಟರ್ ಸಾಮಾನ್ಯವಾಗಿರೋದು ಸರಾಸರಿ ಅಂತ ಕರಿತೀವಿ ಸರಾಸರಿ ದೂರ ಇದನ್ನು ಒಂದು ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ ಅಸ್ಟ್ರೋನಾಮಿಕಲ್ ಯೂನಿಟ್ ಒಂದು ಅಸ್ಟ್ರೋನಾಮಿಕಲ್ ಯೂನಿಟ್ ಎಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ದೂರವನ್ನು ಅಸ್ಟ್ರೋನಾಮಿಕಲ್ ಯೂನಿಟ್ ಇದು ಸರಾಸರಿ ದೂರ ಕಡಿಮೆ ಆದಾಗ ನೂರ ನಲವತ್ತೇಳು ಹೆಚ್ಚಾದಾಗ ನೂರ ಐವತ್ತೆರಡು ನೂರ ನಲವತ್ತೊಂಬತ್ತಕ್ಕಿಂತ ಕಡಿಮೆ ಬಂದರೆ ನೀಚ ನೂರ ನಲವತ್ತೊಂಬತ್ತಕ್ಕಿಂತ ಜಾಸ್ತಿ ಬಂದರೆ ಉಚ್ಚ ಚಂದ್ರ ಮತ್ತು ಭೂಮಿಯ ನಡುವೆ ಅಪೋಜಿ ಮತ್ತು ಪೆರೋಜಿ ಚಂದ್ರ ಮತ್ತು ಭೂಮಿಯ ನಡುವೆ ಅಪೋಜಿ ಮತ್ತು ಚಂದ್ರನು ಹತ್ರ ಬಂದರೆ ಪೆರೋಜಿ ಭೂಮಿಗೆ ಚಂದ್ರ ದೂರಕ್ಕೋದ್ರೆ ಅಪೋಚಿ ಅಲ್ಲಿ ಬಂದಾಗ ಅಪೋಜಿ ಪೆರೋಜಿಗಳು ಇಲ್ಲಿ ಅಪಿಲಿಯನ್ ಮತ್ತು ಪೆರಿಲಿಯನ್ಗಳು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ಮಾತಾಡಿದೆ ಈ ಡೇಟ್ಗಳು ಇಂಪಾರ್ಟೆಂಟು ನೋಡ್ಕೊಳ್ಳಿ ಇನ್ನೂ ಪ್ರಶ್ನೆಗೆ ಬಂದಿಲ್ಲ ನಾನು ಈಗ ಬರ್ತಾಯಿದ್ದೀನಿ ನಾನೀಗ ರೊಟೇಷನ್ಸು ಮತ್ತು ರೆವಲ್ಯೂಷನ್ಸ್ಗೆ ಈಗ ಸೂರ್ಯ ಸೂರ್ಯ ಇದೀಗ ಚಂದ್ರ ಸುತ್ತ ಭೂಮಿ ಸುತ್ತವನೆ ಅಂತ ಹೇಳಿದೆ ಸೌರಕೇಂದ್ರ ಸಿದ್ಧಾಂತಲ್ಲಿ ಹೇಳ್ತಾರೆ ಸುತ್ತಾನೆ ಇದು ಎಲಿಪ್ಟಿಕಲ್ ಮಾಡಲ್ಲ ಸುತ್ತಾನೆ ಹೇಳಿದೆ ಎಲಿಪ್ಟಿಕಲ್ ಮಾಡಲ್ಲ ಹೀಗೆ ಭೂಮಿ ಸುತ್ತ ಇರ್ಬೇಕಾರೆ ಒಂದು ಟೈಮು ಮೇಲೆ ಕೆಳಗಡೆ ಬರ್ತಾಯಿದ್ದಾನೆ ಅಂತ ಹೇಳಿದೆ ಈಗ ಇಲ್ಲಿ ಬಂದ ಈ ಸನ್ ರೈಸ್ಗಳು ನೇರವಾಗಿ ಬೀಳ್ತಾ ಇದ್ದಾವೆ ಹಗಲು ಮತ್ತು ರಾತ್ರಿಗಳು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧ ಹಗಲು ಮತ್ತು ರಾತ್ರಿಗಳು ಸಮಾನ ಅದಕ್ಕೆ ನಾವು ಈಕ್ವಿ ನಾಕ್ಸ್ ಅಂತ ಕರಿತೀವಿ ವಿಷು ಒತ್ ಸಂಕ್ರಾಂತಿ ವಿಷು ವಿಷು ವತ್ ಸಂಕ್ರಾಂತಿ ಒತ್ ಸಂಕ್ರಾಂತಿ ಒತ್ ಸಂಕ್ರಾಂತಿ ಸರ್ ಏನದು ಈ ದಿನಾಂಕದಂದು ಹಗಲು ಮತ್ತು ರಾತ್ರಿಗಳು ಸಮವಾಗಿರ್ತವೆ ಯಾವುದದು ಮಾರ್ಚ್ ಇಪ್ಪತ್ತ ಒಂದು ಎಲ್ಲಿ ಅದು ಉತ್ತರ ಮತ್ತು ದಕ್ಷಿಣ ಗೋಳದಲ್ಲಿ ದಕ್ಷಿಣದ ಗೋಳದಲ್ಲಿ ಹಗಲು ಮತ್ತು ಹಗಲು ಮತ್ತು ರಾತ್ರಿಗಳು ಸಮಾನ ಸಮಾನವಾಗಿರ್ತವೆ ಆ ಸಮಾನವಾಗಿರೋದನ್ನು ನಾವು ಈಕ್ವಿನಾಕ್ಸ್ ಅಂತ ಕರಿತೀವಿ ಈ ಮಾರ್ಚ್ ಇಪ್ಪತ್ತೊಂದನ್ನು ನಾವು ಮೇಷ ಸಂಕ್ರಾಂತಿ ಅಂತ ಕೂಡ ಕರಿತೀವಿ ಮೇಷ ಸಂಕ್ರಾಂತಿ ಈಗ ನಿಮಗೆ ಗೊತ್ತಾಯಿತು ಉತ್ತರಾರ್ಧ ಗೋಳದಾಗೂ ಹಗಲು ಜಾಸ್ತಿ ಇಲ್ಲ ದಕ್ಷಿಣಾರ್ಧ ಗೋಳದಗೂ ಇಲ್ಲ ಹಗಲು ಮತ್ತು ರಾತ್ರಿಗಳು ಎರಡು ಗೋಳದಲ್ಲೂ ಸಮಾನವಾಗಿವೆ ಅದಕ್ಕೆ ಮಾರ್ಚ್ ಇಪ್ಪತ್ತೊಂದು ತಾರೀಕು ಬರಲ್ಲ ಅವ್ರು ಕೇಳಿದ್ರೆ ಉತ್ತರಾರ್ಧ ಗೋಳದ ಹಗಲಲ್ಲೇ ಜಾಸ್ತಿ ಈಗ ಮಾರ್ಚ್ ಇಪ್ಪತ್ತೊಂದು ಆದಮೇಲೆ ಭೂಮಿ ಏನು ಮಾಡುತ್ತೆ ಉತ್ತರದ ಕಡೆ ತಿರ್ಗ್ಕಾಣ್ತದೆ ಅದಕ್ಕೆ ಉತ್ತರಾಯಣ ಆರಂಭ ಆಯಿತು ಅಂತ ಈಗ ನಿಮ್ಗೆ ಗಮನಿಸ್ಬೇಕು ಇದು ಸಮಭಾಜಕ ವೃತ್ತ ಸಮಭಾಜಕ ವೃತ್ತ ಅಂದರೆ ಇದು ಜೀರೋ ಡಿಗ್ರಿ ಇದು ಇಪ್ಪತ್ತ್ಮೂರುವರೆ ಡಿಗ್ರಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಮೇಲುಗಡೆ ಬರ್ತಾ ಇದ್ದೀನಿ ಇದು ಉತ್ತರ ಧ್ರುವ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಇದು ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ದಕ್ಷಿಣ ಅಕ್ಷಾಂಶ ಇದು ಇದು ಕರ್ಕಾಟಕ ಕರ್ಕಾಟಕ ಇದು ಮಕರ ಇದು ಮಕರ ಈಗ ಸನ್ ರೈಸ್ ಬೀಳ್ತಾ ಇರೋದು ಎಲ್ಲಿಗೆ ಅಂದರೆ ನೀವು ಗಮನಿಸಿ ಕರ್ಕಾಟಕ ಸಂಕ್ರಾಂತಿ ಋತು ಬೀಳ್ತಾ ಇದೆ ಹಾಗಾದರೆ ಉತ್ತರಾರ್ಧ ಗೋಳದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಹಗಲು ಜಾಸ್ತಿ ಇದೆ ಹಗಲು ಹೆಚ್ಚಾಗಿದೆ ಹಗಲು ಹೆಚ್ಚು ಯಾಕೆ ಹೆಚ್ಚು ಅಂದರೆ ಸನ್ ರೈಸು ಉತ್ತರಾರ್ಧಗಳ ಬೀಳ್ತಾ ಇದೆ ಭಾರತದಲ್ಲಿ ಭಾರತ ಕೂಡ ಉತ್ತರಾರ್ಧ ಗೋಳದಾಗಿದೆ ಹೆಂಗೆ ಅಂದರೆ ನಮ್ಮದು ಅಂಡಮಾನ್ ಇಕೋಬಾರ್ದೆ ಗ್ರೇಟ್ ಇಕೋಬಾರ್ ತೆಗೆದುಕೊಂಡ್ರೆ ಪಿಗ್ ಪಾಯಿಂಟ್ ಇಸ್ ದ ಎಂಡ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೋರ್ ಡಿಗ್ರಿ ಮೇಲ್ಗಡೆ ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸು ಸಿಕ್ಸ್ ಪಾಯಿಂಟ್ ಫೋರ್ ಡಿಗ್ರಿ ಅಕ್ಷಾಂಶ ಅಂದಾಗ ನಾವು ಉತ್ತರಾರ್ಧಗಳಾಗಿದ್ದೀವಿ ಕನ್ಯಾಕುಮಾರಿ ತಕ್ಕೊಂಡಾಗ ಏಯ್ಟ್ ಪಾಯಿಂಟ್ ಫೋರು ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸು ಜಮ್ಮು ಕಾಶ್ಮೀರ ಈಗ ನಾವು ಎಲ್ಲಿದ್ದೀವಿ ಅಂದಮೇಲೆ ನಾವು ಎಲ್ಲಿದ್ದೀವಿ ಉತ್ತರಾರ್ಧ ಗೋಳದಾಗೆ ಇದ್ದೀವಿ ಆಗ ಉತ್ತರಾರ್ಧ ಗೋಳದಲ್ಲಿ ಆಗಲೂ ಹೆಚ್ಚು ರಾತ್ರಿ ಕಡಿಮೆ ಕಡಿಮೆ ಯಾಕೆ ಭೂಮಿ ಉತ್ತರದ ಕಡೆ ವಾಲಿದೆ ಬಂತೀಗ ನೆಕ್ಸ್ಟು ನೆಕ್ಸ್ಟ್ ಬರ್ತಾ ಇದ್ದೀನಿ ಈಗ ಇಲ್ಲಿ ಬಂತು ಸನ್ ರೈಸ್ ಡೈರೆಕ್ಟ್ ಬೀಳ್ತಾ ಇದೆ ಬೀಳ್ತಾ ಇರ್ಬೇಕಾದ್ರೆ ಎರಡು ಪೋರ್ಷನ್ಸ್ಗೂ ಜ ಸಮಾರೋಹಿತ್ತು ಮತ್ತೆ ಈಕ್ವಿನಾಕ್ಸ್ ಈಕ್ವಿನಾಕ್ಸ್ ಅಂದರೆ ಹಗಲು ಮತ್ತು ರಾತ್ರಿಗಳು ಏನಾಗಿದೆ ಸಮ ಹಗಲು ರಾತ್ರಿಗಳು ಸಮ ಎಲ್ಲಿ ಎರಡು ಗೋಳದಲ್ಲೂ ಎರಡು ಗೋಳದಲ್ಲಿ ಮೇಲ್ಗಡೆ ಹೆಂಗಾಯ್ತೋ ಇಲ್ಲೂ ಹಂಗೆ ಆಯ್ತು ಇದನ್ನು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಬಂತಲ್ಲ ಇದಕ್ಕೆ ನಾವು ತುಲಾ ಅಂತ ಕರಿತೀವಿ ತುಲಾ ಸಂಕ್ರಾಂತಿ ಮೇಷ ಸಂಕ್ರಾಂತಿ ಕರ್ಕ ಸಂಕ್ರಾಂತಿ ತುಲಾ ಈಗ ಈ ಭೂಮಿ ಈ ಕಡೆ ವಾಳಿದ್ವಿ ದಕ್ಷಿಣದ ಕಡೆ ವಾಲ್ಬಿಡ್ತು ದಕ್ಷಿಣ ಅಂತಿದ್ದಂಗೆ ಇದು ಜೀರೋ ಡಿಗ್ರಿ ಸಮಭಾಜಕ ವೃತ್ತ ಇದು ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ದಕ್ಷಿಣ ಅಕ್ಷಾಂಶವನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಮೇಲ್ಗಡೆ ಇದೆ ಇದು ಇದು ಇಪ್ಪತ್ತ್ಮೂರುವರೆ ಡಿಗ್ರಿ ಯಾವುದಿದು ಉತ್ತರ ಅಕ್ಷಾಂಶ ಇದನ್ನ ಕರ್ಕಾಟಕ ಸಂಕ್ರಾಂತಿ ಅಂತ ಕರಿತೀವಿ ಕರ್ಕಾಟಕ ಸಂಕ್ರಾಂತಿ ಸನ್ರೇಸು ನೀವು ಗಮನಿಸಿ ಇದಕ್ಕೆ ಆಪೋಸಿಟ್ ಇದು ಎಲ್ಲಿ ಬೀಳ್ತಾ ಇದೆ ಇದು ಮಕರಕ್ಕೆ ಬೀಳ್ತಾ ಇದೆ ಹಾಗಾದರೆ ನಿಮಗೆ ಸಣ್ಣದಾಗ ಗೊತ್ತಾಗ್ತಾ ಇದೆ ಈಗ ದಕ್ಷಿಣಾರ್ಧ ಗೋಳದಲ್ಲಿ ದಕ್ಷಿಣಾರ್ಧ ಗೋಳಕ್ಕೆ ಹಗಲು ಜಾಸ್ತಿ ಯಾಕೆ ಸನ್ ರೈಸು ದಕ್ಷಿಣ ಬಿತ್ತು ನಮಗೀಗ ನೈಟ್ ಜಾಸ್ತಿ ಯಾಕೆ ಅಂದ್ರೆ ನಾವು ಉತ್ತರಾರ್ಧ ಗೋಳದಾಗ ಹಗಲು ಹೆಚ್ಚು ಹಗಲು ಹೆಚ್ಚು ರಾತ್ರಿ ಕಡಿಮೆ ರಾತ್ರಿ ಕಡಿಮೆ ಯಾಕೆ ರಾತ್ರಿ ಕಡಿಮೆ ಅಂದರೆ ಇವ್ರಿಗೆ ಡೇಸ್ ರೈಸ್ ಸನ್ ರೈಸ್ ಇದೆ ಈಗ ನೀವು ಗಮನಿಸಬೇಕು ನಾವಿರೋದೆ ಉತ್ತರಾರ್ಧಗಳಿಗೆ ಜೂನ್ ತಿಂಗಳಿಗೆ ಎಷ್ಟು ನಮಗೆ ತಾಪಮಾನ ಇದಾಗ್ತಾ ಬರ್ತದೆ ಮತ್ತು ಎಣ್ಣೆದು ಹೆಚ್ಚು ಅಗಲಿರ್ತದೆ ಆರೂವರೆ ಆದ್ರೂ ಆರು ಮುಕ್ಕಾಲು ಆದರೂ ಏಳು ಗಂಟೆ ಆದರೂ ಇನ್ನೂ ಬೆಳಕಿರ್ತದೆ ಬೆಳಗ್ಗೆ ಬೇಗ ಹಗಲಾಗ್ತಾ ಕ ಲೈಟ್ ಬೆಳಕು ಬರ್ತ ಸೂರ್ಯ ಬೆಳಗ್ತಾ ಬರ್ತಾನೆ ಅಲ್ಲಿಗೆ ಅರ್ಥ ಡೇ ಜಾಸ್ತಿ ನಮಗೆ ಹಗಲು ಜಾಸ್ತಿ ಯಾಕೆ ಉತ್ತರಾರ್ಧಗಳ ಅದಕ್ಕೆ ಯಾವ ಡೇಟ್ ಅದು ಜೂನು ಇಪ್ಪತ್ತ ಒಂದನೇ ತಾರೀಕು ಜೂನ್ ಇಪ್ಪತ್ತೊಂದು ಈಗ ಗೊತ್ತಾಯ್ತು ಮಾರ್ಚ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಇದು ಡಿಸೆಂಬರ್ ಟ್ವೆಂಟಿ ಟು ಇಲ್ಲಿ ಡಿಸೆಂಬರ್ ಇಪ್ಪತ್ತೆರಡು ಆತಿದಂಗೆ ಡಿಸೆಂಬರ್ ಇಪ್ಪತ್ತೆರಡು ಆತಿದಂಗೆ ನಮ್ಗಾಲೇ ಏನಾಗಿದೆ ಗೊತ್ತಾ ಅಲ್ಲೇ ಚಳಿ ಜಾಸ್ತಿ ಆಗುತ್ತೆ ಕಾರಣ ನಮ್ಮದು ಉತ್ತರಾರ್ಧಗಳಾಗಿದೆ ಉತ್ತರಾರ್ಧಗಳ ಸನ್ರೈಸ್ ಕಡಿಮೆ ಮತ್ತು ಡೇ ಆ್ಯಂಡ್ ನೈಟ್ ಡೇ ಕಡಿಮೆ ನೈಟ್ ಜಾಸ್ತಿ ನಮಗೆ ಸಂಕ್ರಾಂತಿ ಟೈಮಲ್ಲಿ ನಮಗೆ ಡೇ ಕಡಿಮೆ ನೈಟ್ ಜಾಸ್ತಿ ಯಾಕೆ ನಾವು ಇರೋದು ಉತ್ತರಾರ್ಧಗಳಾಗೆ ಈಗ ನಿಮ್ಗೆ ಆನ್ಸರ್ ಮಾಡ್ಬೋದು ಇವೆರಡರಲ್ಲೂ ಕೂಡ ಈಕ್ವಲ್ ಡೇಸು ಮತ್ತು ಈಕ್ವಲ್ ನೈಟ್ಸು ಎರಡುಗೊಳ್ದು ಯಾವ್ಯಾವ ತಾರೀಕು ಮಾರ್ಚ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಜೂನ್ ಇಪ್ಪತ್ತೊಂದರಾಗೆ ಉತ್ತರದ ಜಾಸ್ತಿ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ದಕ್ಷಿಣದ ಜಾಸ್ತಿ ಇವೆರಡನ್ನು ಸಾಲಿಸ್ಟಿಕ್ಸ್ ಅಂತ ಕರೆದ್ರೆ ಇವೆರಡನ್ನು ಈಕ್ವಿನಿಕ್ಸ್ ಅಂತ ಕರಿತಿ ಹಿಂಗೊಂದು ರೌಂಡ್ ಬರ್ತದಲ್ಲ ಅದಕ್ಕೆ ಮುನ್ನೂರ ಅರವತ್ತೈದು ಕಾಲ್ ದಿನ ಹತ್ರ ಬಂದರೆ ಪೆರಿಲಿಯನ್ನು ದೂರಕ್ಕೆ ಹೋದರೆ ಅಪಿಲಿಯನ್ನು ಸರಾಸರಿ ದೂರ ನೂರ ನಲವತ್ತೊಂಬತ್ತು ದಶಲಕ್ಷ ಕಿಲೋಮೀಟರ್ ಹೀಗೆ ಆಗೋ ಕಾರಣವೇ ಎಲಿಪ್ಟಿಕಲ್ ಮಾಡಲ್ ಋತುಮಾನಗಳು ಉಂಟಾಗುತ್ತೆ ಇಲ್ಲಿಂದ ನಮಗೆ ವಾಳ್ತಾ ಬರ್ತಾನೆ ಸೂರ್ಯ ಭೂಮಿ ಭೂಮಿ ವಾಲ್ತಾನೆ ಉತ್ತರಾಯಣ ಬಂದ ಇಲ್ಲ ಅಲ್ಲ ದಕ್ಷಿಣ ಬಂದ ಉತ್ತರಾಯಣ ದಕ್ಷಿಣಾಯಣ ಅದಕ್ಕೆ ನಮ್ಗೆ ಹಗಲು ಯಾವಾಗ ಜಾಸ್ತಿ ಅಂದರೆ ಜೂನು ಇಪ್ಪತ್ತೊಂದಕ್ಕೆ ಹಗಲು ಜಾಸ್ತಿ ಉತ್ತರಾರ್ಧ ಗೋಳದಲ್ಲಿ ಹಗಲು ಜಾಸ್ತಿ ದಕ್ಷಿಣಾರ್ಧ ಗೋಳ ಅಂತ ಕೇಳಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು ರಿಪೀಟೆಡ್ ಕ್ವಶನ್ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ತುಂಬ ಸಾರಿ ತೆಗೆದಿದ್ದಾನೆ ಇಲ್ಲ ಇವೆರಡು ತೆಗೆದವನೇ ಹಗಲು ಮತ್ತು ರಾತ್ರಿಗಳು ಎರಡು ಗೋಳಾರ್ಧದಲ್ಲಿ ಸಮಾನವಾಗಿರೋದಂತ ಒನ್ ಟೈಮಿಗೆ ಟೈಮ್ಗೆ ದಕ್ಷಿಣಾರ್ಧಗೋಳದಾಗೆ ಯಾವುದು ಅಗಲು ಜಾಸ್ತಿ ಇದ್ದಾಗ ಶೋ ರೈಟ್ ಜೂನ್ ಇಪ್ಪತ್ತೊಂದು ಅಗಲು ನಮ್ಮ ಉತ್ತರಾರ್ಧಗೋಳದ ಜಾಸ್ತಿ ಅದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡ್ತಾ ಇರ್ಬೇಕಾರೆ ಜೂನ್ ಇಪ್ಪತ್ತೊಂದನ್ನು ವಿಶ್ವ ಸಂಸ್ಥೆಯಲ್ಲಿ ಭಾಷಣ ಮಾಡ್ತಾ ಇರ್ಬೇಕು ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡ್ತಾ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಮಾಡಿ ಕಾರಣ ಡೇ ಜಾಸ್ತಿ ಇದೆ ಅದು ಉತ್ತರಾರ್ಧಗೋಳಗೆ ಜಗತ್ತಿನ ಬಹುಪಾಲು ರಾಷ್ಟ್ರಗಳೆಲ್ಲ ಉತ್ತರಾರ್ಧ ಇದೆ ಅದಕ್ಕೆ ಉತ್ತರಾರ್ಧಗೋಳನ ಗೋಳ ಅಂತ ಕರಿತಾ ಬರ್ತೀವಿ ಹೇಳ್ತಾ ಬಂದರು ಪ್ರತಿ ವರ್ಷ ಟೂ ತೌಸಂಡ್ ಫಿಫ್ಟೀನಿಂದ ಎರಡು ಸಾವಿರದ ಹದಿನೈದರಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ ಇಪ್ಪತ್ತೊಂದು ಮಾತ್ ಆಚರಿಸ್ಕೊತಾ ಬರ್ತಿದ್ದೀವಿ ಈ ವರ್ಷ ಲಡಾಖ್ನ ಲೇಹಾದಲ್ಲಿ ಆಚರಣೆ ಮಾಡ್ತಾರೆ ಜೂನ್ ಇಪ್ಪತ್ತೊಂದನೇ ತಾರೀಕು ಗೊತ್ತಿರಲಿ ನಿಮಗೆ ಯೋಗ ಹಟ್ ಓಮ್ ಆ್ಯಂಡ್ ಯೋಗ ವಿತ್ ಫ್ಯಾಮಿಲಿ ದೇಹವಾಕ್ಯ ಓದ ವರ್ಷ ಯೋಗ ಫಾರ್ ಆರ್ಟ್ ದೇವ ಕೇಳು ಎರಡು ಸಾವಿರದ ಹದಿನೈದರಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಟೆನ್ ರುಪೀಸ್ ಕಾಯನ್ನು ಯೋಗ ಸ್ಮರಣಾರ್ಥ ಬಿಡುಗಡೆ ಮಾಡ್ತಾ ಬಂದರು ಈ ವರ್ಷ ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಇಪ್ಪತ್ತು ಜೂನು ಇಪ್ಪತ್ತೊಂದರಂದು ಲೇಹದಲ್ಲಿ ಅತ್ಯಂತ ಎತ್ತರವಾದಂಥ ಸ್ಥಳ ಲಡಾಖ್ನಲ್ಲಿ ಬರುವಂಥ ಲೇಹ ಅಲ್ಲಿ ದೇವಕ್ಕೆ ಏನಂದರೆ ಯೋಗ ವಿತ್ ಯೋಗ ಅಟ್ ಓಮ್ ಆ್ಯಂಡ್ ಯೋಗ ವಿತ್ ಫ್ಯಾಮಿಲಿ ಕಾರಣ ಕೋವಿಡ್ ನೈನ್ಟೀನ್ ಇರೋದರಿಂದ ಜನರು ಹೊರಗಡೆ ಬಂದು ಆಚರಣೆ ಮಾಡೋದು ಬೇಡ ಅಂತೇಳಿ ಈ ಇದು ಮಾಡ್ತಾ ಬಂದಿದರೆ ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ನಮ್ಮ ದೇಶದ್ದು ಯೋಗ ಅನ್ನೋದು ಪತಾಂಜಲಿಯವರು ಯೋಗವನ್ನು ಯೋಗಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಪತಾಂಜಲಿ ಅವ್ರದ್ದು ಕೆ ಜೂನ್ ಇಪ್ಪತ್ತೊಂದನ್ನು ಯಾಕೆ ಆಚರಣೆ ಮಾಡ್ತಾರೆ ಈ ಹಿನ್ನೆಲೆ ಇದೆ ಈಗ ಬರ್ತಾ ಇದ್ದೀನಿ ಕ್ವಶನ್ ಪೇಪರ್ಗೆ ಆನ್ಸರು ಆನ್ಸರ್ ಅಂತಿದ್ದಂಗೆ ಟಕ್ಕಂತ ಬರಲಿ ನೀವು ಯಾವುದು ಆನ್ಸರು ಈ ಕೆಳಗಿನ ಯಾವ ದಿನದೊಂದು ಉತ್ತರಾನಗೊಳ್ತದೆ ಅದಕ್ಕಾಗಲಿ ಜೂನ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ಸಮಾನ ಹಗಲು ಮತ್ತು ರಾತ್ರಿಗಳು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಹಗಲು ಮತ್ತು ರಾತ್ರಿಗಳು ಸಮಾನ ಮತ್ತು ಡಿಸೆಂಬರ್ ಇಪ್ಪತ್ತೆರಡು ದಕ್ಷಿಣಾರ್ಧ ಗೋಳದಲ್ಲಿ ಹಗಲು ಜಾಸ್ತಿ ನಾಲ್ಕು ಆಪ್ಷನ್ಗೂ ಆನ್ಸರ್ ಮಾಡ್ಬೋದು ಆನ್ಸರ್ ಮಾಡಬೇಕಾರೆ ಪೂರ್ತಿ ಗೊತ್ತಿರ್ಬೋದು ಎಲ್ಲರೂ ಕೂಡ ಅಟೆಂಡ್ ಮಾಡ್ತಾ ಬರ್ಬೋದು ಇಷ್ಟು ನೋಡಿಕೊಂಡ್ರೆ ಇದಾಗುತ್ತೆ ಇನ್ನೂ ಪ್ರಶ್ನೆಗಳಿವೆ ನನ್ನ ಹತ್ರ ಉತ್ತಮವಾದಂಥ ಪ್ರಶ್ನೆಗಳನ್ನು ನಿಮ್ಮ ಎಸ್ ಟಿ ಸಿ ಎಫ್ ಟಿ ಸಿಗೆ ಪಿ ಎಸ್ ಐ ಕೆ ಎಸ್ಗೆ ಎಲ್ಪ್ ಆಯ್ಕೆ ಮಾಡ್ಕೊಂಬಂದಿದ್ದೀನಿ ಇನ್ನೂ ಬೇಕಾದಷ್ಟು ಪ್ರಶ್ನೆಗಳನ್ನು ನಾನು ಚೂಸ್ ಮಾಡಿದ್ದೀನಿ ಅವುಗಳನ್ನು ಮುಂದಿನ ಕ್ಲಾಸ್ಗಳಲ್ಲಿ ಇದು ಮಾಡ್ತೀನಿ ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅದು ಮುಖ್ಯವಲ್ಲ ಎಷ್ಟು ಪ್ರಶ್ನೆ ಅರ್ಥ ಆಗಿದೆ ಒಂದೊಂದು ಪ್ರಶ್ನೆಯಲ್ಲಿ ಐವತ್ತು ಅರುವತ್ತು ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು ಆ ಶಕ್ತಿ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರು ಬರೀ ಒಂದು ಯಾವುದೋ ಒಂದು ಕ್ವಶನ್ಸ್ಗೆ ಆನ್ಸರ್ ಟಿಕ್ ಮಾಡೋದು ಅಭ್ಯಾಸ ಮಾಡ್ಕೋಬೇಡಿ ಅದರ ಹಿನ್ನೆಲೆ ಓದ್ಕೋಬೇಕು ಸಂಪೂರ್ಣವಾಗಿ ಓದ್ಕೋಬೇಕು ಡೆಪ್ತಾಗಿ ಓದ್ಕೋಬೇಕು ಅನಾಲಿಸಿಸ್ ಮಾಡಬೇಕು ವ್ಯತ್ಯಾಸಗಳನ್ನು ಹೇಳಬೇಕು ಸಾಮ್ಯತೆಗಳನ್ನು ಕಂಡು ಆಗ ಆನ್ಸರ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ನೀವು ಹಿಂಗೆ ಮಾಡಿದ್ರೆ ಯಾವ ಕ್ವೆಶನ್ ಪೇಪರ್ ಬೇಕಾದ್ರು ಬಿಡಿಸಿದ್ರು ಪರ್ಮನೆಂಟಾಗಿ ಉಳಿಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ವಶನ್ ತೆಗೆದ್ರೂ ಅಟೆಂಡ್ ಮಾಡಬಹುದು ಋತುಮಾನಗಳು ಉಂಟಾಗೋದು ಯಾವುದರಿಂದ ಅಂದರೆ ಪರಿಭ್ರಮಣದಿಂದ ಹಗಲು ರಾತ್ರಿಗಳು ಅಕ್ಷಭ್ರಮಣದಿಂದ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಹಾಕ್ಕೊಂಡು ಇದು ಮಾಡ್ತಾ ಬರ್ತೀನಿ ಥ್ಯಾಂಕ್ ಯು ಫಾರ್ ಆಲ್